ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು 18ನೇ ದಿನ. ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಮಾಸ್ಟರ್ ಆದಂತಹ ಶ್ರೀಮತಿ ಮನೋರಮ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಥ್ಯಾಂಕ್ ಯು. ಮೇಡಮ್. ನಮಸ್ಕಾರ. ಮೇಡಮ್, ಇವತ್ತಿನ ಜ್ಞಾನವನ್ನು ನಮ್ಮೆಲ್ರಿಗೂ ಹಂಚಬೇಕು ಅಂತ ತಮ್ಮಲ್ಲಿ ವಿನಂತಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿರನ್ನ ಸ್ಮರಿಸ್ತಾ, ಈ ದಿನದ ವಿಷಯವಾಗಿರುವಂತಹ ಸೂಕ್ಷ್ಮ ಶರೀರಯಾನ ಆಸ್ಟ್ರಲ್ ಟ್ರಾವೆಲ್ ಅನ್ನೋ ಸಬ್ಜೆಕ್ಟ್ ಕುರಿತು ಸವಿವರವಾಗಿ ತಿಳ್ಕೊಳ್ಳೋಣ. ಇದೇ ವೇದಿಕೆಯಲ್ಲಿ ಜುಲೈ ತಿಂಗಳಲ್ಲಿ ಅತೀಂದ್ರಿಯ ಅನುಭವಗಳು ವಿಜ್ಞಾನಕ್ಕೆ ಸವಾಲು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಸೂಕ್ಷ್ಮ ಶರೀರ ಯಾನನೂ ಸೇರಿದಂಗೆ 57 ಆಧ್ಯಾತ್ಮಿಕ ಅನುಭವಗಳ ಕುರಿತು 4 ಸರಣಿ ಉಪನ್ಯಾಸಗಳನ್ನ ಕೊಟ್ಟಿದ್ದೆ. ಇದೇ ಆಗಸ್ಟ್ ತಿಂಗಳಲ್ಲಿ 2ನೇ ತಾರೀಕು ಆಧ್ಯಾತ್ಮಿಕ ಪಯಣ ಎಲ್ಲಿಂದ ಎಲ್ಲಿಗೆ ಅನ್ನೋ ಕುರಿತು ಉಪನ್ಯಾಸ ಕೊಟ್ಟಿದ್ದೆ. ಈ ಎರಡೂ ಉಪನ್ಯಾಸಗಳ ಮುಂದುವರೆದ ಭಾಗವಾಗಿ ಸೂಕ್ಷ್ಮ ಶರೀರಯಾನ ಕುರಿತು ಹೆಚ್ಚಿನ ವಿಚಾರಗಳನ್ನ ಈ ದಿವಸ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ವಿಜ್ಞಾನದ ಮೂಲ ಧ್ಯಾನ. ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗೋದು ಕೂಡ ಧ್ಯಾನದಿಂದ. ಧ್ಯಾನದಲ್ಲಿ ಸೂಕ್ಷ್ಮ ಶರೀರದ ಪ್ರಯಾಣ ಸಹಜ ಅನುಭವ. ಹಾಗಾಗಿ ಪತ್ರಿ ಸರ್ ನಮ್ಗೆ ವಿವರಿಸ್ತಾ ಇದ್ದಿದ್ದು ಹೇಗೆ ಅಂದ್ರೆ, ಧ್ಯಾನ ಅಂದ್ರೆ ಧಿ ಪ್ಲಸ್ ಯಾನ. ಧಿ ಅಂದ್ರೆ ಸೂಕ್ಷ್ಮ ಶರೀರಗಳ ಸಮುದಾಯ, ಆಸ್ಟ್ರಲ್ ಬಾಡಿ ಕಾಂಪ್ಲೆಕ್ಸ್ ಅಂತ. ಯಾನ ಅಂದ್ರೆ ಪ್ರಯಾಣ. ಧಿ ಅಂದ್ರೆ ಬುದ್ಧಿ, ಜ್ಞಾನ ಅಂತ ಕೂಡ ಅರ್ಥ ಇದೆ. ನಮ್ಮ ಗುರುಗಳಾಗಿದ್ದ ಬ್ರಹ್ಮರ್ಷಿ ಪತ್ರಿ ಸರ್ ನಮ್ಗೆ ಕೊಟ್ಟ ವಿವರಣೆ ಏನು ಅಂತಂದ್ರೆ, ಧ್ಯಾನ ಅಂತಂದ್ರೆ ಸೂಕ್ಷ್ಮ ಶರೀರಾದಿ ಸಮುದಾಯದ ಜೊತೆ ಮಾಡುವಂತ ಪ್ರಯಾಣ. ಧ್ಯಾನದಲ್ಲಿ ನಿದ್ರೆನಲ್ಲಿ ಘಟಿಸುವಂತ ಸಹಜ ಆಧ್ಯಾತ್ಮಿಕ ಪ್ರಯಾಣನೇ ಸೂಕ್ಷ್ಮ ಶರೀರ ಯಾನ, ಆಸ್ಟ್ರಲ್ ಟ್ರಾವೆಲ್. ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಧ್ಯಾನದ ಮೂಲಕನೇ ಎಲ್ಲಾ ಲೋಕಗಳನ್ನು ತಿರುಗಿ ಬರ್ಬೋದು, ಧ್ಯಾನದ ಮೂಲಕನೇ ಸರ್ವಲೋಕ ವಾಸಿಗಳನ್ನ ಭೇಟಿ ಮಾಡಬಹುದು, ಧ್ಯಾನದ ಮೂಲಕನೇ ಸರ್ವಲೋಕ ರಹಸ್ಯಗಳನ್ನ ತಿಳಿಬಹುದು, ಧ್ಯಾನದ ಮೂಲಕನೇ ಸರ್ವಲೋಕದ ಜ್ಞಾನ ಮತ್ತು ಆನಂದಗಳನ್ನ ಹೊಂದಬಹುದು ಅಂತ ಹೇಳ್ತಾ ಇದ್ರು. ಮುಂಡಕೋಪನಿಷತ್ತಿನಲ್ಲಿ ಸೂಕ್ಷ್ಮ ಶರೀರ ಯಾನವನ್ನ ಯಾವ ರೀತಿ ವಿವರಿಸಿದ್ದಾರೆ ಅಂದ್ರೆ, ಪರಿಶುದ್ಧವಾದ ಮನಸ್ಸಿರುವಂತ ಮನುಷ್ಯ ಧ್ಯಾನದಲ್ಲಿ ಯಾವ ಲೋಕಗಳನ್ನಾದ್ರೂ ಅವನು ಕೋರಿಕೊಳ್ಳುವಂತ ಯಾವುದೇ ಲೋಕ ಆದ್ರೂ ಆ ಲೋಕಗಳಿಗೆ ಪ್ರಯಾಣಿಸ್ತಾನೆ ಅಂತ ಇದೆ. ಧಮ್ಮಪದದಲ್ಲಿ ಭಗವಾನ್ ಬುದ್ಧ ಕೂಡ ಏನ್ ಹೇಳಿದಾನೆ, ಆಕಾಶೆಯಂತಿ ಇದ್ದೀಯಾ ಅಂತ. ಅಂದ್ರೆ ಯೋಗಿಗಳು ಯೋಗ ಸಿದ್ಧಿಯ ಬಲದಿಂದ ಆಕಾಶದಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದೆ. ಹಾಗಾದ್ ಯಾರಿದು ಯೋಗಿ ಅಂದ್ರೆ, ಯಾರು ಯೋಗಿಗಳು ಅಂದ್ರೆ ಯಾರು ಅನ್ನೋದನ್ನ ವೇಮನ ಚೆನ್ನಾಗಿ ವಿವರಿಸಿದಾನೆ. ಎಲ್ಲಿಂದ ಬರ್ತಾನೆ, ತಾನೆಲ್ಲಿಗೆ ಹೋಗ್ತಾನೆ, ನಿದ್ರೆಯ ರೀತಿಯನ್ನ, ಆತ್ಮನ ಬಂದು ಹೋಗುವಿಕೆಯನ್ನ ತಿಳಿದಿರೋನೇ ಶಿವಯೋಗಿ. ವಿಶ್ವದ ವಿರಾಮ ಕೇಳು ವೇಮ ಅಂತಿದೆ. ಅಂದ್ರೆ ವೇಮನನ ಪದ್ಯಗಳೆಲ್ಲಾನು ಮೂಲ ತೆಲುಗು ಭಾಷೆನಲ್ಲಿ ಇರೋದು, ಅದರ ಭಾವಾರ್ಥವನ್ನ ಕನ್ನಡಕ್ಕೆ ಗ್ರಹಿಸಿ ಈ ತರ ಹೇಳಿದೆ. ಅಂದ್ರೆ ನಾವು ಯಾವ ಲೋಕದಿಂದ ಎಲ್ಲಿಂದ ಬಂದಿದ್ದೀವಿ, ಸತ್ತ ನಂತರ ಯಾವ ಲೋಕಕ್ಕೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ, ನಿದ್ರೆ ಅಂದ್ರೇನು, ಆತ್ಮ ಬರುತ್ತೆ ಹೋಗುತ್ತೆ ಅಂತ ಹೇಳ್ತೀರಲ್ಲ, ಇವೆಲ್ಲ ಹೇಗೆ ಜರುಗುತ್ತೆ, ಇವೆಲ್ಲವನ್ನು ಕುರಿತು ಧ್ಯಾನದಲ್ಲಿ ಯಾರು ತಿಳ್ಕೊತಾರೋ ಅವನೇ ಯೋಗಿ ಅಂತ ವಿವರಣೆ ಇದೆ. ಪತ್ರಿ ಸರ್ ಹೇಳ್ತಾ ಇದ್ರು, ವಿಪಸ್ಸನವೇ ಧ್ಯಾನ ಯೋಗ. ಏನ್ ವಿಪಸ್ಸನ ಮಾರ್ಗ ಅಂತಿದೆಯೋ ಅದೇನೆ ಧ್ಯಾನ ಯೋಗ. ಈ ವಿಪಸ್ಸನವು ನಮ್ಮನ್ನ ವಿಶ್ವಮಯ ಕೋಶ, ನಿರ್ವಾಣಮಯ ಕೋಶದವರೆಗೂ ಕರ್ಕೊಂಡು ಹೋಗುತ್ತೆ. ಆತ್ಮಪರವಾಗಿ ವೃದ್ಧಾವಸ್ಥೆಗೆ ಬರೋದೇನೆ ಧ್ಯಾನ ಯೋಗ. ಧ್ಯಾನದಿಂದಾನೇ ಜ್ಞಾನ, ಧ್ಯಾನದಿಂದಾನೇ ಸೂಕ್ಷ್ಮ ಶರೀರ ಪ್ರಯಾಣದ ಅನುಭವ. ಆತ್ಮ ಪ್ರಯಾಣಕ್ಕೆ ಈ ಸೂಕ್ಷ್ಮ ಶರೀರಾನೇ ವಾಹನ ಅಂತ ಪತ್ರಿ ಸರ್ ಹೇಳಿದ್ರು. ಆತ್ಮ ಪ್ರಯಾಣಕ್ಕೆ ಈ ಸೂಕ್ಷ್ಮ ಶರೀರಾನೇ ವಾಹನ ಅಂತ ಅಂದ್ವಲ್ಲ, ಈ ಸೂಕ್ಷ್ಮ ಶರೀರ ಎಲ್ಲಿದೆ ಅಂತನೂ ತಿಳ್ಕೋಬೇಕು. ಭೌತಿಕ ದೇಹದ ಅಂಗರಚನೆಗೆ ಅನಾಟಮಿ ಅಂತ ಕರೀತಾರೆ. ಭೌತಿಕ ದೇಹದ ಜೊತೆ ಜೊತೆಗಿರುವಂತ ಸೂಕ್ಷ್ಮ ಶರೀರಗಳ ರಚನೆಗೆ ಸ್ಪಿರಿಚುಯಲ್ ಅನಾಟಮಿ ಅಂತ ಕರೀತಾರೆ. ಮಾನವನ ದೇಹ ಬರೀ ಮಾಂಸದ ಮುದ್ದೆ ಅಲ್ಲ, ಬರೀ ಸ್ಥೂಲನೂ ಅಲ್ಲ. ನಮ್ಮ ಶರೀರದ ಜೊತೆ ಜೊತೆಗೆ
ಇನ್ನು 6 ಶರೀರಗಳು ಇದೆ ಅನ್ನೋದನ್ನ ಅಮೆರಿಕ ದೇಶದ ಬಾರ್ಬರಾ ಆ್ಯಂಡ್ ಬ್ರೆನ್ನನ್ ಅನ್ನೋರು ತನ್ನ ಹ್ಯಾಂಡ್ಸ್ ಆಫ್ ಲೈಟ್ ಪುಸ್ತಕದಲ್ಲಿ ತನ್ನ 40 ವರ್ಷಗಳ ಆಧ್ಯಾತ್ಮಿಕ ಸಂಶೋಧನೆಯಿಂದ ತಿಳಿದು ತಿಳಿಸಿದ್ದಾರೆ. ಈ ಸೂಕ್ಷ್ಮ ಶರೀರ ಹೇಗಿರುತ್ತೆ ಅನ್ನೋದನ್ನ ಈ ತರ ತೋರಿಸಿದ್ದಾರೆ. ಈಗ ಮಧ್ಯದಲ್ಲಿ ಏನ್ ನಿಮ್ಗೆ ಕಾಣಿಸ್ತಾ ಇದೆಯೋ ಅದು ಭೌತಿಕ ದೇಹ. ದೇಹದ ಸುತ್ತನೂ ದೇಹದ ಆಕಾರಕ್ಕೆ ಸೇರಿದ ಹಾಗೆ ಸೂಕ್ಷ್ಮ ಶರೀರಗಳು ಅಂದ್ರೆ ನಮ್ಗೆ ಸ್ಪರ್ಶಕ್ಕೆ ಸಿಕ್ಕಲ್ಲ, ಇಂದ್ರಿಯಕ್ಕೆ ಸಿಕ್ಕಲ್ಲ, ಆದ್ರೆ ಆ ಸೂಕ್ಷ್ಮ ಶರೀರಗಳು ನಮ್ಮ ದೇಹದ ಸುತ್ತ ಈ ರೀತಿ ಇರುತ್ತೆ. ಅದನ್ನ ಬಾರ್ಬರಾ ಆ್ಯಂಡ್ ಬ್ರೆನ್ನನ್ ಅನ್ನೋರು ಹ್ಯಾಂಡ್ಸ್ ಆಫ್ ಲೈಟ್ ಮತ್ತೆ ಲೈಟ್ ಎಮರ್ಜಿಂಗ್ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ವಿವರಿಸಿರೋ ಸೂಕ್ಷ್ಮ ಶರೀರಗಳನ್ನ ಚಿತ್ರ ತರ ದೇಹದ ಶೇಪ್ ಅಲ್ಲೇ ತೋರಿಸ್ತಾ ಇಲ್ಲ, ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನ ಹೊಂದಾಣಿಕೆಯಲ್ಲಿ ಹಿಡಿದಿಟ್ಕೊಳ್ಳುವಂತಹ ಒಂದು ಶಕ್ತಿ ಚೈತನ್ಯನೇ ಆತ್ಮ. ಆತ್ಮ ಅಂತ ಬೇರೆ ಜಾಗದಲ್ಲಿ ಎಲ್ಲೂ ಇಲ್ಲ, ಅಥವಾ ಹೃದಯದಲ್ಲಿದೆ, ಮೆದುಳಲ್ಲಿದೆ, ಎಲ್ಲಿದೆ ಅಂತ ಹೇಳಿ ಆತ್ಮ ಅನ್ನೋದನ್ನ ಗುರುತಿಸಿ ಅದರದೊಂದು ಆಕಾರ ಯಾವ ತರ ಇದೆ, ಬಣ್ಣ ಯಾವ ತರ ಇದೆ ಅಂತ ವಿವರಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತ್ಮಾನೂ ಸೂಕ್ಷ್ಮ, ಈ ನಮ್ಮ ದೇಹದ ಒಳಗಡೆ ಇರೋ ಸ್ಥೂಲ ಶರೀರದ ಸುತ್ತ ಒಂದು ಚಿತ್ರಾಕಾರದಲ್ಲಿ ಏನೊಂದು ಈ ತರ ಇದೆಯೋ, ಇದೆಲ್ಲಾನು ಸ್ಥೂಲ ಮತ್ತು ಸೂಕ್ಷ್ಮ ಎರಡನ್ನೂ ಹಿಡಿದಿಟ್ಕೊಂಡಿರುವಂತ ಒಂದು ಶಕ್ತಿ ಏನಿದೆಯೋ ಅದು ಆತ್ಮ. ಹಾಗಾಗಿ ಯೋಗ ಸೂತ್ರದಲ್ಲಿ ತಗೊಂಡ್ರೆ ಅಲ್ಲಿ ಸ್ಥೂಲ ಶರೀರಕ್ಕೆ ಅನ್ನಮಯ ಕೋಶ ಅಂತಾರೆ, ಅದ್ರ ಪಕ್ಕದಲ್ಲಿರುವಂತಹ ಸೂಕ್ಷ್ಮ ಶರೀರ ಪ್ರಾಣಮಯ ಕೋಶ, ಅದ್ರ ಪಕ್ಕದಲ್ಲಿರೋದು ಮನೋಮಯ ಕೋಶ, ಅದ್ರ ಪಕ್ಕದಲ್ಲಿರೋದು ವಿಜ್ಞಾನಮಯ ಕೋಶ, ಕೊನೆಯ ಶರೀರ ಬಂದು ಆನಂದಮಯ ಕೋಶ. ಸೊ ಈ ಪತಂಜಲಿ ಯೋಗ ಸೂತ್ರದ ಪ್ರಕಾರನೇ ತಗೊಂಡ್ರೂ ಕೂಡ ಮಾನವ ಅಂತಂದ್ರೆ ಅವನು ಬರೇ ಮೂಳೆ ಮಾಂಸದ ಮುದ್ದೆ ಅಲ್ಲ. ಅವನು ಅವನ ಭೌತಿಕ ದೇಹವನ್ನ ಅನ್ನಮಯ ಕೋಶ ಅಂತ ಹೆಸರಿಸಿದ್ರು, ಅವನು ಅನ್ನ ಊಟ ಮಾಡಕ್ಕೋಸ್ಕರನೇ ಈ ಭೌತಿಕ ದೇಹವನ್ನ ಅವನೇನು ಪಡ್ಕೊಂಡು ಬಂದಿರಲ್ಲ. ಅನ್ನ ಆಹಾರದ ಮೂಲಕ ದೇಹಕ್ಕೆ ಬೇಕಿರುವಂತ ವಿಟಮಿನ್ನು, ಮಿನರಲ್ಲು, ಲವಣಾಂಶಗಳು ಈ ದೇಹಕ್ಕೆ ಸರಬರಾಜಾಗೋದ್ರಿಂದ ಅವನ ದೇಹದಲ್ಲಿರುವಂತ 14 ಮುಖ್ಯ ಅಂಗಾಂಗಗಳು ಸಕ್ರಿಯವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಕ್ಕೆ ಬೇಕಿರುವಂತ ಶಕ್ತಿಯನ್ನ ಒದಗಿಸೋದ್ರಿಂದ ಈ ಭೌತಿಕ ದೇಹವನ್ನ ಈ ಸ್ಥೂಲ ರೂಪದಲ್ಲಿರುವಂತ 3-dimensional ಅಂದ್ರೆ ನೋ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ, ಎಷ್ಟು ಅಗಲ ಇದ್ದಾನೆ, ಎಷ್ಟು ಎತ್ತರ ಇದ್ದಾನೆ, ಎಷ್ಟು ತೂಕ ಇದ್ದಾನೆ, ಈ ತರದ್ದೆಲ್ಲ ನಮ್ಗೆ ಹೇಳಕ್ಕಾಗುವಂತ ಒಂದು ಡೈಮೆನ್ಷನ್ ಅಲ್ಲಿ ಸಿಕ್ಕುವಂತ ದೇಹ ಏನಿದೆಯೋ ಅದು ಸ್ಥೂಲ ಶರೀರ ಹಾಗೂ ಅನ್ನಮಯ ಕೋಶ ಅಂತ ಹೆಸರ್ತಿರೋದು. ಅವನ ಭೌತಿಕ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯ ಹರಿಯೋಕೆ ಆ ದೇಹವನ್ನ ಜೀವಂತವಾಗಿಡೋದು ಪ್ರಾಣಮಯ ಕೋಶ. ಭೌತಿಕ ದೇಹದ ಇಮಿಡಿಯೇಟ್ ಆಗಿ ಪಕ್ಕದಲ್ಲಿರುವಂತಹದ್ದು ಪ್ರಾಣಮಯ ಕೋಶ. ಈ 72,000 ನಾಡಿ ಇದೆ ಅಂತ ನಾವೇನ್ ಹೇಳ್ತೀವೋ ಆ 72,000 ನಾಡಿಗಳಿರೋದು ಕೂಡ ಇದೇ ಪ್ರಾಣಮಯ ಕೋಶದಲ್ಲಿ. ನಾವು ಧ್ಯಾನದಲ್ಲಿ ತೊಡಗಿದಾಗ ಆಲೋಚನಾರಹಿತ ಸ್ಥಿತಿಯಲ್ಲಿ ನಮ್ಗೆ ಲಭ್ಯವಾಗುವಂತಹ ವಿಶ್ವಶಕ್ತಿ ಚೈತನ್ಯ, ಕಾಸ್ಮಿಕ್ ಎನರ್ಜಿ ಅಂತ ಏನ್ ಹೇಳ್ತೀವೋ ಅದು ಹರಿಯೋದು ಕೂಡ ಈ ಸೂಕ್ಷ್ಮ ರೂಪದಲ್ಲಿ ಇರುವಂತ ಪ್ರಾಣಮಯ ಕೋಶಕ್ಕೆ. ಅವನ ದೇಹವನ್ನ ಜೀವಂತವಾಗಿಟ್ಟು ಅಂಗಾಂಗಗಳ ಚೈತನ್ಯ ಭರಿತವಾಗಿ ಸಕ್ರಿಯವಾಗಿ ನಿರಂತರವಾಗಿ ಕೆಲಸ ನಡೆಯೋ ಹಂಗೆ ನೋಡ್ಕೊಳ್ಳೋದು ಪಂಚ ಮುಖ್ಯ ಪ್ರಾಣಗಳು ಮತ್ತು ಪಂಚ ಉಪಪ್ರಾಣಗಳು. ನಾವು ಈ ಪಂಚಪ್ರಾಣವನ್ನ ಈ ಪದಾನ ಎಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ನಂಗೆ ಜಾಮೂನ್ ಕಂಡ್ರೆ ಪಂಚಪ್ರಾಣ, ಜಹಂಗೀರ್ ಕಂಡ್ರೆ ಪಂಚಪ್ರಾಣ ಅಂತ ಬಳಸ್ತೀವಿ ನಾವು ಅಲ್ವಾ. ಅಂದ್ರೆ ಪಂಚಪ್ರಾಣ ಯಾವುದು ನಮಗ್ ಗೊತ್ತಿಲ್ಲ, ಪಂಚ ಉಪಪ್ರಾಣಗಳು ಕೂಡ ನಮಗ್ ಗೊತ್ತಿಲ್ಲ. ಸೊ ದೇಹದಲ್ಲಿ ವಾಯುವಿನ ಸಂಚಾರ ಇದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ. ಇಲ್ಲಿ ನಾವು ಸ್ವಲ್ಪ ವಿಪಸನ ಧ್ಯಾನದಲ್ಲಿ ಉಸಿರನ್ನ ಮಾತ್ರನೇ ಗಮನಿಸೋದು ಅಂತ ನಾವೇನ್ ಹೇಳ್ತೀವೋ, ವಾಸ್ತವದಲ್ಲಿ ವರ್ತಮಾನದಲ್ಲಿ ಇದ್ದೀವಿ ಅಂದ್ರೆ ನಾವು ಉಸಿರನ್ನ ಗಮನಿಸ್ತಾ ಇದ್ದೀವಿ. ನಮ್ಮ ದೇಹದಲ್ಲಿ ಉಸಿರಾಟ ನಡೀತಾ ಇದೆ, ಉಸಿರಾಟವನ್ನ ಗಮನಿಸ್ತಾ ಇದ್ದೀವಿ ಅಂತ. ಈ ದೇಹದಲ್ಲಿ ವಾಯುವಿನ ಸಂಚಾರ ಇದ್ದಾಗ ಮಾತ್ರನೇ ಪ್ರಾಣ ಅನ್ನೋದು ನಮ್ಮ ಅಸ್ತಿತ್ವದಲ್ಲಿರೋದು. ದೇಹದಲ್ಲಿರೋ ಪ್ರಾಣ ಒಂದೇ ಆದರೂ ಕೂಡ ತನ್ನ ವಿವಿಧ ಕಾರ್ಯಚಟುವಟಿಕೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ಚೈತನ್ಯದಾಯಿಯಾಗಿ ಕಾರ್ಯನಿರ್ವಹಿಸಿ ಅಲ್ಲಿ ಯಾವ ಎಷ್ಟರ ಪ್ರಾಣ ಇರುತ್ತೆ, ಪಂಚ ಮುಖ್ಯ ಪ್ರಾಣಗಳು ಅಂತ ಪ್ರಾಣವಾಯು, ಅಪಾನ ಪ್ರಾಣವಾಯು, ಸಮಾನ ಪ್ರಾಣವಾಯು, ಉದಾನ ಪ್ರಾಣವಾಯು, ವ್ಯಾನ ಪ್ರಾಣವಾಯು ಅಂತ ಪಂಚಪ್ರಾಣಗಳಾಗಿ ಬೇರೆ ಬೇರೆ ಹೆಸರನ್ನ ಹೊಂದಿದೆ. ಅದನ್ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಪ್ರಾಣೋಪಾನ ಸಮಾನಶ್ಚ ಉದಾನ ವ್ಯಾನೇಚ ವಾಯುವಃ ಅಂತ ಇದೆ. ಅಂದ್ರೆ 5 ಪ್ರಾಣಗಳು ಯಾವುದು ಅನ್ನೋದನ್ನ ಶ್ಲೋಕದ ರೂಪದಲ್ಲಿ ಹೇಳಿದ್ದಾರೆ. ನಾನು ಹೇಳಿದೆ ಪಂಚ ಮುಖ್ಯ ಪ್ರಾಣಗಳು, ಪಂಚ ಉಪಪ್ರಾಣಗಳು ಅಂತ. ಸೊ ನಮಗ್ ಗೊತ್ತಿಲ್ಲದೆ ಇರೋ ಅಂತ ಪಂಚ ಉಪಪ್ರಾಣಗಳು ಯಾವುವು ಅಂತಂದ್ರೆ
ನಾಗ, ಕ್ರಕರ, ದೇವದತ್ತ, ಕೂರ್ಮ, ಧನಂಜಯ ಅಂತ. ಅಂದ್ರೆ ನಾಗ ಅನ್ನೋದು ಅದು ಐದು ಮುಖ್ಯ ಪ್ರಾಣವಲ್ಲದೆ ಪಂಚ ಉಪ ಪ್ರಾಣಗಳು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಈಗ ನಾವು ಆಹಾರ ತಗೊಂಡಾಗ ಗಾಳಿ ಜೊತೆನಲ್ಲಿ ನಾವು ನುಂಗ್ತೀವಿ, ಅದು ತೇಗಿನ ರೂಪದಲ್ಲಿ ಆಚೆ ಬರಬೇಕು. ಇವಾಗ ತೇಗ್ ಬರಲಿಲ್ಲ ಅಂದ್ರೆ ತೇಗ್ ಬರೋವರೆಗೂ ನಮ್ಗೆ ಎಷ್ಟು ಸಂಕಟ ಆಗುತ್ತಲ್ವಾ. ಅದರಿಂದ ನಾಗ ಅನ್ನೋದು ತೇಗನ್ನ ಬರ್ಸಕ್ಕೆ, ಕ್ರಕರ ಅನ್ನೋದು ಮೂಗಿನ ಮೂಲಕದಲ್ಲಿ ಏನು ಹೋಗಿ ಸಿಕ್ಕಾಕೊಳ್ಳದೆ ನಮ್ಗೆ ಉಸಿರು ತೊಂದರೆ ಆಗದೆ ಇರೋದಕ್ಕೆ ಸೀನ್ ಬರ್ಸಕ್ಕೆ, ದೇವದತ್ತ ಅಂದ್ರೆ ಆಕಳಿಕೆ ಬರ್ಸಕ್ಕೆ, ಕೂರ್ಮ ಅಂದ್ರೆ ಕಣ್ಣನ್ನ ನಾವೇನು ಬ್ಲಿಂಕ್ ಮಾಡ್ತೀವೋ, ಕಣ್ಣಿನ ರೆಪ್ಪೆ ಬಡಿತೀವೋ ಅದಕ್ಕೆ ಕೂರ್ಮ ಅನ್ನೋ ಪ್ರಾಣ ಕೆಲಸ ಮಾಡತ್ತೆ. ಧನಂಜಯ ಅನ್ನೋದು ನಾವು ದೇಹ ಬಿಟ್ಟ ಮೇಲೆ ದೇಹ ಕೊಳೆಯಕ್ಕೆ ಪ್ರಾಣ ಮಾಡತ್ತೆ. ಅಂದ್ರೆ ಇವತ್ತಿನ ಸಬ್ಜೆಕ್ಟ್ಗೆ ಇದೆಲ್ಲ ಯಾತಕ್ಕೆ ಅಂತ ನಿಮ್ಗೆ ಅನ್ಸ್ಬೋದು. ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದ್ರೆ, ಪ್ರಾಣಮಯ ಕೋಶ ಅಂತ ನಾವ್ ಏನ್ ಹೇಳ್ತೀವೋ, ದೇಹದ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಪ್ರಾಣ ಅಂಶ ಇರಬೇಕಾಗಿದ್ರೆ ಪಂಚ ಮುಖ್ಯ ಪ್ರಾಣ ಪಂಚ ಉಪ ಪ್ರಾಣಗಳು ನಮ್ಗೆ ಕೆಲಸ ಮಾಡುತ್ತೆ. ಈ ಪ್ರಾಣಮಯ ಕೋಶದ ಪ್ರಾಮುಖ್ಯತೆ ನಮ್ಗೀಗ ಅರ್ಥ ಆಯ್ತು. ಯಾಕೆ ಅಂತಂದ್ರೆ ಸ್ಥೂಲ ಶರೀರ ಅಲ್ಲ ಅದು, ಸೂಕ್ಷ್ಮದಲ್ಲಿದ್ರೂ ಕೂಡ ಕಣ್ಣಿಗೆ ಕಾಣದೇ ಇದ್ರೂ ಇಂದ್ರಿಯಗಳಿಗೆ ನಮ್ಗೆ ಎಟಕದೆ ಇದ್ರೂ ಕೂಡ ಎಷ್ಟು ಕೆಲಸ ಮಾಡುತ್ತೆ, ಎಷ್ಟು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈಗ ನಮ್ಮ ಮನೆಗೆ ಬರೋ ಎಲೆಕ್ಟ್ರಿಸಿಟಿ ಒಂದು, ಆದ್ರೆ ಅದರಲ್ಲಿ ಲೈಟು, ಫ್ಯಾನು, ಹೀಟರು ಇದೆಲ್ಲ ನಾವು ಮಾಡ್ಕೊಳ್ಳೋ ಹಾಗೇನೆ ನಾವು ಧ್ಯಾನದಲ್ಲಿ ಉಸಿರು ತಗೊಂಡಾಗ ನಮಗ್ ಬರೋದು ವಿಶ್ವ ಪ್ರಾಣಶಕ್ತಿ ಏನ್ ಬರುತ್ತೋ ಅದು ಪ್ರಾಣಮಯ ಕೋಶದಲ್ಲಿ ಹರಿಯುತ್ತೆ ಎಲೆಕ್ಟ್ರಿಸಿಟಿ ಹರಿದಾಗೆ. ಅದ್ರ ಮೂಲಕ ಈ 10 ಪ್ರಾಣ ಕೆಲಸ ಮಾಡುತ್ತೆ ದೇಹದ ಮೂಲಕ. ಈಗ ಬೇರೆ ಇನ್ಯಾವ ಯಾವ ದೇಹ ಸೂಕ್ಷ್ಮ ಶರೀರಗಳಿದೆ ಅಂತ ನೋಡೋಣ. ಯಾಕೆಂದ್ರೆ ಇವತ್ತಿನ ಸಬ್ಜೆಕ್ಟ್ ಸೂಕ್ಷ್ಮ ಶರೀರ ಯಾನ ಅಂತ. ಸೊ ಯಾವ್ಯಾವ್ದು ಸೂಕ್ಷ್ಮ ಯಾವ್ದು ಸ್ಥೂಲ ಅಂತ ನಮ್ಗೆ ಅರ್ಥ ಮಾಡ್ಕೊಂಡಾಗ ಮುಂದಿನ ವಿಚಾರ ಅರ್ಥ ಮಾಡ್ಕೊಳ್ಳಕ್ ಸುಲಭ ಆಗುತ್ತೆ. ನಮ್ಮ ಭೌತಿಕ ದೇಹಕ್ಕೂ ಆತ್ಮನಿಗೂ ಸಂಪರ್ಕ ಕಲ್ಪಿಸೋದು ಸೂಕ್ಷ್ಮ ರೂಪದಲ್ಲಿರುವಂತಹ ಮನೋಮಯ ಕೋಶ. ಈ ಮನಸ್ಸು ಎರಡು ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ. ಒಂದು ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ ಕೆಲಸ ಮಾಡುತ್ತೆ, ಅಂತಹ ಮನಸ್ಸು ಅಥವಾ ಸುಪ್ತ ಮನಸ್ಸು ಆತ್ಮನ ಜೊತೆ ಕೆಲಸ ಮಾಡುತ್ತೆ. ತೈತ್ತರಿಯ ಉಪನಿಷತ್ ಏನ್ ತಿಳಿಸುತ್ತೆ ಅಂದ್ರೆ, ಸೂಕ್ಷ್ಮ ರೂಪದಲ್ಲಿರುವಂತಹ ವಿಜ್ಞಾನಮಯ ಕೋಶವು ಬುದ್ಧಿಶಕ್ತಿ, ಬುದ್ಧಿವಂತಿಕೆಯನ್ನ, ವ್ಯಕ್ತಿಯ ವರ್ತನೆ, ಗ್ರಹಿಕೆ, ಗುರಿಗಳು ಮತ್ತು ಮೌಲ್ಯಗಳನ್ನ ಸೂಚಿಸುತ್ತೆ. ಕೊನೆ ಆ ಸೂಕ್ಷ್ಮ ಶರೀರವಾಗಿರುವಂತಹ ಆನಂದಮಯ ಕೋಶ ಅಂತ ಏನ್ ಹೇಳಿದ್ವು, ಅದು ಆತ್ಮವನ್ನ ಸುತ್ತುವರೆದಿರುವಂತಹ ಒಂದು ಪ್ರಧಾನ ಕೋಶ. ಇದು ಅರಿವು ಪ್ರಜ್ಞೆಯ ಶಾಶ್ವತ ಕೇಂದ್ರವಾಗಿದೆ. ಈ ಆನಂದಮಯ ಕೋಶ ಅವಿದ್ಯೆ, ಅಜ್ಞಾನದ ಕಾರಣದಿಂದ ಹಿಂದಿನ ಜನ್ಮಗಳ ಕರ್ಮಗಳ ಪರಿಣಾಮವಾಗಿದ್ದು, ಈ ಕೋಶವನ್ನ ಕಾರಣ ಶರೀರ ಅಂತ ಪರಿಗಣಿಸಿ ಇದು ಮಲಿನ ಸತ್ವಗಳಿಂದ ಕೂಡಿದ್ದು, ಮೌನ ಧ್ಯಾನದಲ್ಲಿ ಆತ್ಮಜ್ಞಾನವನ್ನ ಪಡ್ಕೊಂಡು ಅಜ್ಞಾನವನ್ನ ಹೋಗ್ಲಾಡಿಸ್ಕೊಂಡು ಆನಂದದ ಅನುಭವವನ್ನ, ಮುಕ್ತಿಯನ್ನ ಪಡೆಯುವಂತಹ ಕೋಶ ಆಗಿದೆ ಅಂತ ಹೇಳಿದೆ. ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಾಗ, ಅಂದ್ರೆ ಮಾನವನ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳ ರಚನೆಗಳು ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ, ಇಂದಿನ ವಿಷಯವಾಗಿರುವಂತಹ ಸೂಕ್ಷ್ಮ ಶರೀರಯಾನದ ಸ್ಥಿತಿಗತಿಗಳು ನಮ್ಗೆ ಅರ್ಥ ಆಗುತ್ತೆ. ಮಾನವನ ಸ್ಥೂಲ ದೇಹ ಬಿಟ್ಟು ಮಿಕ್ಕೆಲ್ಲಾ ಶರೀರಗಳು ಕೂಡ ಸೂಕ್ಷ್ಮ. ಒಂದೊಂದು ಸೂಕ್ಷ್ಮ ದೇಹದ ಸೂಕ್ಷ್ಮ ಶರೀರದ ಕೆಲಸ ಏನೇನು ಅಂತ ನೋಡಿದ್ವಲ್ಲ, ಈ ಎಲ್ಲಾ ಸೂಕ್ಷ್ಮ ಶರೀರಗಳ ಸಮುದಾಯ ಕಾಂಪ್ಲೆಕ್ಸ್ ಭೌತಿಕ ಶರೀರದಿಂದ ಬೇರ್ಪಟ್ಟು ಪ್ರಯಾಣ ಮಾಡುತ್ತೆ, ಜ್ಞಾನ ಮತ್ತು ಅನುಭವ ಪಡ್ಕೊಳ್ಳುತ್ತೆ ಮತ್ತು ಭೌತಿಕ ದೇಹಕ್ಕೆ ಹಿಂತಿರುಗುತ್ತೆ. ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳನ್ನ ಅವುಗಳ ಕಾರ್ಯಗಳನ್ನ ಹೊಂದಾಣಿಕೆಯಲ್ಲಿ ಜೀವಂತವಾಗಿಟ್ಟು ಜ್ಞಾನ ಮತ್ತು ಅನುಭವವನ್ನ ಪಡೆಯುವಂತಹ ಮೂಲ ಚೈತನ್ಯನೇ ಆತ್ಮ. ಅದನ್ನೇ ಅಂಶಾತ್ಮ ಅಂತಾರೆ, ಅದೇ ಜೀವ. ಆತ್ಮ ತಾನೇನೇ ಕಲಿಬೇಕಾದ್ರೂ ಕೂಡ ಅದಕ್ಕೆ ಮಾನವನ ಸ್ಥೂಲ ದೇಹ ಬೇಕೇ ಬೇಕು. ಆತ್ಮನ ಪ್ರಯಾಣಕ್ಕೆ ಜೀವಂತ ಮಾನವನ ಸೂಕ್ಷ್ಮ ಶರೀರ ವಾಹನವಾಗಿ ಬೇಕೇ ಬೇಕು. ಆಗ ನಿಮ್ಗೊಂದು ಪ್ರಶ್ನೆ ಹುಟ್ಟಬಹುದು, ಪ್ರಾಣಮಯ ಕೋಶನೂ ಸೇರಿದಂಗೆ ಎಲ್ಲಾ ಸೂಕ್ಷ್ಮ ಶರೀರಗಳು ಭೌತಿಕ ದೇಹದಿಂದ ಬೇರ್ಪಡಿಸ್ಕೊಂಡು ಎಲ್ಲೋ ಹೊರಟೋದ್ರೆ ಈ ಭೌತಿಕ ದೇಹ ಸತ್ತೋಗಲ್ವಾ, ದೇಹ ಸತ್ತು ಹೋದಂಗಲ್ವಾ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಭಗವಂತನ ಸೃಷ್ಟಿ ಒಂದು ಟೆಕ್ನಾಲಜಿ ಹೇಗಿದೆ ಅಂದ್ರೆ, ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಸಂಪರ್ಕ ಕಲ್ಪಿಸೋದು ಸಿಲ್ವರ್ ಕಾರ್ಡ್ ಅಂತ. ಸಿಲ್ವರ್ ಕಾರ್ಡ್ ಅಂದ್ರೆ ಬೆಳ್ಳಿ ರೂಪದಲ್ಲಿರುವಂತ ಒಂದು ಹಗ್ಗದ ತರ ಒಂದು ಗುರಿ, ಅದು ಹೊಕ್ಕಳಿಂದ ಶುರುವಾಗಿರುತ್ತದೆ, ನಮಗ್ ಕಾಣಲ್ಲ, ಅದು ಕೂಡ ಸೂಕ್ಷ್ಮ. ಅಂದ್ರೆ
ಈ ಸ್ಥೂಲ ಶರೀರನ ಬಿಟ್ಟು ಸೂಕ್ಷ್ಮ ಶರೀರ ಪ್ರಯಾಣ ಮಾಡುತ್ತೆ ಅಂತ ಅನ್ಕೊಂಡ್ರು, ಈ ಭೂಮಿ ಮೇಲಿರುವಂತ ಸ್ಥೂಲ ಶರೀರಕ್ಕೂ ಪ್ರಯಾಣಕ್ಕೆ ಹೋಗಿರುವಂತ ಸೂಕ್ಷ್ಮ ಶರೀರಕ್ಕೂ ಸಂಪರ್ಕ ಇರೋದು ಹೇಗೆ ಅಂದ್ರೆ ಸಿಲ್ವರ್ ಕಾರ್ಡ್ ಮೂಲಕ. ಅದನ್ನ ಬೆಳ್ಳಿಯ ಹುರಿ ಅಂತ ಹೇಳ್ತಾರೆ, ಕೆಲವು ಕಡೆ ಬೆಳ್ಳಿಯ ತಂತು ಅಂತ ಕೂಡ ಹೇಳ್ತಾರೆ. ಈ ಬೆಳ್ಳಿಯ ಹುರಿ ಸ್ಥೂಲ ಶರೀರದ ಹೊಕ್ಕಳಿಂದ ಹೊರಟು ಎಲ್ಲಾ ಸೂಕ್ಷ್ಮ ರೂಪ ಶರೀರಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೂಕ್ಷ್ಮ ಶರೀರಯಾನದ ಪ್ರಕ್ರಿಯೆಯಲ್ಲಿದ್ದಾಗ ಪ್ರಕೃತಿಯಲ್ಲಿರುವಂತಹ ಮೂಲ ಚೈತನ್ಯ ಹಾಗೂ ಪ್ರಾಣಶಕ್ತಿಯು ವ್ಯಕ್ತಿಯ ಭೌತ ದೇಹಕ್ಕೆ ಪ್ರವಹಿಸೋದೇನೆ ಇದೇ ಸಿಲ್ವರ್ ಕಾರ್ಡ್ ಮೂಲಕ. ಹಾಗಾಗಿ ಸಾವು ಅಂತ ಅನ್ನೋದು ಈ ಸಿಲ್ವರ್ ಕಾರ್ಡ್ ತುಂಡಾದಾಗ ಮಾತ್ರ. ಈ ಸಿಲ್ವರ್ ಕಾರ್ಡ್ ಹೇಗಿರುತ್ತೆ ಎನ್ನಕ್ಕೆ ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ದೇಹ ಮಲಗಿದೆ, ಸೂಕ್ಷ್ಮ ಶರೀರ ಯಾನಕ್ಕೆ ಹೋಗಿದೆ. ಹೊರಟಾಗ ಆ ಕರುಳಿಂದ ಹೊಕ್ಕಳಿಂದ ಊದ್ದ ಹಿಂಗ್ ಸಿಲ್ವರ್ ಕಾರ್ಡ್ ಎಷ್ಟು ದೂರ ಹೋದ್ರೂ ಕೂಡ ಆ ಸೂಕ್ಷ್ಮ ಶರೀರ ಹೋಗ್ಬಿಟ್ಟು ವಾಪಸ್ ಬರುತ್ತೆ. ಆ ಈ ಸೂಕ್ಷ್ಮ ಶರೀರದ ಜೊತೆಗೆ ಒಂದು ಆಚೆ ಆಚೆ ಕಡೆಗೆ ಒಂದು ಔರ ಏನ್ ಕಾಣಿಸ್ತಾ ಇದೆಯೋ ಅದು ಪ್ರಾಣಮಯ ಕೋಶ ಅದು. ಹಾಗಾಗಿ ಆಸ್ಟ್ರಲ್ ಬಾಡಿ ಕಾಂಪ್ಲೆಕ್ಸ್ ಎಲ್ಲಾನೇ ತಗೊಂಡಿದ್ರು ಕೂಡ ಆ ಎನರ್ಜಿ ಅನ್ನೋದು ಹೈ ಎನರ್ಜಿ ಬೇಕು ಅದಕ್ಕೆ ದೇಹ ಬಿಟ್ಟು ಟ್ರಾವೆಲ್ ಮಾಡಕ್ಕೆ, ಅದು ತೋರಿಸ್ತಾ ಇದೆ ಅದರಲ್ಲಿ. ಇದ್ರೊಳಗಡೆ ಜರ್ನೀಸ್ ಔಟ್ ಆಫ್ ದಿ ಬಾಡಿ ಅನ್ಬಿಟ್ಟು ರಾಬರ್ಟ್ ಎ ಮಾನ್ರೋ ಬರೆದಿರೋಂತ ಪುಸ್ತಕ ಇದು. ಈ ಪುಸ್ತಕದಲ್ಲೂ ಕೂಡ ಮಲಗಿದಾನೆ, ಸೂಕ್ಷ್ಮ ಶರೀರ ಆಚೆಗೆ ಬಂದು ತನ್ನ ಶರೀರವನ್ನ ತಾನೇ ನೋಡ್ಕೊಳ್ತಾ ಇದ್ದಾನೆ. ಜರ್ನೀಸ್ ಔಟ್ ಆಫ್ ದಿ ಬಾಡಿ ಅನ್ನೋ ಒಂದು ಪುಸ್ತಕದಲ್ಲಿ. ಇನ್ನೊಂದು ಲಾಪ್ಸಾಂಗ್ ರಾಂಪಾ ಬರೆದಿರುವಂತ ಯು ಫಾರ್ ಎವರ್ ಅನ್ನೋ ಒಂದು ಬುಕ್ ಇದೆ. ಆ ಯು ಫಾರ್ ಎವರ್ ಅನ್ನೋ ಪುಸ್ತಕದಲ್ಲೂ ಕೂಡ ತೋರಿಸಿದ್ದಾರೆ ಏನಂತ, ಒಂದು ಸೂಕ್ಷ್ಮ ಸ್ಥೂಲ ಶರೀರ ಮಲಗಿದೆ, ಸ್ಥೂಲ ಸೂಕ್ಷ್ಮ ಶರೀರ ದೇಹದಿಂದ ಆಚೆ ಬಂದಿದೆ, ಆ ಒಂದು ಬೆಳ್ಳಿ ಹುರಿ ಹೊಕ್ಕಳಿಂದ ಕನೆಕ್ಟ್ ಆಗಿದೆ. ಸೊ ಸೂಕ್ಷ್ಮ ಶರೀರ ಏನ್ ಪ್ರಯಾಣಕ್ಕೆ ಹೋಗುತ್ತೋ ಅದ್ರ ಜೊತೆಗೆ ಪೂರ್ತಿ ಎಷ್ಟು ದೂರ ಹೋದ್ರೂ ಕೂಡ ಸಿಲ್ವರ್ ಕಾರ್ಡ್ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಸೊ ಎನರ್ಜಿ ಎಲ್ಲ ಎಲ್ಲಿ ಹೋಗಿದೆ, ಸೂಕ್ಷ್ಮ ಶರೀರದ ಜೊತೆಗೆ ಹೋಗಿದೆ. ಸೊ ಇದು ಚಿತ್ರದ ಮೂಲಕ ಹೇಗೆ ಸಿಲ್ವರ್ ಕಾರ್ಡ್ ಅನ್ನೋದು ಇರುತ್ತೆ ಅನ್ನೋದು ತೋರ್ಸಕ್ಕೋಸ್ಕರ ಇದನ್ನ ಒಂದು ತೋರಿಸ್ತೇನೆ ನಾನು. ಸೊ ಈ ಸಿಲ್ವರ್ ಕಾರ್ಡ್ ಅನ್ನೋ ವಿಶೇಷ ಏನು ಅಂದ್ರೆ, ಸೂಕ್ಷ್ಮ ಶರೀರ ಯಾನದಲ್ಲಿದ್ದಾಗ ಎಷ್ಟು ಉದ್ದ ಬೇಕಾದ್ರೂ ಹೋಗ್ತಿರುತ್ತೆ, ಅದು ಎಷ್ಟು ಕಿಲೋಮೀಟರ್ ಹೋದ್ರು ಯಾವ ದೇಶಕ್ಕೆ ಹೋದ್ರು ಎಲ್ಲಿಗೆ ಹೋದ್ರು ಅದೇನೋ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಸ್ಥೂಲ ಶರೀರಕ್ಕೆ ಯಾವುದೇ ಒಂದು ತೊಂದರೆ ಅಡಚಣೆ ಉಂಟಾದ ಕೂಡಲೇ ಅಥವಾ ಸ್ಥೂಲ ದೇಹದ ಚಿಂತನೆ, ಆ ಸೂಕ್ಷ್ಮ ಶರೀರಕ್ಕೇನೆ ಸ್ಥೂಲ ದೇಹದ ಒಂದು ಚಿಂತನೆ ಬಂದ್ಬಿಟ್ರೆ ಕ್ಷಣ ಮಾತ್ರದಲ್ಲೇ ಸೂಕ್ಷ್ಮ ಶರೀರ ತನ್ನ ಸ್ಥೂಲ ಶರೀರಕ್ಕೆ ಬಂದು ಸೇರ್ಕೊಂಡು ಎಚ್ಚರ ಸ್ಥಿತಿಗೆ ಬಂದ್ಬಿಡುತ್ತೆ. ಈ ಸ್ಥೂಲ ಶರೀರಕ್ಕೆ ಇತಿಮಿತಿಗಳಿದೆ, ಲಿಮಿಟೇಷನ್ಸ್ ಇದೆ. ಈ ಸೂಕ್ಷ್ಮ ಶರೀರ ಅನ್ನೋದು ಬಹಳ ಶಕ್ತಿ ಚೈತನ್ಯದಿಂದ ಕೂಡಿದ್ದು ಸಾಮಾನ್ಯ ಮನುಷ್ಯನ ಚರ್ಮ ಚಕ್ಷುಗಳಿಗೆ ಬೀಳದಿರೋ ಅಂಥದ್ದೆಲ್ಲಾ ಕೂಡ ಪ್ರಯಾಣದಲ್ಲಿ ಆ ಸೂಕ್ಷ್ಮ ಶರೀರ ನೋಡುತ್ತೆ. ಅಂದ್ರೆ ಈ ಸ್ಥೂಲ ಶರೀರದಲ್ಲಿ ಏನು ಇಂದ್ರಿಯಗಳ ಕೆಲಸ ಮಾಡುತ್ತೋ ಅಷ್ಟು ಇಂದ್ರಿಯ ಶಕ್ತಿ ಕೂಡ ಸೂಕ್ಷ್ಮ ಶರೀರದ ಜೊತೆ ಹೋಗಿರುತ್ತೆ. ಈ ಸೂಕ್ಷ್ಮ ಶರೀರ ಯಾವುದೇ ಒಂದು ಘನವಸ್ತುವನ್ನಾದ್ರೂ ಭೇದಿಸ್ಕೊಂಡು ಪ್ರಯಾಣಿಸಕ್ಕೆ ಸಾಧ್ಯ. ಅದಕ್ಕೆ ಬೆಟ್ಟ ಅಡ್ಡ ಅಲ್ಲ, ಮನೆಯಲ್ಲಿರೋ ಗೋಡೆಗಳು ಅಡ್ಡ ಅಲ್ಲ, ಅದಕ್ಕೆ ಆಚೆ ಹೋಗಕ್ಕೆ ಕಿಟಕಿ ಬಾಗ್ಲು ಬೇಕಿಲ್ಲ, ಅದಕ್ಕೆ ಅದ್ರ ಮೂಲಕನೇ ಪಾಸ್ ಹಾಕೊಂಡು ಹೋಗುತ್ತದು. ಈ ಸೂಕ್ಷ್ಮ ಶರೀರ ಪಯಣಿಸುವಂತ ವೇಗ ಮನೋವೇಗ, ಬೆಳಕಿನ ವೇಗ ಹಾಗೂ ಶಬ್ದದ ವೇಗಕ್ಕಿಂತಾನು ಅತಿ ವೇಗ ಈ ಮನೋವೇಗ. ಇದಕ್ಕೆ ಸೂಕ್ಷ್ಮ ಶರೀರದ ಸ್ಪೀಡು. ನಮ್ಮ ಸ್ಥೂಲ ಶರೀರದ ಜೊತೆ ಸೂಕ್ಷ್ಮ ಶರೀರಗಳಿವೆ ಅಂತ ಗೊತ್ತಾಯ್ತು. ಅವು ಸ್ಥೂಲ ಶರೀರಕ್ಕಿಂತ ಶಕ್ತಿಶಾಲಿ, ಅದು ಪ್ರಯಾಣಿಸೋ ವೇಗ ಮನೋವೇಗ ಅಂತನೂ ಗೊತ್ತಾಯ್ತು. ಆದ್ರೆ ಸೂಕ್ಷ್ಮ ಶರೀರದ ಬಿಡುಗಡೆ ಹೇಗೆ ಯಾವಾಗತ್ತೆ, ಆ ಸೂಕ್ಷ್ಮ ಶರೀರದ ಬಿಡುಗಡೆ ಸಹಜ ಆಧ್ಯಾತ್ಮಿಕ ಪ್ರಕ್ರಿಯೆನ, ಬಿಡುಗಡೆ ಆದ ಸೂಕ್ಷ್ಮ ಶರೀರ ವಾಪಸ್ಸು ತನ್ನ ಭೌತಿಕ ದೇಹಕ್ಕೆ ಬರುತ್ತೋ ಅಥವಾ ಇನ್ಯಾರ್ದಾರ ದೇಹಕ್ಕೆ ಸೇರ್ಕೊಂಡ್ ಬಿಡುತ್ತೋ ಅನ್ನೋಂತ ಪ್ರಶ್ನೆ ನಿಮ್ಮಲ್ಲಿ ಹೇಳ್ತಾ ಇರಬಹುದು. ಸೂಕ್ಷ್ಮ ಶರೀರದ ಬಿಡುಗಡೆ ಸಹಜವಾಗಿ ಯಾವ್ಯಾವ ಸ್ಥಿತಿಗಳಲ್ಲಿ ಆಗುತ್ತೆ ಅಂತಂದ್ರೆ, ನಿದ್ರೆನಲ್ಲಿ ಸಹಜವಾಗಿ ಸೂಕ್ಷ್ಮ ಶರೀರ ಬಿಡುಗಡೆ ಆಗುತ್ತೆ, ಧ್ಯಾನದಲ್ಲಿದ್ದಾಗ, ತುರ್ಯಾವಸ್ಥೆನಲ್ಲಿ ಅಂದ್ರೆ ಟ್ರಾನ್ಸ್ ಸ್ಟೇಟ್ ನಲ್ಲಿ ಇದ್ದಾಗ ಆಗತ್ತೆ, ಪ್ರಜ್ಞೆ ತಪ್ಪಿರುವಾಗ ಆಗತ್ತೆ, ಅರಿವಳಿಕೆಗಳನ್ನ ಅನ್ಕಾನ್ಶಿಯಸ್ ಮಾಡುವಂತಹ ಔಷಧಿಗಳನ್ನು ಕೊಟ್ಟಾಗ ಆಗತ್ತೆ, ಕೋಮಾ ಸ್ಥಿತಿಯಲ್ಲಿದ್ದಾಗ ಆಗತ್ತೆ, ಜೊತೆಗೆ ಸಾವಾದಾಗ ಆಗತ್ತೆ.
ನಿದ್ರೆಯಲ್ಲಿ ನಮಗ್ ತಿಳಿಯದೇನೆ ಸೂಕ್ಷ್ಮ ಶರೀರ ದೇಹದಿಂದ ಹೊರಗೆ ಬಂದು ಕೆಲವು ಗಂಟೆಗಳ ಕಾಲ ಸುತ್ತಾಡಿ ನಂತರ ಬಂದು ದೇಹಕ್ಕೆ ದಿನ ಪ್ರತಿನಿತ್ಯನೂ ಸೇರ್ತಾ ಇರುತ್ತೆ. ಆದ್ರೆ ನಮ್ಮ ಪ್ರಜ್ಞಾಸ್ಥಿತಿ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದು ಒಂದ್ ಪ್ರಯಾಣ ಅಂತ ಗೊತ್ತಿಲ್ಲದೇನೆ ಕನ್ಸಲ್ಲೆಲ್ಲೋ ಹೋಗಿದ್ದೆ, ಕನ್ಸಲ್ಲೆಲ್ಲೋ ಯಾರೋ ಬಂದಿದ್ರು, ನಾನು ಮಾತಾಡ್ದೆ ಅಂತ ಹೇಳುವಂತ ಅಭ್ಯಾಸ ನಮ್ಗಿದೆ. ಆದ್ರೆ ಅದು ಸೂಕ್ಷ್ಮ ಶರೀರಯಾನ ಅಂತ ಅರಿವಿನಿಂದ ಪ್ರಜ್ಞೆಯ ಜೊತೆ ನಾನು ಜ್ಞಾನ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇದು ಸಹಜ ಪ್ರಕ್ರಿಯೆ ಅಂತ ನಮಗ್ ಗೊತ್ತಿರಲ್ಲ ಅಷ್ಟೇನೆ. ಸಾವು ಅಂದ್ರೇನು? ಸಿಲ್ವರ್ ಕಾರ್ಡ್ ತುಂಡಾಗಿ ಕಟ್ಟಾಗಿ ಸೂಕ್ಷ್ಮ ಶರೀರ ಶಾಶ್ವತವಾಗಿ ದೇಹ ಬಿಡೋದನ್ನ ಸಾವು ಅಂತಾರೆ. ಧ್ಯಾನದಲ್ಲಿ ನಿರ್ಭಯವಾಗಿ ಪ್ರಜ್ಞಾಪೂರ್ವಕವಾಗಿ ಸೂಕ್ಷ್ಮ ಶರೀರವನ್ನು ನಾವೇ ಅರಿವಿನಿಂದ ಬೇರ್ಪಡಿಸ್ಕೊಂಡು ಯಾನ ಪರ್ಯಟನೆ ಕೈಗೊಂಡು ಸಂಪೂರ್ಣ ಜ್ಞಾನದೊಂದಿಗೆ ಅನುಭವದೊಂದಿಗೆ ಹಿಂತಿರುಗಿ ಬಂದು ನೆನಪಿನೊಂದಿಗೆ ಸುಸ್ಥೂಲ ಶರೀರವನ್ನ ಸೇರ್ತೀವಿ. 1997ರಲ್ಲಿ ನನಗೆ ಧ್ಯಾನ ಪರಿಚಯವಾದ ಮೊದಲನೇ ದಿನದ ಧ್ಯಾನ ಶಿಬಿರದಲ್ಲೇನೆ ಸೂಕ್ಷ್ಮ ಶರೀರ ಯಾನದ ಅನುಭವ ನನಗೆ ಆ ಶಿಬಿರದಲ್ಲೇ ಆಗಿತ್ತು. ಅದ್ರ ಬಗ್ಗೆ ಥಿಯರಿ ಎಲ್ಲ ನಾನು ಬೇರೆ ಮುಂಚೆನೆ ಕಲ್ತಿದ್ದೆ, ಆದ್ರೆ ನಿಜವಾದ ಸೂಕ್ಷ್ಮ ಶರೀರ ಯಾನದ ಅನುಭವ ಆಗಿದ್ದು ಅಂದಿನ ಪತ್ರಿಸರ್ ಅವರ ಒಂದು ದಿನದ ಶಿಬಿರದಲ್ಲಿ ನನಗಾಯ್ತು. ಅವತ್ ರಾತ್ರಿ ಮನೆಗ್ ಬಂದು ಊಟ ಮಾಡೋದ್ ಬೇಡ, ಏನೋ ಎನರ್ಜಿ ಬರುತ್ತಂತೆ, ನೋಡ್ತೀನಿ ಎನರ್ಜಿ ಏನ್ ಬರುತ್ತೋ ಅಂತ, ನಮ್ಮ ತಾಯಿಗೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟೆ. ಎಷ್ಟು ಬ್ಯೂಟಿಫುಲ್ ಆಗಿ, ಯಾವ ನನ್ನ ಪ್ರಯತ್ನನೂ ಇಲ್ದೇನೆ ಧ್ಯಾನದಲ್ಲಿ ತೊಡಗಿದ ತಕ್ಷಣ ಆಸ್ಟ್ರಲ್ ಪ್ರೊಜೆಕ್ಷನ್ ಹೇಗಿತ್ತು ಅಂದ್ರೆ, ಕನ್ನಡಿನಲ್ಲಿ ನನ್ನ ಸ್ಪಷ್ಟ ಪ್ರತಿಬಿಂಬ ಕಂಡಂತಾಗಿ ಈ ಆನಾಪಾನಸತಿ ಧ್ಯಾನದಲ್ಲಿ ಏನೋ ವಿಶೇಷತೆ ಇದೆ ಅಂತ ಅರ್ಥ ಆಗೋಕ್ಕೆ ಹೆಚ್ಚು ಸಮಯ ನನಗೆ ಬೇಕಾಗ್ಲಿಲ್ಲ. ಪ್ರಜ್ಞೆ ತಪ್ಪದಾಗ, ಅರಿವಳಿಕೆ ಔಷಧಿಗಳನ್ನು ಕೊಟ್ಟಾಗ, ಕೋಮಾ ಸ್ಥಿತಿಯಲ್ಲಿದ್ದಾಗ, ದೇಹದ ಮೇಲೆ ಪ್ರಜ್ಞೆ ಇಲ್ಲದೆ ಇರುವಾಗ, ಆಲೋಚನೆಗಳು ಉತ್ಪತ್ತಿ ಆಗದೆ ಇರುವಂತಹ ಸ್ಥಿತಿಯಲ್ಲಿದ್ದಾಗ ಸೂಕ್ಷ್ಮ ಶರೀರ ಸಹಜವಾಗಿ ಸುಲಭವಾಗಿನೇ ಸ್ಥೂಲ ಶರೀರದಿಂದ ಬೇರ್ಪಡುತ್ತಾದ್ರೂ ಕೂಡ ಅಂತಹವರಿಗೆ ಪ್ರಯಾಣದ ಪರ್ಯಟನೆಯ ಅನುಭವದ ನೆನಪು ಇರೋದಿಲ್ಲ. ಅವ್ರಿಗೆ ಸಿಲ್ವರ್ ಕಾರ್ಡ್ ಕಟ್ಟಾಗಿರಲ್ಲ, ಆದ್ರೆ ಆ ಪ್ರಜ್ಞೆಗೆ ಸಂಬಂಧಪಟ್ಟಂಗೆ ಅವ್ರ ಅಷ್ಟು ಆಲೋಚನೆ ಅದ್ರ ಕಡೆ ಇಲ್ಲದೆ ಇರೋದ್ರಿಂದ ಆ ಅನುಭವ ಆಗಿರೋದು ನೆನಪು ಇರೋದಿಲ್ಲ. ನಾವು ನಿದ್ರೆನಲ್ಲಿ ಎಲ್ಲೋ ಗಾಳಿನಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂತಹ ಅನುಭವ ನಮ್ಗಾಗ್ತಾ ಇರುತ್ತೆ. ವಿವಿಧ ಸ್ಥಳಗಳಿಗೆ ಊರ್ಗಳಿಗೆ ಹೋದಂಗೆ, ಯಾರೊಡನೆ ನಾವು ಮಾತಾಡ್ದ ಹಾಗೆ, ನಮ್ಮ ಸಮಸ್ಯೆನ ಯಾರ ಹತ್ರನೋ ಹೇಳ್ಕೊಂಡಂಗೆ, ಅವರು ಒಂದು ಪರಿಹಾರ ಸೂಚಿಸ್ದಂಗೆ, ಅಥವಾ ನೋಡು ಜೋಪಾನಕ್ಕೆ ಇರುವಂತ ಯಾರೋ ಮುನ್ಸೂಚನೆ ಕೊಟ್ಟಂತ ಅನುಭವ ನಮ್ಗಾಗ್ತಾ ಇದ್ದಾಗ ಅದೇ ನಿಜ ಸ್ಥಿತಿ ಅನ್ನುವಷ್ಟು ನೈಜವಾಗಿ ನಡೀತಾ ಇರುತ್ತದು. ಕಿಂಚಿತ್ತು ಕೂಡ ನಮ್ಗೆ ಅನುಮಾನ ಬಂದಿರಲ್ಲ, ಅನುಭವಗಳು ಕನಸಿನಂತೆ ವಿಡಿಯೋ ನೋಡಿದಷ್ಟು ಆ ಕ್ಷಣದಲ್ಲಿ ಸ್ಪಷ್ಟವಾಗಿರುತ್ತೆ. ಈ ರೀತಿಯ ಅನುಭವಗಳು ಸರ್ವೇ ಸಾಮಾನ್ಯ. ಆದ್ರೆ ಬೆಳಗ್ಗೆ ನಿದ್ದೆಯಿಂದ ಎಚ್ಚರವಾದಾಗ ಆ ಅನುಭವವನ್ನ ವಿವರಿಸಕ್ಕೆ ಅಸ್ಪಷ್ಟತೆ ಅಂತ ಅನ್ಸುತ್ತೆ. ಆದ್ರೆ ಗಾಳಿ ಪಟದಂಗೆ ತೇಲಾಡ್ಕೊಂಡು ಎಲ್ಲೋ ಮೇಲಿಕ್ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಅನುಭವ ಏನಾಗಿರುತ್ತೋ ಅದೇ ಸೂಕ್ಷ್ಮ ಶರೀರಯಾನ. ಅಲ್ಲಿ ನಡೆಯುವಂತಹ ಸಂಭಾಷಣೆನೇ ತೆಲಿಪತಿ. ಈಗ 5 ವರ್ಷದೊಳಗಿರುವಂತ ಮಕ್ಕಳು ಪ್ರತಿದಿನ ನಿದ್ರೆನಲ್ಲಿ ಸಹಜವಾಗಿಯೇ ಸೂಕ್ಷ್ಮ ಶರೀರಯಾನ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಹಗಲು ರಾತ್ರಿ ಅವೆಲ್ಲ ಇಲ್ಲ, ಯಾವಾಗ ಬೇಕಾದ್ರೂ ಅವ್ರು ನಿದ್ರಾಸ್ಥಿತಿಗೆ ಹೋಗ್ತಿದ್ದ ಹಾಗೇನೆ ಪ್ರಯಾಣ ಮಾಡ್ತಾ ಇರ್ತಾರೆ. ಊರ್ಧ್ವ ಲೋಕಗಳಿಗೆ ಪ್ರಯಾಣಿಸ್ತಾ ಇರ್ತಾರೆ, ಪೂರ್ಣಾತ್ಮನನ್ನ ಭೇಟಿ ಆಗ್ತಾ ಇರ್ತಾರೆ. ಉಳಿಕೆ ಕೆಲಸಗಳೇನಾದ್ರೂ ಹಿಂದಿನ ಜನ್ಮದ ಉಳಿಕೆ ಇದ್ರೆ ಅದನ್ನ ಪೂರ್ತಿ ಮಾಡ್ಬರಕ್ಕೂ ಹೋಗ್ತಾ ಇರ್ತಾರೆ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ಮಕ್ಕಳು ನಿದ್ರೆನಲ್ಲಿ ದೇವಲೋಕಕ್ಕೆ ಹೋಗಿರ್ತಾರೆ, ಅವರನ್ನ ಎಚ್ಚರಿಸ್ಬಾರ್ದು ಅಂತ ಹೇಳ್ತಾ ಇದ್ರು. ಹಾಗಾಗೇನೆ ಅವ್ರು ನಿದ್ರೆನಲ್ಲಿ ನಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಕಿಟಾರ್ ಅಂತ ಕಿರಿಚಿ ಹಠ ಹಿಡಿತಿರ್ತಾರೆ. ಆಗ ಮನೇಲಿ ಯಾರಾದ್ರೂ ಹಿರಿಯರು ಇದ್ರೆ ಹೇಳ್ತಾರೆ, ಹಂಚಿ ಕಡ್ಡಿ ಪರ್ಕೆ ನಾನು ಒಂದು 8 ಕಡ್ಡಿಗಳಿಗೆ ಅಗ್ನಿ ಸ್ಪರ್ಶ ಮಾಡಿ ಮಗುಗೆ ನಿವಾಡಿಸು, ಅವು ಅಳುವನ್ನ ನಿಲ್ಸ್ಬಿಡುತ್ತೆ ಅಂತ. ಯಾಕೆಂದ್ರೆ ಆ ಮಗುಗೆ ಆ ಆತ್ಮಕ್ಕೆ ಗೊತ್ತಿರೋದೇನು ಅಂದ್ರೆ ಪರಮಾತ್ಮನ ಪ್ರಕಾಶ, ಪೂರ್ಣಾತ್ಮನ ಪ್ರಕಾಶ, ಬೆಳಕು. ಬೆಳಕು ನೋಡಿದ ತಕ್ಷಣನೇ ಆ ಒಂದು ನಿವಾಳಿಸ್ತಾ ಇದ್ದಾಗ ಮಕ್ಕಳು ಬೆಳಕು ನೋಡಿದ ತಕ್ಷಣ ಅದಕ್ಕೊಂದು ಕನ್ಫರ್ಮ್ ಆಗತ್ತೆ, ಏನಂತ, ನಾನು ಬೆಳಕಿನ ಲೋಕದಲ್ಲೇ ಇದ್ದೀನಿ, ನನ್ನ ಪೂರ್ಣಾತ್ಮನ ಜೊತೆಲೇ ಇದ್ದೀನಿ ಅನ್ನೋದು ದೃಢ ಆಗ್ಬಿಟ್ಟು ಅಳು ನಿಲ್ಸುತ್ತೆ. ಅದು ಅಳೋದ್ ಯಾತಕ್ಕೆ ಅಂದ್ರೆ ಎಲ್ಲೋ ಬಂದ್ಬಿಟ್ಟಿದೀನಿ ಎನ್ನೋ ಅಂತ ಒಂದು ಅಭದ್ರತೆ ಕಾಡ್ದಾಗ ರಚ್ಚೆ ಹಿಡಿದಿರುತ್ತವೆ. ನಾವು ನಿವಾಳಿಸ್ದಾಗ ಬೆಂಕಿ ಹಂಚಿ ಕಡ್ಡಿ ಬೆಂಕಿ ಹಚ್ಚಿಬಿಟ್ಟು ಅದನ್ನ ಮಾಡಿದಾಗ ಮಗು ನೋಡ್ತಾ ಇದೆ ಅಂತಂದ್ರೆ, ಓ ನಾನು ಎಲ್ಲೂ ಇಲ್ಲ, ನಾನೇನ್ ದಾರಿ ತಪ್ಪು ಬಂದಿಲ್ಲ, ಪೂರ್ಣಾತ್ಮನ ಬೆಳಕಿನಲ್ಲೇ ಇದ್ದೀನಿ ಅಂತ ಹಠಾನ ನಿಲ್ಸುತ್ತವೆ. ಸಾವಿನಲ್ಲಿ ಹೇಳಿದ್ದೆ ನಾನು, ಸಿಲ್ವರ್ ಕಾರ್ಡ್ ಕಟ್ ಆಗಿರುತ್ತೆ, ಸೂಕ್ಷ್ಮ ಶರೀರ ಶಾಶ್ವತವಾಗಿ ದೇಹವನ್ನು ಬಿಡುತ್ತೆ ಅಂತ ಹೇಳಿದ್ದೆ. ಇಲ್ಲೊಂದು ವಿಚಾರ ತಿಳ್ಕೋಬೇಕು,
ಸಾವಿಗೂ ಸೂಕ್ಷ್ಮ ಶರೀರ ಯಾನಕ್ಕೂ ಏನ್ ವ್ಯತ್ಯಾಸ ಅಂತ. ನಾವು ಪರಮಾತ್ಮನ ಮೂಲ ಚೈತನ್ಯದ ಒಂದು ಅಂಶ ಆಗಿರೋದ್ರಿಂದ ನಾವು ಅಂಶಾತ್ಮಗಳು. ಹಾಗಾಗಿ ನಾವು ಈ ಭೂಮಿಯ ಮೇಲೆ ಜೀವಂತವಾಗಿರೋವರೆಗೂನು ಸ್ಥೂಲ ದೇಹಕ್ಕೂ ಸೂಕ್ಷ್ಮ ಶರೀರಗಳ ಸಮುದಾಯಕ್ಕೂ ಹೊಕ್ಕಳಿನಿಂದ ಬೆಳ್ಳಿಯ ಹುರಿಯೊಂದರ ಸಂಪರ್ಕ ಇರೋದ್ರಿಂದ ಸೂಕ್ಷ್ಮ ಶರೀರ ಯಾನದಲ್ಲಿದ್ರೂ ಕೂಡ ಭೂಮಿಯ ಮೇಲಿರುವಂತಹ ಭೌತಿಕ ದೇಹ ಚಲನೆಯಲ್ಲಿ ಇಲ್ಲದೇ ಇದ್ರು, ಇಂದ್ರಿಯಗಳು ಸಕ್ರಿಯವಾಗಿ ಕೆಲಸ ಮಾಡದೇ ಇದ್ರು, ದೇಹಕ್ಕೆ ಆತ್ಮ ಈ ಸಿಲ್ವರ್ ಕಾರ್ಡ್ ಮೂಲಕ ಸಂಪರ್ಕದಲ್ಲಿರೋದ್ರಿಂದ ಜೀವಕ್ಕೆ ಯಾವುದೇ ರೀತಿಯ ಭಯ ಇಲ್ಲ. ಸ್ಥೂಲ ದೇಹಕ್ಕೂ ಸೂಕ್ಷ್ಮ ಶರೀರಗಳ ಸಮುದಾಯಕ್ಕೂ ಹೊಕ್ಕಳಿನಿಂದ ಬೆಳ್ಳಿಯ ಹುರಿಯೊಂದು ಹೊಂದಿರುತ್ತೆ, ಅದು ಸಂಪರ್ಕ ಕಡಿದು ಹೋದ್ರೆ ಮಾತ್ರ ಸಾವು, ಅದನ್ನ ಮತ್ತೆ ಸೇರ್ಸಕ್ಕಾಗಲ್ಲ. ಹಾಗಾಗೇನೆ ಯಾರಾದ್ರೂ ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ದವರು, ಧ್ಯಾನ ಸಾಧನೆಯಲ್ಲಿದ್ದವರು ಅಕಸ್ಮಾತ್ ಅವ್ರು ಸತ್ತೋದ್ರು ಅನ್ನೋ ಅಂತ ಒಂದು ಸ್ಥಿತಿಯಲ್ಲಿದ್ರೆ ಅವ್ರ ದೇಹವನ್ನ ಕೂಡ್ಲೇನೆ ಮಣ್ಣ್ ಮಾಡೋದಿಲ್ಲ ಅಥವಾ ಸುಡೋದಿಲ್ಲ. 6 ಗಂಟೆಗಳು ಕಾಯೋ ವಾಡಿಕೆ ಈಗ್ಲೂ ಇದೆ, ಅದಕ್ಕೊಂದು ಕಾರಣ ಕೂಡ ಇದೆ. ಭೌತಿಕ ದೇಹಕ್ಕೇನಾದ್ರೂ ಡಿಸ್ಟರ್ಬ್ ಆದ್ರೆ, ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಆ ಕೂಡ್ಲೇ ಎಲ್ಲೇ ಹೋಗಿದ್ರು ಕೂಡ, ಎಷ್ಟೇ ದೂರ ಸೂಕ್ಷ್ಮ ಶರೀರ ಪ್ರಯಾಣಿಸಿದ್ರು ಕೂಡ ದೇಹಕ್ಕೆ ಹಿಂದಿರ್ಬೋದಂತೂ ನಿಜ. ನೀವುಗಳು ಕೇಳಿರ್ಬಹುದು, ನೋಡಿರ್ಬೋದು, ಚಟ್ಟದ ಮೇಲೆ ಸ್ಮಶಾನಕ್ಕೆ ಹೋಗ್ತಾ ಇದ್ದಂತ ವ್ಯಕ್ತಿ ಎಚ್ಚರ ಆಗಿ ಕಿರ್ಚಾಡಿರೋದು ನೋಡಿರ್ಬೋದು, ಎದ್ದು ಕೂತಿರೋದು ನೋಡಿರ್ಬೋದು. ಅದಕ್ಕೆ ಕಾರಣ ಏನು ಅಂದ್ರೆ ಸೂಕ್ಷ್ಮ ದೇಹ ಸ್ಥೂಲ ದೇಹಕ್ಕೆ ವಾಪಸ್ಸು ಹಿಂತಿರುಗಿರೋದು. ನಾನಂತೂ ಒಂದು ಜೀವಂತ ಕೇಸ್ ಅನ್ನ ನಾನು ನೋಡಿದೀನಿ ಮೈಸೂರಿನಲ್ಲಿ ಸರಸ್ವತಿಪುರಂನಲ್ಲಿ. ಒಂದ್ ಅಜ್ಜಿ ಸತ್ತೋಯ್ತು ಅಂತ ಎಲ್ಲ ತಗೊಂಡು ಅಮ್ಮ ಚಟ್ಟಕ್ಕೆ ಹಾಕ್ಬಿಟ್ಟು ತಗೊಂಡು ಹೋಗ್ತಾ ಇದ್ರೆ ಮಧ್ಯದಲ್ಲಿ ಅಲ್ಲಾಡಕ್ ಶುರು ಆಗ್ಬಿಡ್ತು ಅಂತ ನೋಡಿದ್ರೆ ಅವ್ರಿಗೆ ನನ್ಯಾಕೆ ಎಲ್ಲಿ ಕಟ್ಕೊಂಡು ಹೋಗ್ತಾ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಎದ್ದು ಕೂತ್ಕೊಂಡ್ಬಿಡ್ತದ. ತಕ್ಷಣ ವಾಪಸ್ ಅವ್ರು ಹೆದರ್ಕೊಂಡ್ರು ಕೂಡ ಕರ್ಕೊಂಬಂದ್ರೆ ಮನೆಯಲ್ಲಿ ಅವರ ಮೊಮ್ಮಗು ತೊಟ್ಟಿನಲ್ಲಿ ಬಿದ್ದು ಮಗು ಸತ್ತೋಗ್ಬಿಟ್ಟಿತ್ತು. ಸೊ ನಮ್ಮಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು, ಈಗ ತಪ್ಪಾಗಿ ಯಮನ ದೂತರು ಬಂದು ಕರ್ಕೊಂಡು ಹೋಗುವಾಗ ಏನಾರ ವ್ಯತ್ಯಾಸ ಆಗಿ ಇದೆಲ್ಲ ಅಂತ ವಾಪಸ್ ಕಳಿಸಿರೋದು ಇರುತ್ತೆ, ಆದ್ರೆ ಯಾವ್ದನ್ ಕರ್ಕೊಂಡ್ ಬರ್ಬೇಕಿತ್ತು ಅದೊಂದು ಒಂದು ಹಿರಿಯ ಒಂದು ಜೀವ ಹೋಗಿರೋದು ವಾಪಸ್ ಬಂತು ಅಂದ್ರೆ ಇನ್ನೊಂದು ಚಿಕ್ಕದೊಂದು ಜೀವ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಅದು ಮಾತು ಸತ್ಯ ಆಯ್ತು ಅನ್ನೋ ತರ ನಾನೇ ನೋಡಿದೀನಿ. ಅಜ್ಜಿ ಹೋಗಿದ್ದು ಬದುಕೊಂಡು ಕಿರ್ಚ್ಕೊಂಡು ಎದ್ದು ಓಡ್ಕೋ ಇದ್ ಬಂತು, ಎಚ್ಚರಾಗಿ ವಾಪಸ್ ಕರ್ಕೊಂಬಂದ್ರು, ಇಲ್ಲಿ ಮನೆಯಲ್ಲಿ ಒಂದ್ ಮಗು ತೊಟ್ಟಿಲಿ ಬಿದ್ದು ಸತ್ತೋಗ್ಬಿಟ್ಟಿತ್ತು. ಸೊ ಆ ಈ ತರದ್ದು ವಾಪಸ್ ಬಂದ್ರು, ಚಟ್ಟದ ಮೇಲಿಂದ ಎದ್ ಕೂತ್ಕೊಂಡ್ರು, ಬೆಂಕಿಗಿಟ್ಟಿದ್ದನ್ನು ಇನ್ನೂ ಹಚ್ಚಿರ್ಲಿಲ್ಲ ಅಷ್ಟೇ ಆವಾಗ್ಲೇ ಎದ್ ಕೂತ್ಕೊಂಡ್ರು ಅಂತಂದ್ರೆ ಸ್ಥೂಲ ಶರೀರಕ್ಕೆ ಸ್ಥೂಲ ದೇಹಕ್ಕೆ ಈ ಸೂಕ್ಷ್ಮ ಶರೀರ ಆಚೆ ಹೋಗಿದ್ದು ವಾಪಸ್ ಹಿಂತಿರ್ಗೋದಷ್ಟೇನೆ. ಓಕೆ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಈ ಸೂಕ್ಷ್ಮ ಶರೀರ ಯಾನ ಯಾಕೆ ಮಾಡ್ಬೇಕು, ಈ ಅನುಭವದಿಂದ ನಮ್ಗೇನ್ ಲಾಭಗಳು ಅಂತ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಪತ್ರಿ ಸರ್ ಹೇಳ್ತಾ ಇದ್ರು, ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನ ಅನ್ನೋದು ಬಹಳ ಸಹಜ ಆಧ್ಯಾತ್ಮಿಕ ಪ್ರಕ್ರಿಯೆ. ಊರ್ಧ್ವ ಲೋಕಕ್ಕೆ ನಾವು ಅನುಭವ ತಗೊಳಕ್ಕೆ ಅಂತ ಭೂಮಿಗೆ ಬಂದಿರ್ತೀವಿ, ಆದ್ರೆ ಭೂಮಿಲಿ ಇದ್ದುಕೊಂಡು ಸೂಕ್ಷ್ಮ ಶರೀರಗಳ ಮೂಲಕ ಊರ್ಧ್ವ ಲೋಕಗಳ ಜ್ಞಾನ ಅನುಭವಕ್ಕೆ ಆತ್ಮ ವಿಕಸನಕ್ಕೆ ಸೂಕ್ಷ್ಮ ಶರೀರಯಾನ ಅತ್ಯುತ್ತಮ ಮಾರ್ಗ ಅಂತ ಹೇಳ್ತಾ, ಧ್ಯಾನದ ಮೂಲಕನೇ ಸೂಕ್ಷ್ಮ ಶರೀರದಲ್ಲಿ ಅನೇಕ ಅನೇಕ ಲೋಕಗಳನ್ನ ತಿರುಗ್ಬೋದು, ಅನ್ಯ ಲೋಕವಾಸಿಗಳನ್ನ ಭೇಟಿ ಮಾಡ್ಬೋದು, ಸರ್ವಲೋಕ ರಹಸ್ಯಗಳನ್ನ ತಿಳ್ಕೋಬಹುದು, ಊರ್ಧ್ವ ಲೋಕಗಳ ಜ್ಞಾನ ಮತ್ತು ಅನುಭವವನ್ನ ಪಡ್ಕೋಬಹುದು, ಸಾವಿನ ಭಯ ದೂರ ಆಗುತ್ತೆ. ಅದೊಂದು ಮಕ್ಕಳ ಆಟಿಕೆ ತರ ದೇಹದಿಂದ ಸೂಕ್ಷ್ಮ ಶರೀರಯಾನ ಬಿಡಿಸೋದು, ವಾಪಸ್ ಬಂದು ಸೇರ್ಕೊಳ್ಳೋದು ಅಭ್ಯಾಸ ಮಾಡಿದ್ದೆ ಆದ್ರೆ ಸಾವಿನ ಭಯ ಹೊಟ್ಟೋಗುತ್ತೆ. ಹುದುಗಿರೋಂತ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳೋ ಮೂಲಕ ಪುನರ್ಜನ್ಮಗಳನ್ನ ಕಡಿಮೆ ಮಾಡ್ಕೋಬಹುದು, ಜ್ಞಾನ ಮತ್ತು ಅನುಭವವನ್ನ ಪಡಿಬಹುದು. ನಾನು ಹಿಂದೆ ನಿಮ್ಮ ಪರಕಾಯ ಪ್ರವೇಶ ಅನ್ನೋ ಒಂದು ಉಪನ್ಯಾಸ ಕೊಟ್ಟಾಗ ಶ್ರೀ ಶಂಕರರು, ಶಂಕರ ಭಗವತ್ಪಾದರು ಹೇಗೆ ಅವರ ಒಂದು ತರ್ಕಕ್ಕೆ ಬಿದ್ದಾಗ ಅವರು ಅಮೃತ ರಾಜನ ದೇಹದಲ್ಲಿ ಸೇರ್ಕೊಂಡು ಅವರು ತಮ್ಮ ಸ್ಥೂಲ ದೇಹದಿಂದ ಸೂಕ್ಷ್ಮ ಶರೀರವನ್ನ ಒಂದು ಬೆಟ್ಟದಲ್ಲಿ ಸೆಪರೇಟ್ ಮಾಡ್ತಾರೆ. ಮಾಡಿಬಿಟ್ಟು ಅವರ ಶಿಷ್ಯಂದ್ರಿಗೆ ಹೇಳ್ತಾರೆ, ನನ್ನ ಸ್ಥೂಲ ಶರೀರವನ್ನ ಸರಿಯಾಗಿ ರಕ್ಷಿಸೋ, ನಾನು ಒಂದು ಅಮರುಕ ರಾಜನ ದೇಹದಲ್ಲಿ ಸೇರ್ಕೊಂಡು ಅನುಭವವನ್ನ ಪಡ್ಕೊಂಡು 1 ತಿಂಗಳ ಕಾಲಾವಕಾಶ ತಗೊಂಬಂದಿದ್ದೀನಿ ನಾನು, ಇದಕ್ಕೆ ವಾದ ವಿವಾದಕ್ಕೆ ಶೃಂಗಾರದ ಚಟುವಟಿಕೆಯಲ್ಲಿ ತೊಡಗಿ ಕಾಮಸೂತ್ರದ ಪೂರ್ಣಾನುಭವ ಜ್ಞಾನವನ್ನ ಪಡ್ಕೊಂಡು ಚರ್ಚೆಗೆ ನಾನು ಸಿದ್ಧನಾಗ್ಬೇಕು, ನನ್ನ ಸ್ಥೂಲ ಶರೀರವನ್ನ ರಕ್ಷಿಸ್ಕೊಳ್ಳಿ ಅಂತ ಶಂಕರಾಚಾರ್ಯರು ಅವರ ಶಿಷ್ಯಂದ್ರಿಗೆ ಹೇಳ್ಬಿಟ್ಟು ಅವರು ಪರಕಾಯ ಪ್ರವೇಶ ಮಾಡ್ತಾರೆ. ಸೊ ಪರಕಾಯ ಪ್ರವೇಶ ಮಾಡ್ಬೇಕಾಗಿದ್ರೆ ಸ್ಥೂಲ ದೇಹದಿಂದ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸ್ಕೊಂಡೇ
ಸೂಕ್ಷ್ಮ ಶರೀರದ ಮೂಲಕ ಅವರದ್ದು ಇನ್ನೊಬ್ಬರ ದೇಹದಲ್ಲಿ ಹೋಗ್ಬೇಕಾಗಿರೋದು. ಹಾಗಾಗಿ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಈ ಒಂದು ಸೂಕ್ಷ್ಮ ಶರೀರ ಯಾನದಿಂದ ಜಾಣ್ಮೆಯನ್ನು ಹೆಚ್ಚಿಸುತ್ತೆ ಮತ್ತು ನಿರಂತರ ಜಾಗರೂಕತೆ ಇರುತ್ತೆ. ಸಾಮಾನ್ಯ ಭೌತಿಕ ಬದುಕಿನಲ್ಲಿರುವಾಗ ಉದ್ದೀಪನಗೊಳ್ಳದೇ ಇರುವಂತ ಮೆದುಳಿನ ಭಾಗಗಳು ಸೂಕ್ಷ್ಮ ಶರೀರ ಯಾನದಲ್ಲಿ ಬಲಗೊಳ್ಳುತ್ತೆ, ಪೀನಿಯಲ್ ಗ್ರಂಥಿ ಉದ್ದೀಪನಗೊಳ್ಳುತ್ತೆ ಅಂತ ಕೆನಡಿಯನ್ ದೇಶದ ನರಶಸ್ತ್ರ ಚಿಕಿತ್ಸಕರಾದ ವೈಲ್ಡರ್ ಪೆನ್ಫೀಲ್ಡ್ ಅನ್ನೋರು ಅವರ ವೈಜ್ಞಾನಿಕ ಸಂಶೋಧನೆಯಲ್ಲಿ ದಾಖಲಿಸಿದ್ದಾರೆ. ಅಂದ್ರೆ ನಮ್ಮ ಮೆದುಳಲ್ಲಿರುವಂತ ಪೀನಿಯಲ್ ಗ್ರಂಥಿ ಅಂತ ಏನಿದೆಯೋ ಅದನ್ನ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ. ಇನ್ನೂ ಒಂದು, ನಾವು ನಿಜವಾಗಿ ಸಾವನ್ನ ಅಪ್ಪದಾಗ ಹಬ್ಬಕ್ಕೆ ಮುಂಚೆ 3 ನಿಮಿಷಗಳ ಮುಂಚೆ ಈ ಪೀನಿಯಲ್ ಗ್ರಂಥಿ ನಮ್ಮ ಇಡೀ ಆತ್ಮದ ಪೂರ್ಣ ಜರ್ನಿಯನ್ನ ತೋರಿಸುತ್ತೆ ಅಂತ ಕೂಡ ಹೇಳ್ತಾರೆ. ಅದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಆಗಿರುವಂತ ಕಸ್ತೂರಿಲಿ ಒಂದು ಪುಸ್ತಕ ವಿಭಾಗ ಅಂತ ಬರ್ತಾ ಇತ್ತು, ಅದರಲ್ಲಿ ನಾನು ಓದಿದ್ದೀನಿ. ಅದರಲ್ಲಿ ಇನ್ನೇನ್ ಸಾವು ಬರ್ತಾ ಇದೆ ಅನ್ನೋ ಕೊಂಚ ನೋಡಿ, ನಿಂದ ಟರ್ಮ್ ಮುಗ್ದೋಗ್ತಾ ಇದೆ, ನೀನ್ ಏನೇನು ನಿನ್ನ ಯಾವ ಉದ್ದೇಶಕ್ಕೆ ಬಂದೆ, ಏನೇನ್ ಮಾಡಿದ್ಯಾ, ಏನ್ ಕಂಪ್ಲೀಟ್ ಆಯ್ತು, ಏನ್ ಆಗಿಲ್ಲ ಅನ್ನೋದನ್ನೆಲ್ಲ ಪೂರ್ತಿ ಒಂದು ವಿಡಿಯೋ ತೋರಿಸುತ್ತೆ. ಅದಕ್ಕೆ ಕಾರಣ ಪೀನಿಯಲ್ ಗ್ರಂಥಿ ಅಂತ ಹೇಳಿದ್ರು. ಇದನ್ನೇ ವೈಲ್ಡರ್ ಪೆನ್ಫೀಲ್ಡ್ ಅಂತ ಅನ್ನೋನು ಸೂಕ್ಷ್ಮ ಶರೀರ ಯಾನದಿಂದ ಈ ಪೀನಿಯಲ್ ಗ್ರಂಥಿ ಉದ್ದೀಪನಗೊಳ್ಳುತ್ತೆ ಅನ್ನೋದನ್ನ ಕೆನಡಿಯನ್ ದೇಶದವನು ವೈಲ್ಡರ್ ಪೆನ್ಫೀಲ್ಡ್ ಅನ್ನೋನು ಹೇಳಿದಾನೆ. ಪತ್ರಿಸರ್ ಮಾರ್ಗದರ್ಶನದಲ್ಲಿ ಮೈಸೂರಿನಲ್ಲಿ ನಡೆದಂತ ಹುಣ್ಣಿಮೆ ರಾತ್ರಿ ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನದ ಮೂಲಕ ಊರ್ಧ್ವ ಲೋಕಕ್ಕೆ ನಾನು ಪ್ರಯಾಣ ಮಾಡಕ್ಕಾಯ್ತು. ಚಿತ್ರಗುಪ್ತನ ಕಡತದಲ್ಲಿ ನನ್ನ ಲೆಕ್ಕದ ಆತ್ಮದ ಲೆಕ್ಕಾಚಾರವನ್ನ ನೋಡ್ಕೊಂಡು ಬರಕ್ಕೆ ಸಾಧ್ಯವಾಗಿತ್ತು. ನನಗೇನೂ ಐಡಿಯಾ ಇರಲಿಲ್ಲ. ಧ್ಯಾನದಲ್ಲಿ ಒಂದು ಅನುಭವ ಆಯ್ತು. ಅನುಭವ ಆದ್ಮೇಲೆ ಗೋಸಾಯಿ ಘಾಟ್, ಶ್ರೀರಂಗಪಟ್ಟಣ ಹತ್ರ ಗೋಸಾಯಿ ಘಾಟ್ ಅಲ್ಲಿ ಪ್ರತಿ ಹುಣ್ಣಿಮೆಗೆ ಇಡೀ ರಾತ್ರಿ ನಾವು ಅಲ್ಲಿ ನೀರಿನ ಹತ್ರನೇ, ಕಾವೇರಿ ನದಿ ಹತ್ರನೇ ಧ್ಯಾನ ಮತ್ತು ಇಡೀ ಹುಣ್ಣಿಮೆ ಧ್ಯಾನ ಮಾಡ್ತಾ ಇದ್ವಿ. ಆಗ ನಾನು ಪತ್ರಿ ಸರ್ ಅವ್ರಿಗೆ ಹೇಳ್ದೆ, ನನಗೆ ಯಾರೋ ಒಬ್ರು ಕಿರುಬೆರಲು ಹಿಡ್ಕೊಂಡು ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋದಂತ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ, ನನಗೆ ನನ್ನ ಚಿತ್ರಗುಪ್ತನ ಕಡತ ನೋಡ್ಬೇಕು ಅಂತ ಕೇಳಿದೆ. ಕರ್ಕೊಂಡು ಹೋದ್ರು, ನೋಡು ಇದು ನಿಂದು ಇರೋದು, ಚಿತ್ರಗುಪ್ತನ ಕಡತ ಅಂದ್ರೆ ಇದೇನೆ, ಇದು ನಿಂದು ಅಂತ ತೋರಿಸಿದ್ದನ್ನ ಹೇಗಿತ್ತು ಅನ್ನೋದನ್ನ ನನ್ನ ಪತ್ರಿ ಸರ್ ಅವ್ರ ಹತ್ರ ಬಂದು ಹೇಳ್ಕೊಟ್ರೆ, ಅವಾಗ ಈಸ್ ಇಟ್ ಟ್ರೂ ಅಂತ ಕೇಳಿದಕ್ಕೆ ಬಯಸ್ಕೊಂಡೆ. ಸೂಕ್ಷ್ಮ ಶರೀರ ಯಾನದಲ್ಲಿ ನೀ ಏನ್ ನೋಡ್ತೀಯೋ, ಧ್ಯಾನದ ಮೂಲಕ ನೀ ಏನ್ ನೋಡ್ತೀಯೋ ಅದು 100%-100% ಸತ್ಯ. ಅದರಲ್ಲಿ ಹ್ಯೂಮನ್ ಎರರ್ ಅನ್ನೋದು ಇಲ್ವೇ ಇಲ್ಲ. ಬಿಕಾಸ್ ಹ್ಯೂಮನ್ ಬಾಡಿ ಹ್ಯಾಸ್ ನಾಟ್ ಗಾನ್, ಓನ್ಲಿ ಎನರ್ಜಿ ಬಾಡಿ ಹ್ಯಾಸ್ ಗಾನ್. ಸೊ ವಾಟ್ ಎವರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಸ್ ದ ಟ್ರೂತ್ ಅಂತ ಪತ್ರಿ ಸರ್ ಹೇಳಿದ್ರು. ಸೊ ಅದೊಂದು ಅನುಭವ ನನಗಾಗಿತ್ತು. 2004ರಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೊರಟಿದ್ದಾಗ ಪತ್ರಿ ಸರ್ ನಮ್ಮನ್ನ ಬೀಳ್ಕೊಡಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ನಾನು ಪತ್ರಿ ಸರ್ ಹತ್ರ ಕೇಳಿದೆ, ಸರ್ ಎನಿ ಟಿಪ್ಸ್ ಅಂಡ್ ಅಡ್ವೈಸ್ ಫಾರ್ ಮೀ ಅಂತ ಕೇಳಿದಕ್ಕೆ ಪತ್ರಿ ಸರು, ಈಟ್ ವೆರಿ ಲೆಸ್, ಬೆಟರ್ ಡೋಂಟ್ ಈಟ್ ಅಂತ ನನಗೆ ಹೇಳಿದ್ರು. ನಾನು ಎರಡನೇ ಸೂಚನೆಯನ್ನು ಪಾಲಿಸ್ದೆ. ಮಾನಸ ಸರೋವರ ತಲುಪಿದ ಮೇಲೆ 6 ದಿನ ನಾನು ಯಾವ ಆಹಾರವನ್ನು ಸೇವಿಸ್ತೇನೆ, ಹಗಲು ರಾತ್ರಿ ಧ್ಯಾನದಲ್ಲಿ ಇದ್ದಿದ್ರಿಂದ ನಮ್ಮ ಟೀಮ್ ಮ್ಯಾನೇಜರ್ ಕೈಲಾಸ ಪರ್ವತದ 3 ದಿನದ ಪರಿಕ್ರಮಕ್ಕೆ ಅನುಮತಿ ಕೊಡಲೇ ಇಲ್ಲ. ಆದರೂ ಕೂಡ ದೇಹ ಸೂಕ್ಷ್ಮ ಶರೀರ ಯಾನದ ಮೂಲಕ ನಾನು ಕೈಲಾಸ ಪರ್ವತದ ಪರಿಕ್ರಮವನ್ನ ನಾನೇ ಪೂರ್ಣಗೊಳಿಸ್ಕೊಂಡು ಬಂದೆ. ನನ್ನ ಪ್ರವಾಸದ ಉದ್ದೇಶ ಪೂರ್ತಿಯಾಗಿತ್ತು. ಈ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಎಷ್ಟೇ ಜ್ಞಾನ ಪಡೆದಿದ್ರು ಕೂಡ, ಎಷ್ಟೇ ಕುತೂಹಲ ಇದ್ರು ಬಿಡುಗಡೆ ಅಷ್ಟು ಸುಲಭ ಅಲ್ಲ. ಬಿಡುಗಡೆ ಯಾವಾಗ ಅಸಾಧ್ಯ ಅನ್ನೋ ತಿಳ್ಕೊಬೇಕು. ಎಲ್ರಿಗೂ ಇವಾಗ ಅನುಭವಗಳು ಹಂಚ್ಕೋತಾರೆ, ಮನೋರಮಾ ಮೇಡಮ್ ಇಷ್ಟೊಂದು ಅನುಭವ ಅವ್ರಿಗೆ ಸೂಕ್ಷ್ಮ ಶರೀರ ಯಾನ ಆಗಿದೆ ಅಂತ ಹೇಳಿದ್ರು, ನಮ್ಗ್ಯಾಕೆ ಆಗಲ್ಲ ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ಯಾವ್ದಾರ ಒಂದು ಪಾಯಿಂಟ್ ಇದ್ರು ಕೂಡ ಬಿಡುಗಡೆ ಅಸಾಧ್ಯ. ದೇಹದಿಂದ ಆಚೆ ಬರಕ್ಕೆ ಭಯ ಇರೋರು ಸಾವಿನ ಭಯ ಇರೋರಿಗೆ ಬರಲ್ಲ. ಯಾಕೆಂದ್ರೆ ದೇಹದಿಂದ ಆಚೆ ಬಂದ್ಬಿಟ್ರೆ, ಯಾಕೆಂದ್ರೆ ಪ್ರಾಣಮಯ ಕೋಶ ಆಚೆ ಬರುತ್ತೆ, ಅವಾಗ ನಾನ್ ಸತ್ತೋದಂಗೆ ಅಂದ್ರೆ ನಾ ವಾಪಸ್ ಬರ್ತೀನೋ ಇಲ್ವೋ ಅನ್ನೋ ಭಯ ಇದ್ರೆ ಆಗಲ್ಲ. ಭಾವೋದ್ರೇಕಗಳಲ್ಲಿ ಇದ್ದಾಗ ಆಗಲ್ಲ, ಪ್ರಯತ್ನ ಪಡ್ಲೋ ಬೇಡವೋ ಅನ್ನೋಂತ ದ್ವಂದ್ವಗಳಲ್ಲಿ ಇದ್ದಾಗ್ಲೂ ಆಗಲ್ಲ, ಯಾವುದಾದ್ರೂ ಆತಂಕ ಕಾಡ್ತಾ ಇದ್ರೂ ಆಗಲ್ಲ. ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಯಾವುದೇ ಸಮಸ್ಯೆಗಳಲ್ಲಿದ್ದಾಗ, ಗಮನ ಸಮಸ್ಯೆ ಕಡೆನೇ ಇದ್ದಾಗ್ಲೂ ಆಗಲ್ಲ. ಮನಸ್ಸು ಚಂಚಲವಾಗಿದ್ದಾಗ, ಮನಸ್ಸು ಫರ್ಮ್ ಆಗಿಲ್ದೆ ಇದ್ದಾಗ, ದೃಢತೆ ಇಲ್ಲದೆ ಇದ್ದಾಗ, ದೇಹ ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿರ್ದೇನೆ ಟೈಟ್ ಆಗಿ ನನಗ್ ನಾನೇ ಬಿಗಿತ ಇಟ್ಕೊಂಡಿದ್ರೆ ಆಗ್ಲೂ ಆಗಲ್ಲ. ಯಾವುದೇ ಕಾರಣಕ್ಕೂ ಇದೊಂದು ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಸೂಕ್ಷ್ಮ ಶರೀರದಲ್ಲಿ ಯಾರಿಗೂ ಕೆಟ್ಟದನ್ನ ಮಾಡಕ್ಕಾಗ್ಲಿ, ಕೊಲೆ ಸುಲಿಗೆ ಮಾಡುವಂತದ್ದಾಗ್ಲಿ, ತೊಂದರೆ ಮಾಡಿ ಬರುವಂತ ಆಲೋಚನೆ ಇದ್ದಲ್ಲಿ, ಆಲೋಚನೆ ಬಂದಲ್ಲಿ ಸೂಕ್ಷ್ಮ ಶರೀರಗಳ ಬಿಡುಗಡೆ ಸಾಧ್ಯನೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ.
ನಮ್ಮ ಆಸ್ಟ್ರಲ್ ಮಾಸ್ಟರ್ಸ್ ಆಸ್ಟ್ರಲ್ ಗೈಡ್ಸ್ ಇರ್ತಾರಲ್ಲ, ಈ ತರ ದುರುದ್ದೇಶದ ಏನಾರ ಒಂದಿತ್ತು ಐಡಿಯಾ ಅಂತಂದ್ರೆ, ಅಥವಾ ಅವ್ರ ಚಿಂತನೆ ಅಲ್ಲಿ ಬಂದಿದೆ ಅಂತ ಗೊತ್ತಾದ್ರೆ ತಕ್ಷಣ ಅವ್ರ ದೇಹಕ್ಕೆ ವಾಪಸ್ ಕಳಿಸ್ಬಿಡ್ತಾರೆ, ಲಾಕ್ ಆಗೋಗುತ್ತೆ. ಈಗಾದ್ರೆ ಕ್ಲಬ್ಗೆ ಹೋಗಿ ಅಲ್ಲೇನೋ ಕೆಲಸ ಮಾಡ್ತಿರೋದು ಅಥವಾ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟು ಮಧ್ಯದಲ್ಲಿ ಎದ್ದೋಗ್ಬಿಟ್ಟು ಒಂದು ಕೊಲೆ ಮಾಡ್ಬಿಟ್ಟು ಬಂದು ವಾಪಸ್ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟು ಅಡ್ಮಿಟ್ ಆಗಿತ್ತು ಅನ್ನೋದನ್ನೇ ಪ್ರೂಫ್ ಆಗಿ ಪ್ರೂವ್ ಮಾಡಕ್ ಆಗೋದೇ ಇಲ್ಲ ಕೊಲೆ ಮಾಡಿದ್ ಯಾರು ಅಂತ. ನಾನ್ ನೋಡಿದೀನಿ ಅಂದ್ರೂ ಪ್ರೂವ್ ಮಾಡಕ್ ಆಗಲ್ಲ. ಆ ತರ ಸೂಕ್ಷ್ಮ ಶರೀರಯಾನ ಮಾಡಿ ಅಂಥದ್ದೇನಾರ ಒಂದು ದುಷ್ಕ್ರಿಯೆ ಮಾಡಿಬಿಟ್ಟು ಬರ್ತೀನಿ ವಾಪಸ್ಸು ಅಂತ ಅನ್ನೋದು ಖಂಡಿತ ವರ್ಕ್ ಆಗೋದೇ ಇಲ್ಲ. ಸೂಕ್ಷ್ಮ ಶರೀರದ ಬಿಡುಗಡೆ ಯಾವಾಗ ಪ್ರಯತ್ನ ಪೂರ್ವಕವಾಗಿ ಸಾಧ್ಯ ಅಂತಂದ್ರೆ, ಈ ಸೂಕ್ಷ್ಮ ಶರೀರಯಾನದ ಬಗ್ಗೆ ಅರಿವು ಜ್ಞಾನ ನಮ್ಗಿರ್ಬೇಕು. ಮಾನಸಿಕವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾಗ, ಮಾನಸಿಕ ದೃಢತೆ ಇದ್ದಾಗ ಸಾಧ್ಯ ಆಗುತ್ತೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ, ನಮ್ಮ ಉದ್ದೇಶ ಸದುದ್ದೇಶ ಆಗಿದ್ದಾಗ, ಸಕಾರಾತ್ಮಕವಾಗಿದ್ದಾಗ, ಜ್ಞಾನ ಮತ್ತು ಅನುಭವ ಅದು ಹೇಗಿರುತ್ತೆ ಅಂತ ನಾ ನೋಡ್ಬೇಕು, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋ ತೃಷೆ ಇದ್ದಾಗ ಆಗತ್ತೆ. ಸಾವಿನ ಭಯ ಅನ್ನೋದು ಇಲ್ಲದೆ ಇದ್ರೆ ಖಂಡಿತ ಆಗತ್ತೆ. ಸುದೀರ್ಘ ಧ್ಯಾನದ ಮೂಲಕ ಭೌತಿಕ ಶರೀರ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರ್ಬೇಕು. ಹಿಪ್ನೋಟಿಸಮ್ ಅಲ್ಲಿ ನಾವು ಹಿಪ್ನೋಟಿಸಮ್ ಕಲ್ತಿದೀವಿ, ಸೆಲ್ಫ್ ಹಿಪ್ನೋಸಿಸ್ ಕಲ್ತಿದೀವಿ, ಕ್ಲಿನಿಕಲ್ ಹಿಪ್ನೋಸಿಸ್ ಕಲ್ತಿದೀವಿ. ಅದರಲ್ಲಿ ಹೇಗೆ ನಾವು ಬಾಡಿನ ರಿಲ್ಯಾಕ್ಸ್ ಮಾಡ್ತೀವೋ ಅದೇ ತರ ಆಸ್ಟ್ರಲ್ ಟ್ರಾವೆಲ್ ನಾವೇ ಮಾಡ್ಬೇಕಾದ್ರೂ ಅಥವಾ ಬೇರೆಯವ್ರಿಗೆ ಮಾಡಿಸ್ಬೇಕಾದ್ರೂ ಕೂಡ ಆ ತರ ಶರೀರ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ದೇಹದ ಯಾವ ಭಾಗದಲ್ಲೂ ಬಿಗಿತ ಹಿಡಿತ ಇಲ್ಲದೆ ಇದ್ದಾಗ ಖಂಡಿತವಾಗ್ಲೂ ದೇಹ ಬಿಡುಗಡೆ ಆಗುತ್ತೆ. ಧ್ಯಾನದಲ್ಲಿ ಆಲೋಚನಾರಹಿತ ಸ್ಥಿತಿಯಲ್ಲಿ ಅಖಂಡ ವಿಶ್ವಶಕ್ತಿ ಪ್ರಾಣಮಯ ಕೋಶಕ್ಕೆ ಹರಿದಾಗ ಈ ಒಂದು ಸೆಪರೇಷನ್ ಸುಲಭ. ಈ ಸೂಕ್ಷ್ಮ ಶರೀರಗಳ ಸಮುದಾಯ ಭೌತಿಕ ದೇಹದಿಂದ ಬೇರ್ಪಟ್ಟು ಸರ್ವ ಸ್ವತಂತ್ರವಾಗಿ ಪ್ರಯಾಣದಲ್ಲಿ ತೊಡಗುತ್ತೆ. ಭೌತಿಕ ಶರೀರಕ್ಕೂ ಸೂಕ್ಷ್ಮ ಶರೀರಗಳ ಸಮುದಾಯಕ್ಕೂ ಸಂಪರ್ಕ ಕೊಂಡಿಯಾಗಿರೋದು ಒಂದು ಸಿಲ್ವರ್ ಕಾರ್ಡ್, ಬೆಳ್ಳಿ ಹುರಿ ಅಂತ ಆಗ್ಲೇ ಹೇಳಿದೆ. ಅಂದ್ರೆ ಹೊಕ್ಕಳಿನಿಂದ ಬೆಳ್ಳಿಯ ಹುರಿಯೊಂದು ಸೂಕ್ಷ್ಮ ಶರೀರಗಳ ಸಮುದಾಯದೊಂದಿಗೆ ಸಂಪರ್ಕ ಏರ್ಪಡೋದ್ರಿಂದ ದೇಹ ಹಿಂತಿರುಗಿ ಬರೋವರೆಗೂ ಈ ಭೂಮಿಯಲ್ಲಿ ಆ ಭೌತಿಕ ದೇಹ ನಿರ್ಜೀವವೇನೋ ಅನ್ನೋ ತರ ಸೂಕ್ಷ್ಮ ಶರೀರ ಹಿಂತಿರುಗಿ ಬಂದು ದೇಹಕ್ಕೆ ಸೇರೋವರೆಗೂ ಕಾಯ್ತಾ ಇರುತ್ತೆ. ಬಂದಾಗ ಲ್ಯಾಂಡಿಂಗು ಪರ್ಫೆಕ್ಟ್ ಆಗಿ ಅದರ ಭೌತಿಕ ದೇಹದೊಂದಿಗೆ ಆಗುತ್ತೆ. ಸಿಲ್ವರ್ ಕಾರ್ಡ್ ಅದರ ಅಡ್ರೆಸ್ಸು. ಸೊ ಡೌಟೇ ಬೇಡ, ಬೇರೆ ದೇಹಕ್ಕೆ ಹೊಟ್ಟೋಗುತ್ತೇನೋ ಅಂತ ಇಲ್ವೇ ಇಲ್ಲ. ಉದ್ದೇಶ ಪೂರ್ವಕವಾಗಿ ಸೂಕ್ಷ್ಮ ಶರೀರವನ್ನ ಬೇರೆಯವರ ದೇಹದಲ್ಲಿ ಸೇರ್ಕೊಂಡ್ರೆ ಅದು ಪರಕಾಯ ಪ್ರವೇಶ ಆಗುತ್ತೆ, ಆಯ್ತಲ್ಲ. ಹಾಗಾಗಿ ಈ ಸೂಕ್ಷ್ಮ ಶರೀರಯಾನಕ್ಕೆ ಹೋದಾಗ ವಾಪಸ್ ನಾವು ಬಂದಾಗ ನಮ್ಗೆ ಅಡ್ರೆಸ್ಸೇನೆ ಸಿಲ್ವರ್ ಕಾರ್ಡ್, ಅಲ್ಲಿ ಮಲಗಿರುವಂತ ದೇಹ ಅದಕ್ಕೆ ಬಂದ್ ಸೇರುತ್ತೆ. ನಾ ಶಿವಮೊಗ್ಗದಲ್ಲಿ ನಿಶ್ಶಬ್ದವಾಗಿರ್ತಾ ಇದ್ದಂತ ಒಂದು ದೊಡ್ಡ ಭವನ ಇತ್ತು. ಮೂರನೇ ಮಹಡಿನಲ್ಲಿ ಧ್ಯಾನಿಗಳಿಗೆ ಈ ಸೂಕ್ಷ್ಮ ಶರೀರಯಾನದ ಪ್ರಾತ್ಯಕ್ಷಿಕೆಯನ್ನ ಹಲವಾರು ಸಲ ಮಾಡಿಸಿದೀನಿ. ಸಾವಿನ ಭಯವನ್ನ ದೂರವಾಗೋ ಹಾಗೂ ಈ ಅನುಭವ ಸಾಧ್ಯ ಅನ್ನೋದನ್ನ ಅವರಿಂದಾನೇ ಮಾಡಿಸಿ ಪ್ರಯೋಗ ಮಾಡಿ ಯಶಸ್ವಿ ಆಗಿದ್ವಿ. ತುಂಬಾ ಜನ ಇಂತಹ ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸ್ತಾ ಇದ್ರು. ಈ ಸೂಕ್ಷ್ಮ ಶರೀರಯಾನ ಕುರಿತು ಸಂಶೋಧನೆಗಳನ್ನ ನಡೆಸಿರೋರು ಯಾರು ಅಂದ್ರೆ, ರಾಬರ್ಟ್ ಎ ಮಾನ್ರೋ, ರೇಮಂಡ್ ಮೋದಿ, ಮೆಲ್ವಿನ್ ಮಾರ್ಸ್, ಬ್ರೂಸ್ ಗ್ರೇಸನ್, ಡಾಕ್ಟರ್ ಸ್ಟ್ಯೂರ್ಟ್ ವೆನ್ಲೋ, ಡಾಕ್ಟರ್ ಬ್ರಿಯಾನ್ ವೀಸು, ಟಾಮ್ ರಾಬಿನ್ಸು, ವಿಲಿಯಂ ಬುಲ್ಮನ್, ಸಿಲ್ವನ್ ಮುಲ್ಡೋ ನನ್ನವರು ಇಷ್ಟೊಂದು ಜನ ಸೂಕ್ಷ್ಮ ಶರೀರಯಾನ ಕುರಿತು ಸಂಶೋಧನೆ ಮಾಡಿದ್ದಾರೆ. ರಾಬರ್ಟ್ ಎ ಮಾನ್ರೋ ಅಂತನೋನು ಸೂಕ್ಷ್ಮ ಶರೀರಯಾನ ಕುರಿತು 12 ವರ್ಷಗಳ ಕಾಲ ಸಂಶೋಧನೆ ನಡೆಸ್ತಾ ಹಲವಾರು ಪ್ರಯೋಗಗಳನ್ನ ಮಾಡಿ ಸೂಕ್ಷ್ಮ ಶರೀರದ ಇರುವಿಕೆಯನ್ನು, ಬಿಡುಗಡೆಯ ಪ್ರಕ್ರಿಯೆನ, ಸೂಕ್ಷ್ಮ ಶರೀರದಲ್ಲಿ ಆಗುವಂತ ಅನುಭವವನ್ನ, ಅದರಿಂದ ಆಗುವಂತ ಲಾಭವನ್ನ ಸಾಕ್ಷ್ಯಾಧಾರಗಳ ಸಮೇತ ಅವರ ಜರ್ನೀಸ್ ಔಟ್ ಆಫ್ ದ ಬಾಡಿಯನ್ನು 279 ಪುಟಗಳಿರುವಂತ ಪುಸ್ತಕದಲ್ಲಿ ಸವಿವರವಾಗಿ ದಾಖಲಿಸಿದ್ದಾರೆ. ಈ ರಾಬರ್ಟ್ ಎ ಮಾನ್ರೋ ಅಂತನೋನು ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಹೊರಬರೋದನ್ನ ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತಾನು, ಸೂಕ್ಷ್ಮ ಶರೀರಯಾನವನ್ನ ಟ್ರಾವೆಲಿಂಗ್ ಕ್ಲಿಯರ್ ವಾಯನ್ಸ್ ಅಂತಾನು OOBE ಅಂತ ಕರೆದಿದ್ದಾರೆ. ಅಂದ್ರೆ OOBE ಅಂದ್ರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಕರೆದಿದ್ದಾರೆ. ಒಬ್ಬ ಅವರು ಯಶಸ್ವಿ ಉದ್ಯಮಿ ಆಗಿದ್ದ ಮಾನ್ರೋಗಿ ಇದ್ದಕ್ಕಿದ್ದಂಗೆ ದೇಹಾತೀತ ಅನುಭವಗಳು ಶುರುವಾಯ್ತು. ಅದನ್ನೆಲ್ಲ ದಾಖಲಿಸಕ್ಕೆ ಶುರು ಮಾಡ್ದ. ವಿಜ್ಞಾನಿಯಾಗಿದ್ದ ಚಾರ್ಲ್ಸ್ ಟಿ ಟಾರ್ಟ್ ಅಂತನೋನು ಇವನ ದೇಹಾತೀತ ಅನುಭವಗಳನ್ನ ಕೇಳಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅಧ್ಯಯನ ಮಾಡಕ್ ಶುರು ಮಾಡ್ದ. ಬ್ರೈನ್ ವೇವ್ಸ್ ಹೇಗಿರುತ್ತೆ ಆ ತರ ಒಂದು ಸೂಕ್ಷ್ಮ ಶರೀರಯಾನ ಮಾಡಿದಾಗ, ನಿದ್ರಾ ಸ್ಥಿತಿಗಳನ್ನ ಅಧ್ಯಯನ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಸೂಕ್ಷ್ಮ ಶರೀರವನ್ನ ಬಿಡುಗಡೆ ಮಾಡಿಕೊಂಡು ಪಕ್ಕದ ಕೋಟೆಗೆ ಹೋಗ್ಬಿಟ್ಟು ವಾಪಸ್ ಬರೋದನ್ನ ಅಭ್ಯಾಸ ಮಾಡಿಸಿದ್ರು. ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದ ಅವನು, ರಾಬರ್ಟ್ ಎ ಮಾನ್ರೋ. ಅದನ್ನ ಟಾರ್ಟ್ ಅನ್ನು ಜೊತೆಲಿ ಇದ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದ. ನಿರ್ದಿಷ್ಟ ವಿಳಾಸಕ್ಕೆ ಹೋಗೋ ಬರುವಂತಹ ಪ್ರಯೋಗಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದ.
ಆವಾಗ ಅವನು ಮಾನ್ರೋ ಹೇಳಿರೋದೇನು ಅಂದ್ರೆ, ಆ ಎಕ್ಸ್ಪೀರಿಯನ್ಸ್ ಹೋಗೋದು ಬರೋದು ಒಂದು 10-12 ಸೆಕೆಂಡ್ ಮಾತ್ರ ಇರ್ತಾ ಇತ್ತು ಅಂತ ಹೇಳ್ದ. ಕೆಲವೊಮ್ಮೆ ನಂಗೆ ಉಸಿರಾಟಕ್ಕೆ ತೊಂದರೆ ಆದಾಗ ನಾನು ದೇಹಕ್ಕೆ ವಾಪಸ್ ಬಂದು ಸೇರಿದ್ದು ಉಂಟು. ಫಸ್ಟ್ ಫಸ್ಟ್ ಮಾಡ್ತಾ ಇದ್ದಾಗ ಸಾವಿನ ಒಂದು ಭಯಾನಕ ಅನುಭವ ಕೂಡ ನನಗಾಗಿತ್ತು ಅಂತ. ಇದೇ ತರ ದೇಹತೀತ ಅನುಭವ ಆಗ್ತಾ ಇದ್ದಂತವ್ರು ಸುಮಾರು ಹಲವಾರು ಜನನ್ನ ಕಾಂಟ್ಯಾಕ್ಟ್ ಮಾಡ್ಕೋತಾರೆ. ಆಗ ಒಬ್ಬ ಹೆಂಗಸನ್ನ ಕರ್ಕೊಂಬಂದ್ಬಿಟ್ಟು ಅವಳಿಗೂ ಕೂಡ ನನ್ಗೆ ದೇಹ ಈ ತರ ಬಿಡುಗಡೆ ಆಗುತ್ತೆ, ಆಕಾಶ ತರ ಮೇಲ್ವರೆಗೂ ಹೋಗುತ್ತೆ, ತಾರಸಿವರೆಗೂ ಹೋಗುತ್ತೆ, ಅಲ್ಲಿಂದ ವಾಪಸ್ ಬಂದ್ಬಿಡುತ್ತೆ. ಹಾಗ ನೀನು ಅಲ್ಲಿವರೆಗೂ ಹೋಗಕ್ ಸಾಧ್ಯನಾ ಅಂದ್ರೆ, ಹ್ಞೂ ಹೋಗಕ್ ಸಾಧ್ಯ ಅಂದ್ರೆ ಆ ಚಜ್ಜ ಅಂತ ಹೇಳ್ತೀವಲ್ಲ ಅದ್ರ ಮೇಲ್ಗಡೆ ಸೂಟ್ ಕೇಸ್ ಮೇಲೆ 5 ಅಂಕಿಗಳು 8 ಅಂಕಿಗಳು ಏನೇನೋ ಒಂದು ಚಿತ್ರ ಬರೆದು ಅದೆಲ್ಲ KG ಕಾರ್ಡ್ಬೋರ್ಡ್ ಅಂತೀವಲ್ಲ ಅದ್ರೆಲ್ಲ ಬರೆದು ಇಟ್ಬಿಟ್ಟಿರ್ತಾರೆ. ಇಟ್ಬಿಟ್ಟು ಇವಳಿಗೆ ಆಯ್ತು ನೀನು ದೇಹನ್ ಬಿಡ್ತಿದೀಯಾ ರೆಡಿ ಬಿಡ್ತಿದ್ಯಾ, ನೀನ್ ಹೋಗ್ಬಿಟ್ಟು ಏನ್ ನೋಡ್ಕೊಂಡ್ ಬಂದೆ ಅಂತ ಹೇಳು ಅಂತ ಅವಳಿಗೆ ಪ್ರಾಕ್ಟಿಕಲ್ಸ್ ಅನ್ನ ಕೊಡ್ತಾರೆ. ಅವಳು ಕ್ಲೀನ್ ಆಗಿ ಹೋಗ್ಬಿಟ್ಟು ತಾರಸಿವರೆಗೂ ಹೋಗ್ಬಿಟ್ಟು ಅದ್ರ ಮೇಲೆ ಬರೆದಿಟ್ಟಿದ್ದಂತ 6 ಅಂಕಿ 8 ಅಂಕಿ 5 ಅಂಕಿ ಏನೇನ್ ಬರ್ದಿತ್ತು ಅದನ್ನೆಲ್ಲ ಬಂದ್ಬಿಟ್ಟು ವಾಪಸ್ ಬಂದು ಇಷ್ಟು ಅಂಕಿಗಳು ನನಗ್ ಕಾಣಿಸ್ತು ಅಂತ ಬರತ್ ತೋರಿಸ್ತಾಳೆ, ಅಷ್ಟು ಕೂಡ ಟ್ಯಾಲಿ ಆಗುತ್ತೆ. ಹಾಗಾಗಿ ಕಟ್ಟಡದಿಂದ ಆಚೆ ನಿಲ್ಸಿರುವಂತ ವಾಹನದ ಸಂಖ್ಯೆನೂ ನೋಡಿ ಬಂದು ತಿಳಿಸಿರೋರು ಅಂತ ಕೂಡ ಆ ಪ್ರಾಕ್ಟಿಕಲ್ಸ್ ಅಲ್ಲಿ ಇದ್ದಾರೆ. ಇದರಿಂದ ಅರ್ಥ ಆಗಿದ್ದೇನೆಂದ್ರೆ, ಸೂಕ್ಷ್ಮ ಶರೀರದಲ್ಲಿ ಇಂದ್ರಿಯಗಳು ಕೆಲಸ ಮಾಡುತ್ತವೆ, ನೋಡುತ್ತವೆ, ಗ್ರಹಿಸುತ್ತವೆ, ಗ್ರಹಿಸಿದ ಜ್ಞಾನವನ್ನ ನೆನಪಿನಲ್ಲೂ ಕೂಡ ಇಟ್ಕೊಳ್ಳುತ್ತೆ ಅನ್ನೋದನ್ನು ಭೇಟಿ ಮಾಡಿದವರನ್ನ ಅವ್ರುಗಳು ಮಾತಾಡ್ತಾ ಇದ್ದಂತ ಸಂಭಾಷಣೆಯನ್ನು ಕೂಡ ತಿಳಿದು ತಿಳಿಸಿ ಪ್ರೂವ್ ರೆಕಾರ್ಡ್ ಆಗಿದೆ. ಹಾಗಾಗಿ ಮಾನ್ರೋ ನೂರಾರು ಪ್ರಯೋಗಗಳನ್ನ ಮಾಡಿ ಪ್ರಯೋಗಗಳಿಗೆ ಸಹಕರಿಸಿ ಹೊಸದಾದ ಸೂಕ್ಷ್ಮ ಶರೀರ ಧ್ಯಾನ ಮಾಡೋ ಬಯಸೋರಿಗೆ ಇದೇ ಪುಸ್ತಕದಲ್ಲಿ ಚಾಪ್ಟರ್ 16-17ರಲ್ಲಿ ಮಾರ್ಗದರ್ಶಿ ವಿಧಾನಗಳನ್ನು ಕೂಡ ಸೂಚಿಸಿದ್ದಾರೆ. ಲ್ಯಾಂಡಿಂಗ್ಗೆ 4 ವಿಧಾನಗಳನ್ನು ವಿವರಿಸಿದ್ದಾರೆ. ಅವರ ಕಿವಿ ಮಾತೇನು ಅಂದ್ರೆ, ಸಾವಿನ ಭಯ ಇರೋರು ಯಶಸ್ವಿ ಆಗೋದು ಕಷ್ಟ, ಆಸಕ್ತರು ಉದ್ದೇಶವನ್ನು ಹೊಂದಿದ್ದು ಸ್ಪಷ್ಟತೆಯಿಂದಿದ್ರೆ ಧ್ಯಾನದ ಮೂಲಕ ಸಾಧಿಸಬಹುದು ಅಂತ ಹೇಳಿದ್ದಾರೆ. ಸೂಕ್ಷ್ಮ ಶರೀರ ಧ್ಯಾನದ ಮೂಲಕ ಪ್ರತಿ ಹಗಲು ಮತ್ತು ಪ್ರತಿ ರಾತ್ರಿ ಒಂದೊಂದು ಸಾಹಸಕ್ಕೆ ನಾಂದಿ ಆಗುತ್ತೆ, ಹೊಸ ಹೊಸ ಅನುಭವಗಳನ್ನ ಪಡೆಯೋಕೆ ಅವಕಾಶ ಆಗುತ್ತೆ. ನಮ್ಮ ಚೈತನ್ಯವನ್ನ ವಿಕಸನಗೊಳಿಸೋದೇ ಮಾನವನ ಅತಿ ದೊಡ್ಡ ಸಾಹಸ ಅಂತಾನು, ಆತ್ಮ ವಿಕಸನ ಮತ್ತು ಜ್ಞಾನೋದಯಕ್ಕಾಗೇನೆ ಮಾನವನ ಬದುಕಿರೋದು ಅಂತ ಇದೇ ಸೂಕ್ಷ್ಮ ಶರೀರ ಧ್ಯಾನದ ಒಂದು ಕುರಿತು ರಿಸರ್ಚ್ ಮಾಡಿರೋ ಟಾಮ್ ರಾಬಿನ್ಸ್ ಅನ್ನೋ ಹೇಳಿದ್ದಾನೆ. ಇನ್ನೊಂದು ಕೆಲವು ಮುಖ್ಯ ವಿಚಾರಗಳಿದೆ ಈ ರಾಬರ್ಟ್ ಎ ಮಾನ್ರೋ ಕೊಟ್ಟಿರೋದು. ಸೂಕ್ಷ್ಮ ಶರೀರ ಧ್ಯಾನದ ಹಂತಗಳಿರುತ್ತೆ ಅಂದ್ರೆ, ಆ ಸೂಕ್ಷ್ಮ ಶರೀರ ಬಿಡುಗಡೆ ಆಗ್ಬೇಕಾಗಿದ್ರೆ ಕೆಲವೊಂದು ಫೀಲಿಂಗ್ಸ್ ಏನಿರುತ್ತೋ ಅದನ್ನ ಹೇಳ್ಬಿಟ್ಟು ಹೇಳ್ತಾನೆ, ಈ ತರ ಆಗುತ್ತೆ, ಆದಾಗ ನೀವು ಹೆದರ್ಕೋಬಾರ್ದು, ನೀವು ಸಹಕರಿಸ್ಬೇಕು ಅಂತ ಹೇಳ್ತಾನೆ. 4 ಹಂತ ಹೇಳಿದ್ದಾನೆ. ಮೊದಲನೇದು ಕಂಪನ ಹಂತ, ವೈಬ್ರೇಷನ್ ಸ್ಟೇಜ್ ಅಂತ. ಅಂದ್ರೆ ದೇಹದಲ್ಲಿ ಕಂಪನಗಳು ಉಂಟಾಗಿ ಝೇಂಕಾರ ತರ ಗುಯ್ ಅಂತ ಗುಟ್ಟೋ ತರ ಶುರುವಾಗುತ್ತೆ. ದೇಹ ಭಾರ ಆಗ್ಬೋದು. ಪ್ರಾಣಶಕ್ತಿ ಅನ್ನೋದು ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ವರ್ಗಾವಣೆ ಆಗುವಂತ ಹಂತ. ಆದಾಗ ನೀವೇನು ಭಯ ಪಡದೆ ಅಲ್ಲಾಡದೆ ಇದ್ರೆ ನೆಕ್ಸ್ಟ್ ಆಗೋದೇನೆ ಬಿಡುಗಡೆ ಹಂತ ಎರಡನೇದು. ಅದನ್ನ ಸೆಪರೇಷನ್ ಸ್ಟೇಜ್ ಅಂತ ಹೇಳಿದಾನೆ. ದೇಹದಿಂದ ಮೇಲಕ್ಕೆ ಏರುವಂತ ಅನುಭವ ಆಗುತ್ತೆ, ತೇಲಾಡೋ ಅಂತ ಅನುಭವ ಆಗುತ್ತೆ, ದೇಹದಿಂದ ಬೇರ್ಪೆಟ್ಟು ಪಕ್ಕಕ್ಕೆ ಉರುಳಿದಂತಹ ಅನುಭವ ಆಗ್ಬೋದು. ಹೆದರಿ ಕಣ್ಣುಗಳನ್ನ ಬಿಡಬಾರ್ದು. ಈಗ ನಾವೇ ಮಲಗಿರುವಾಗ ಎಷ್ಟೊಂದ್ಸಲ ಟ್ರೈನ್ ಅಲ್ಲಿ ಮಲಗಿರುವಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಮಲಗಿರುವಾಗ ಪಕ್ಕಕ್ಕೆ ಉರುಳಿದಂತ ಅನುಭವ ಆಗ್ಬಿಟ್ಟು ನಾವ್ ಎಚ್ಚರವಾಗಿ ವಾಪಸ್ ಬಂದು ತಿರುಗಿ ನಾವ್ ಹಿಂದಕ್ಕೆ ಸರಿಯಾಗಿ ಮಲ್ಕೊಂಡಿರುವಂತ ಅನುಭವ ನನಗಂತೂ ಆಗಿದೆ, ತುಂಬಾ ಜನಕ್ಕಾಗಿರುತ್ತೆ. ನೀವು ನೆನಪಿಸ್ಕೊಳ್ಳಿ, ಅದು ಸ್ಥೂಲ ಶರೀರವನ್ನ ಬಿಡುವಂತ ಅನುಭವ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದ್ ಗೊತ್ತಾದ್ಮೇಲೆ ಸಹಕರಿಸ್ಬೇಕು. 3ನೇ ಹಂತ ಶೋಧನಾ ಹಂತ ಅಂದ್ರೆ ಎಕ್ಸ್ಪ್ಲೋರೇಷನ್ ಸ್ಟೇಜ್ ಅಂತ. ಅಂದ್ರೆ ಪರಿಶೋಧನಾ ಕ್ರಿಯೆ ಸುಗಮವಾಗಿ ಸಾಗಕ್ಕೆ ನಮ್ಮ ಚಿಂತನೆ ಮತ್ತು ಗಮನ ಸಂಪೂರ್ಣವಾಗಿ ಸೂಕ್ಷ್ಮ ಶರೀರದ ಮೇಲೆ ನಮ್ಗಿರ್ಬೇಕು, ಸೂಕ್ಷ್ಮ ಪ್ರಪಂಚದ ಮೇಲೆ ನಮ್ಗಿರ್ಬೇಕು. ಯಾಕೆ ಅಂದ್ರೆ ಆಸ್ಟ್ರಲ್ ಬಾಡಿ ಅಂತ ಏನಿದೆಯೋ ಅದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಥಾಟ್ ರೆಸ್ಪಾನ್ಸಿವ್. ಒಂದು ಥಾಟ್ ಏನಾದ್ರೂ ಫಿಸಿಕಲ್ ಬಾಡಿ ಬಗ್ಗೆ ಬಂತು ಅಂದ್ರೆ ವಾಪಸ್ ಬಂದ್ಬಿಡುತ್ತದು. ಸೊ 4ನೇ ಹಂತ ರೀಎಂಟ್ರಿ ಸ್ಟೇಜ್ ಅಂತ. ಏನ್ ಬಿಡುಗಡೆ ಮಾಡ್ಕೊಂಡು ಹೋಗಿದೆ, ವಾಪಸ್ ಬಂದು ದೇಹಕ್ಕೆ ಸೇರ್ಕೋಬೇಕಲ್ವಾ. ಸ್ಥೂಲ ಶರೀರದ ಬಗ್ಗೆ ಒಂದೇ ಒಂದು ಕ್ಷಣ ಯೋಚಿಸಿದ್ರು ಸಾಕು, ಅಥವಾ ಯಾರಾದ್ರೂ ಆ ದೇಹನ ಅಲ್ಲಾಡ್ಸಿದ್ರು ಸಾಕು, ಆ ಕೂಡ್ಲೇ ಸೂಕ್ಷ್ಮ ಶರೀರ ಹಿಂತಿರುಗಿ ಯಥಾಸ್ಥಾನಕ್ಕೆ ಬಂದು ಸೇರುತ್ತೆ. ಸೇರುವಾಗ ಮತ್ತೆ ಕಂಪನಗಳು ಉಂಟಾಗಬಹುದು, ದೇಹ ಬಾರೈಸ್ಬೋದು, ದೇಹ ಜಗ್ಗದಂತ ಅನ್ನಿಸ್ಬೋದು, ಹೆದರ್ಕೋಬಾರ್ದು ಅಂತ ಹೇಳಿದೆ. ಟಿಬೆಟಿಯನ್ ಲಾಪ್ಸಾಂಗ್ ರಾಂಪರ್ ಅವರು ಯು ಫಾರ್ ಎವರ್ ಅನ್ನೋ ಒಂದು ಪುಸ್ತಕ ಅಂತ ಹೇಳಿದೆ ಕನ್ನಡದಲ್ಲಿ, ಅದು ನೀನೇ ಶಾಶ್ವತ ಅಂತ ಏನಿದೆಯೋ ಅದು. ಅದರಲ್ಲಿ 18 ಆಧ್ಯಾತ್ಮಿಕ ಅನುಭವಗಳಿಗೆ ಪ್ರಕ್ರಿಯೆಗಳಿಗೆ ವೈಜ್ಞಾನಿಕ ವಿವರಣೆ ಕೊಟ್ಟಿರುವಂತ ಪುಸ್ತಕ. ಅದರೊಳಗಡೆ ಏನ್ ಹೇಳಿದ್ದಾರೆ ಸೂಕ್ಷ್ಮ ಶರೀರ ಧ್ಯಾನದ ಬಗ್ಗೆ ಅಂತಂದ್ರೆ,
ಮಾನವನ ಶರೀರ ಹೇಗೆ ಸೂಕ್ಷ್ಮ ಶರೀರ ಸೆಪರೇಷನ್ ಸೇರ್ಕೊಳ್ಳೋದು ಬಿಡುಗಡೆ ಹೇಗೆ ಸಾಧ್ಯ ಅನ್ನೋದಕ್ಕೆ ವೈಜ್ಞಾನಿಕ ವಿವರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮಾನವನ ಶರೀರ ಈ ಅಣು ಪರಮಾಣುಗಳಿಂದ ರಚಿಸಲ್ಪಟ್ಟಿರೋ ಹಾಗೇನೆ ಸೂಕ್ಷ್ಮ ಶರೀರಗಳು ಚೇತನ ಶರೀರಗಳು ಕೂಡ ಪರಮಾಣುಗಳಿಂದಾನೇ ರಚಿಸಲ್ಪಟ್ಟಿದೆ. ಅತ್ಯಂತ ವಿರಳವಾಗಿದ್ದು ದೂರ ದೂರ ಇರುತ್ತೆ ಕಣಗಳು. ಹಾಗಾಗಿ ಮಾನವನ ಶರೀರದ ಪರಮಾಣುಗಳ ಜೊತೆ ನಡುವೆ ಇರುವಂತ ಖಾಲಿ ಅವಕಾಶಗಳಲ್ಲಿ ಈ ಸೂಕ್ಷ್ಮ ಶರೀರಗಳು ಸ್ಥೂಲ ಶರೀರದೊಂದಿಗೆ ಇರಬಹುದಾಗಿದ್ದು ಅದನ್ನು ಬೇಕಾದಾಗ ಬೇರ್ಪಡಿಸ್ಕೊಳ್ಳಬಹುದು, ಹೊರಗಡೆ ಕಳ್ಸಕ್ಕೂ ಸಾಧ್ಯ ಇದೆ. ಈ ಬೆಳ್ಳಿ ಹುರಿ ಅನ್ನೋದು ಆತ್ಮ ಮತ್ತು ಮಾನವನ ದೇಹಕ್ಕೆ ಕೊಂಡಿಯಾಗಿರುತ್ತೆ. ಆಧ್ಯಾತ್ಮಿಕ ಪೋಷಣೆಗಳು, ಆದೇಶಗಳು, ಪಾಠಗಳು ಮಾನವನ ಶರೀರಕ್ಕೆ ಈ ಹುರಿ ಮೂಲಕನೇ ಬರ್ತಾ ಇರುತ್ತೆ, ಹಂಗ ಕನೆಕ್ಟ್ ಆಗಿರುತ್ತೆ. ಈ ಸ್ಥೂಲ ಶರೀರಕ್ಕೆ ಜೀವ ಭಯ ಇಲ್ಲ, ಆಸ್ ಲಾಂಗ್ ಆಸ್ ದಟ್ ಸಿಲ್ವರ್ ಕಾರ್ಡ್ ಇಸ್ ದೇರ್ ಅನ್ನೋದು ಹೇಳಿದರೆ. ಆತ್ಮ ಅನ್ನೋದು ಶರೀರದ ನಿರ್ವಾಹಕ ಮತ್ತು ಚಾಲಕ. ಮಾನವನ ಮೆದುಳು ಒಂದು ದೂರವಾಣಿ ವಿನಿಮಯಕ್ಕೆ ಟೆಲಿಫೋನ್ ಎಕ್ಸ್ಚೇಂಜ್ ಇದ್ದಂಗೆ ಕೆಲಸ ಮಾಡುತ್ತೆ. ಅದು ಆತ್ಮನಿಂದ ಸಂದೇಶಗಳನ್ನ ಪಡ್ಕೊಂಡು ಅದನ್ನ ರಾಸಾಯನಿಕವಾಗಿ ಪರಿವರ್ತಿಸಿ ಅಥವಾ ಶಾರೀರಿಕ ಚಟುವಟಿಕೆ ಆಗಿಸಿ ಹಲವು ರೀತಿಯ ಮಾನಸಿಕ ಶಾರೀರಿಕ ಪ್ರಕ್ರಿಯೆಗಳನ್ನ ನಡೆಸುತ್ತೆ. ತಾನು ಗಳಿಸಿರೋ ಜ್ಞಾನ ಮತ್ತು ಅನುಭವವನ್ನ ದೇಹಕ್ಕೆ ರವಾನಿಸುತ್ತೆ ಅಂತ ಹೇಳಿದರೆ. ಹಾಗಾಗಿ ಸಾವಿನ ಭಯ ಇದ್ದವರು ದೇಹನ ಬಿಡಕ್ಕಾಗಲ್ಲ, ಸೂಕ್ಷ್ಮದಲ್ಲಿ ಪ್ರಯಾಣಿಸಬೇಕು ಅಂತ ಸಂಕಲ್ಪ ಮಾಡಿ ಏಕಾಂತದಲ್ಲಿ ಹಾಸಿಗೆ ಮೇಲೆ ಮಲಗಿ ಕಣ್ಮುಚ್ಚಿ ವಿಶ್ರಾಂತ ಸ್ಥಿತಿಯಲ್ಲಿ ಆಲೋಚನಾ ರಹಿತ ಸ್ಥಿತಿಯಲ್ಲಿ ನೀವು ನಿಜವಾಗ್ಲೂ ನೀವು ಅಂದ್ರೇನು ನಾನು ಅಂದ್ರೆ ಯಾವ್ದು ಈ ಕೈಯ ಕಾಲ ಕಣ್ಣ ಅಲ್ಲಿ ಯಾವುದು ಅಲ್ಲ, ಅದಲ್ದೇನೆ ಇನ್ನೂ ಉಳ್ಕೊತ್ತಲ್ವ ಹೆಸರಿ ಮಾಡಕ್ಕಾಗದೆ ಇರುವಂತದ್ದು ಆ ನಿಜವಾದ ನೀವು ನಿಮ್ಮ ಶರೀರದಿಂದ 6 ಅಡಿ ಎತ್ತರದಲ್ಲಿ ಇರೋಂಗೆ ಒಂದ್ಸಲ ಆಲೋಚನೆ ಮಾಡ್ಕೊಳ್ಳಿ. ಭಾವಿಸಿ ನಿರ್ಭೀತರಾಗಿ ಕಾಯ್ತಾ ಇರಿ. ನಿಮ್ಮ ದೇಹ ಭೌತಿಕ ಆಕಾರವನ್ನ ನೆರಳನ್ನ ಕಲ್ಪಿಸ್ಕೊಳ್ಬೇಕು, ಅಂದ್ರೆ ನಮ್ಮ ದೇಹದ್ದೇ ಒಂದ್ ನೆರಳು ಮೇಲ್ ಬಂದಿದೆ ಅಂತ ನಾನು ಅನ್ಕೊಂಡ್ರೆ ಯಾವುದೋ ಒಂದು ಕ್ಷಣ ನಿಮ್ಮನ್ನ ನೀವೇ ನೋಡ್ತೀರಾ, ನಿಮ್ಮದೇ ಪ್ರತಿಬಿಂಬ ರೂಪವನ್ನು ನೋಡ್ತೀರಾ. ನೋಡಿ ಭಯ ಪಟ್ರ ದೇಹಕ್ಕೆ ಹಿಂದ್ ಬಂದ್ಬಿಡ್ತೀರಾ. ಧೈರ್ಯದಿಂದ ಅರಿವಿನಿಂದಿದ್ರೆ ಕೊಠಡಿಯೊಳಗಡೆನೆ ಮೇಲಿಗೆ ತೇಲಾಡಿ ತಾರ್ಸಿವರೆಗೂ ಹೋಗಿ ಅಲ್ಲಿಂದ ನಿಮ್ ದೇಹವನ್ನ ನೋಡಿ ಸುಲಭವಾಗಿ ನಾನು ಆಚೆ ಬಂದಿದ್ದೆ ವಾಪಸ್ ದೇಹಕ್ಕೆ ಸೇರ್ಕೋತೀನಿ ಅಂತ ಅನ್ಕೊಂಡ್ರೆ ಆರಾಮಾಗಿ ಸೇರ್ಕೋತೀರಾ. ಅದಕ್ಕೆ ಇದನ್ನ ಸ್ವತಂತ್ರ ಯಾನ ಅಂತ ಕರಿಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಈ ದೇಹಕ್ಕೆ ವಾಪಸ್ ಬಂದ್ವಿ ಅಂತಂದ್ರೆ ಆವತ್ ನಾವು ಫಸ್ಟ್ ಟೈಮ್ ಸೂಕ್ಷ್ಮ ಶರೀರ ಯಾನ ಮಾಡ್ಬಿಟ್ಟು ವಾಪಸ್ ಬಂದು ದೇಹಕ್ಕೆ ಸೇರ್ಕೊಂಡಾಗ ಅನ್ಸುತ್ತೆ ಅಯ್ಯೋ ಇಷ್ಟೊತ್ತು ಫ್ರೀ ಆಗಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದೆ, ಈಗ ವಾಪಸ್ ಬಂದ್ಬಿಟ್ನಲ್ಲ, ಬಂದಿ ಆಗ್ಬಿಟ್ನೇನೋ ಅಂತ ಅನ್ಸುತ್ತೆ ನಮ್ಗೆ. ಹಾಗಾಗಿ ಪ್ರಯೋಗಗಳನ್ನ ಮಾಡ್ತಾ ಮಾಡ್ತಾ ನೀವು ಭೂಮಿಗೆ ಭೂಲೋಕಕ್ಕೆ ಕಲಿಯೋಕೆ ಅಂತ ಬಂದ್ರೂ ಕೂಡ ಇದೇ ಭೂಮಿಯಿಂದ ಆಚೆ ಇರುವಂತ ಹಲವಾರು ಲೋಕಗಳಿಗೂ ಸೂಕ್ಷ್ಮ ಶರೀರ ಯಾನದ ಮೂಲಕ ಪ್ರಯಾಣಿಸೋದು ಕೂಡ ಒಂದು ಆಧ್ಯಾತ್ಮಿಕ ಅನುಭವನೇ ಅಂತ ತಿಳಿಸಿದ್ದಾರೆ. ಸಿದ್ಧಾಶ್ರಮ ಸಾಧಕ ಪರಿವಾರದ ಸ್ಥಾಪಕರಾದಂತ ಡಾಕ್ಟರ್ ನಾರಾಯಣ ದತ್ತ ಶ್ರೀಮಾಲಿ ಅವರು 20 ವರ್ಷಗಳ ಹಿಮಾಲಯದಲ್ಲಿ ಸಾಧನೆ ಮಾಡಿದವರು. ಭಾರತೀಯ ಯೋಗಿ ತಪಸ್ವಿ ನಿಖಿಲೇಶ್ವರಾನಂದ ಜಿ ಅವರು ಅವರು ಮಂತ್ರ ತಂತ್ರ ಯಂತ್ರ ವಿಜ್ಞಾನದಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅತ್ಯುನ್ನತ ಮಟ್ಟದ ಯಶಸ್ಸನ್ನ ಸಾಧಿಸಿದ್ರು. 1998ರಲ್ಲಿ ದೇಹತ್ಯಾಗ ಮಾಡಿದ್ರು. ಅವರು ಸೂಕ್ಷ್ಮ ಶರೀರ ಯಾನಕ್ಕೆ ಪ್ರಯತ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವ್ರದೇ ವಿಧಾನದಲ್ಲಿ ವಿವರಿಸಿದ್ದಾರೆ. ಅಲ್ಲಿ ತಾರ್ಸಿ ಮೇಲೆ ಮಲಗ್ಕೊಂಡು ಆರಾಮವಾಗಿ ಮಲಗಿ ನೀಲಿಕಾಶ ಆಕಾಶದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮರದ ತುದಿಯನ್ನು ನೋಡ್ತಾ ದೀರ್ಘ ಉಸಿರಾಟದಲ್ಲಿ ತೊಡಗಿ ಪ್ರತಿನಿತ್ಯ ಹಠಯೋಗದ ತ್ರಾಟಕ ಅಭ್ಯಾಸದಲ್ಲಿ ತೊಡಗಿದಾಗ ಯಾವತ್ತೋ ಒಂದಿನ ಮರದ ತುದಿ ಮಾಯವಾಗಿ ವಿಶಾಲ ಆಕಾಶ ತೆರ್ಕೊಂಡಂಗಾಗಿ ಆಕಾಶಕ್ಕೆ ಹಾರದಂತಾಗುತ್ತೆ ನಿಮ್ಮ ಮನಸ್ಸು, ನೀವು ಅಂದ್ಕೊಂಡಿದ್ದೆಲ್ಲ ಲೋಕವನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ನಾವು ಪತ್ರಿಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ PSS ಅನ್ನಲ್ಲಿ ರಾಜಯೋಗ ಸುಖ ಪ್ರಾಣಾಯಾಮವಾಗಿರುವಂತಹ ವಿಪಸನ ಮಾರ್ಗದಲ್ಲಿ ಸಾಗಿ 18 ಮಾರ್ಗಸೂತ್ರಗಳನ್ನ ಪಾಲಿಸ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರೋರು, ನಾವು ತೊಡಗ್ತಾ ಇರೋರು. ಮಾನವ ಜನ್ಮದಲ್ಲಿ ಮಾತ್ರ ಈ ಸೂಕ್ಷ್ಮ ಶರೀರ ಯಾನವನ್ನ ಸಾಧಿಸಕ್ಕೆ ಸಾಧ್ಯ. ಯಾಕೆಂದ್ರೆ ಮಾನವ ಮಾತ್ರನೇ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನ ಏಕಕಾಲದಲ್ಲಿ ಬಳಸಿ ಯಶಸ್ವಿ ಆಗಕ್ಕೆ ಸಾಧ್ಯ. ಅಂದ್ರೆ ಸೂಕ್ಷ್ಮ ಶರೀರ ಕುರಿತ ಜ್ಞಾನವನ್ನ ಇಚ್ಛಾಶಕ್ತಿಯಿಂದ ಪಡ್ಕೊಂಡು ಸಂಪಾದಿಸ್ಕೊಂಡು ಪ್ರಯೋಗದ ಮೂಲಕ ಸಾಧನೆಯ ಮೂಲಕ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ ಸೂಕ್ಷ್ಮ ಶರೀರ ಯಾನ ಕುರಿತು ನನಗೆ ತಿಳಿದಷ್ಟು ನನ್ನ ಸ್ವಾನುಭವಕ್ಕೆ ಬಂದಿದ್ದಷ್ಟು ಈ ವಿಚಾರಗಳನ್ನ ನಿಮ್ಗೆಲ್ಲ ತಿಳಿಸೋಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ನ ಡಾಕ್ಟರ್ ರಂಗನಾಥ್ ಅವ್ರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನೀವು ಕೂಡ ಪ್ರತಿ ದಿವಸ ಧ್ಯಾನ ಮಾಡಿದಾಗ 2 ಅವರ್ಸ್ 3 ಅವರ್ಸ್ ಧ್ಯಾನ ಮಾಡ್ತೀನಿ ಅಂತ ಧ್ಯಾನದಲ್ಲಿ ಪ್ರಯೋಗ ಮಾಡುವಾಗ ಶವಾಸನದಲ್ಲಿ ಮಲಗಿ ಧ್ಯಾನ ಮಾಡಿ ಕೊನೆಯಲ್ಲಿ ಕಣ್ಣುಗಳನ್ನು ತೆಗಿದೇನೆ ಕೈ ಕಾಲು ಚಾಚಿ ಮಲಗಿ ಪೂರ್ತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಳ್ಳಿ.
ಈ ದಿವಸ ರಾತ್ರಿ ನನ್ನ ದೇಹನ ಸೂಕ್ಷ್ಮ ಶರೀರಗಳು ಸ್ಥೂಲ ಶರೀರವನ್ನ ಬಿಟ್ಟು ಸೂಕ್ಷ್ಮ ಶರೀರ ಯಾನ ಮಾಡಿ ಬಂದು ಸುಖವಾಗಿ ಲ್ಯಾಂಡ್ ಆಗ್ತಾ ಇದೆ. ನನಗೆ ಈ ಒಂದು ಅನುಭವ ನನಗೆ ಸಿಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ. ನಾನು ಪ್ರಯಾಣಿಸಿ ಬಂದ ಮೇಲೂ ನನ್ನ ಅನುಭವಗಳು, ಜ್ಞಾನ ಮತ್ತು ಅನುಭವಗಳು ನನ್ನ ನೆನಪಿನಲ್ಲಿದೆ ಅಂತ ಅನ್ಕೊಂಡು ನೀವು ಮಲಕ್ಕೊಳ್ಳಿ. ಈ ಒಂದು ಅನುಭವ ನಿಮ್ಗೆ ಸುಲಭ ಆಗತ್ತೆ ಅಂತ ಹೇಳ್ತಾ, ಈ ಆಧ್ಯಾತ್ಮಿಕ ಜ್ಞಾನವನ್ನ ನಮ್ಗೆಲ್ಲ ಪರಿಚಯಿಸಿದಂತ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವ್ರಿಗೂ, ಡಾಕ್ಟರ್ ನ್ಯೂಟನ್ಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು, ಧನ್ಯವಾದಗಳು. ವೆಲ್ಕಮ್, ವೆಲ್ಕಮ್, ವೆಲ್ಕಮ್. ನಮ್ಮ ಮನೋರಮ ಮೇಡಮ್ ಬರ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ನಿಮ್ಮ ಒಂದು ಸ್ಪೀಚ್ಗೋಸ್ಕರ. ಎಷ್ಟು ಸತಿ ಬಂದ್ರು ನಾವು ಕಾಯ್ತಾ ಇರ್ತೀವಿ ಮೇಡಮ್, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಇಷ್ಟೊಂದೆಲ್ಲ, ಮೇಡಮ್. ಯಸ್ ಥ್ಯಾಂಕ್ ಯು ಮೇಡಮ್. ಸೂಕ್ಷ್ಮ ಶರೀರಯಾನದ ಬಗ್ಗೆ ನೀವು ಹೇಳಿದ್ರಿ, ಹಾಗೆ ಸೂಕ್ಷ್ಮ ಶರೀರಯಾನ ಆಮೇಲೆ ಜರ್ನಿ ಜರ್ನಿ ಔಟ್ ಆಫ್ ದ ಬಾಡಿ ಯು ಫಾರ್ ಎವರ್ ಅಂದ್ರೆ ಗ್ರಾಂಫಾ ಬರ್ದಿರೋ ಅಂತ ಬುಕ್ಕು ನೀನೇ ಶಾಶ್ವತ, ಈ ತರದ್ದು ಬುಕ್ಸ್ ಬಗ್ಗೆ ಪರಿಚಯ ಮಾಡಿಕೊಟ್ರಿ. ಸಾಕಷ್ಟು ವಿಚಾರಗಳನ್ನ ಮೇಡಮ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮೇಡಮ್, ಒಂದು 10 ನಿಮಿಷ ಪ್ರಶ್ನೋತ್ತರ ಭಾಗ ಇರುತ್ತೆ. ಆಯ್ತು ಮೇಡಮ್. ಮಾಸ್ಟರ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ನಿಜವಾಗ್ಲು ನಾವು ಇನ್ನು ಮತ್ತೆ ಮತ್ತೆ ವಿಡಿಯೋಸ್ಗೆ ಹೋಗಿ ಏನು ಒಂದು 2-3 ಸಲ ನೋಡಿದಾಗ್ಲೇ ನಮ್ಗೆ ಇದು ಅರ್ಥ ಆಗೋದು, ಫಸ್ಟ್ನೇ ಸಲಿಗೆ ಅರ್ಥ ಆಗಲ್ಲ. ಆದ್ರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳು ಏನಿದೆ ಒಂದೆರಡು ಮಾತುಗಳಲ್ಲಿ ಮೇಡಮ್ ಜೊತೆ ಮಾತಾಡಿದ್ರೆ ನಮಗೂ ಅವ್ರ ಶಕ್ತಿ ಬರುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ವಿಜಯ ಭಟ್ ಮೇಡಮ್ ಎಸ್ ಮೇಡಮ್ ಆಗ್ಲಿಲ್ಲ ಮೇಡಮ್. ಸವಿತಾ ಶೆಟ್ಟಿ ಮೇಡಮ್ ರಜೆ ನಿಮಿಷ ನೋಡಿ. ಹಲೋ ಹಲೋ. ಮೇಡಮ್. ಎಸ್ ಮಾಡಿದೀವಿ ಮೇಡಮ್. ಮ್ಯಾಮ್, ಕೇಳಿಸ್ತಿದ್ಯಾ? ಮಾತಾಡಿ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ, ಹೇಳಿ. ಮ್ಯಾಮ್, ನನಗೆ ಏನ್ ತಗೊಂಡು ಇದು ನೈಟು ಮತ್ತೆ ಮಾರ್ನಿಂಗ್ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರಲ್ಲ, ಸೊ ಮಾರ್ನಿಂಗ್ ಮಾಡಿದ್ರೆ ನೈಟ್ ಏನಾದ್ರು ಮೆಡಿಟೇಷನ್ ಮಾಡಿದ್ರೆ ಮತ್ತೆ ಮಾರ್ನಿಂಗ್ ಎದ್ದೊಳಕ್ಕೆ ಆಗಲ್ಲ ಮ್ಯಾಮ್, ಯಾಕೆ ಅಂತ ಗೊತ್ತಿಲ್ಲ. ಅವೆಲ್ಲ ಒಂದ್ ಅನಿಸಿಕೆ ಮಾದು, ನಾವು ಮನ್ಸಲ್ಲಿ ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಮಲ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ನೀವು ಆಕ್ಚುಲಿ ಆಗಿ 1 ಗಂಟೆಯ ಧ್ಯಾನ 3 ಗಂಟೆಯ ನಿದ್ದೆಗೆ ಸಮ, ಹಾಗಾಗಿ ಎದ್ದೇಳಕ್ ಆಗ್ತಾ ಇಲ್ಲ ಅಂತ ಹೇಳೋದು ನಿಮ್ಮ ಒಂದು ಅನಿಸಿಕೆನ ಚೇಂಜ್ ಮಾಡ್ಕೋಬೇಕಷ್ಟೇ. 1 ಗಂಟೆ ಧ್ಯಾನ ಮಾಡಿದ್ರೆ 3 ಗಂಟೆಗೆ ನಿದ್ದೆಗೆ ಸಮ ಅಂತಂದ್ಮೇಲೆ ನಿದ್ದೆ ಕಡಿಮೆ ಆಗ್ಬೇಕು. ಟ್ರೈ ಮಾಡಿ, ಟ್ರೈ ಮಾಡಿ. ನೆಕ್ಸ್ಟ್ ಓಕೆ ಯಾರು? ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಸವರಾಜು ಸರ್. ಎಸ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಮೇಡಮ್, ಕ್ವಶನ್ಸ್ ಏನಿಲ್ಲ ಮೇಡಮ್. ನಿಮ್ಮ ವಾಯ್ಸ್ ಕೇಳಬೇಕು ಅಂತಲೇ ನಾನು, ನಿಮ್ ವಾಯ್ಸ್ ಅಂದ್ರೆ ನಮಗೆ ಅಷ್ಟೊಂದು ಇಷ್ಟ ಮೇಡಮ್. ನಿಮ್ ವಾಯ್ಸ್ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಜಾಯ್ನ್ ಆದೆ ಮೇಡಮ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅನ್ಫಾರ್ಚುನೇಟ್ಲಿ ನಾನು ನಿಮ್ಮನ್ನ ಆಕ್ಚುಲಿ ಟೆಲಿಪತಿ ಕ್ಲಾಸ್ ಅಲ್ಲಿ ಮೀಟ್ ಮಾಡಕ್ ಆಗ್ಲಿಲ್ಲ. ನಾನು ಅನ್ಫಾರ್ಚುನೇಟ್ಲಿ ನನಗೆ ಡೆಂಗ್ಯೂ ಫೀವರ್ ಇದ್ದಿದ್ರಿಂದ ನಾನು ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಮೈಸೂರಿಗೂ ಬರಕ್ ಆಗ್ಲಿಲ್ಲ, ಬೆಂಗಳೂರಿನಲ್ಲೂ ಹೌದು ಮೇಡಮ್, ಆಗ್ಲಿಲ್ಲ. ಹೌದು ಮೇಡಮ್. ನೋಡಿ ಮೇಡಮ್, ಅದು ನನಗೆ, ನಾನು ಟೈಮ್ ಬಂದಿಲ್ಲ ತುಂಬಾ ಸರ್, ಅಷ್ಟೇನೆ ಟೈಮ್ ಬಂದಿಲ್ಲ ತುಂಬಾ ಅಷ್ಟೇ. ಪಾಪಿ ಅನ್ಸುತ್ತೆ ಮೇಡಮ್ ನಿಮ್ಮನ್ನ, ನಿಮ್ಮನ್ನ ಡೈರೆಕ್ಟ್ ಆಗಿ ನಾನು ನೋಡ್ಬೇಕು ಮೇಡಮ್. ದಯವಿಟ್ಟು ವಿಡಿಯೋ ಕಾಲ್ ಮಾಡಿ ಸರ್ ನೋಡಿ. ನಿಮ್ ಸರ್ ವಾಯ್ಸ್ ಅಂದ್ರೆ ಟೆಲಿಪತಿ ನನಗೆ ಕ್ಲಾಸ್ ಅಲ್ಲಿ ಅಷ್ಟೊಂದು. ಮೇಡಮ್ನ ಹಗ್ ಓಕೆ, ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಷ್ಟು ಅದೃಷ್ಟವಂತ್ಲ ನಾನು. ಹೌದು ಮೇಡಮ್. ನಾವು ಅವ್ರಿಗೆ ಅವ್ರ ಕಾಲಿಗೆ ಬೀಳ್ಬೇಕು ಮೇಡಮ್. ನಾನು ಅವ್ರ ಆಶೀರ್ವಾದ ನಾನು ತಗೋಬೇಕು. ನೆಕ್ಸ್ಟ್ ಕ್ಲಾಸಸ್ ಇದ್ದಾಗ ನಾನು ದಯವಿಟ್ಟು ಬರ್ತೀನಿ ಮೇಡಮ್. ಇದನ್ನ ಇಲ್ಲ, ಒಂದು, ನಾನು ನೋಟ್ ಮಾಡ್ಕೊಂಡಿದ್ದೀನಿ ಸರ್, ನಾನು ನಿಮ್ಗೆ ತಿರುಗಿ ಮೆಸೇಜ್ ಹಾಕ್ತೀನಿ ಮಾಡುವಾಗ. ಓಕೆ ಮೇಡಮ್, ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ನಾನು ಏನೇ ಪ್ರಾಬ್ಲಮ್ ಅಲ್ಲಿ ಇದ್ದು ಬಂದ್ಬಿಡ್ತೀನಿ ಮೇಡಮ್. ಮೈಸೂರಲ್ಲ ಪ್ರಾಬ್ಲಮ್ ನೀವು ಇರಲ್ಲ ಹಿಮಾಲಯದಲ್ಲಿ ಮಾಡಿ. ಅಂದ್ಕೊಂಡು ಬನ್ನಿ, ಪ್ರಾಬ್ಲಮ್ ಇದ್ರೂ ಬರ್ತೀನಿ ಅನ್ಬೇಡಿ, ಏನು ಪ್ರಾಬ್ಲಮ್ ಇರಲ್ಲ, ಬರ್ತಾ ಇದ್ದೀನಿ ಅನ್ಕೊಳ್ಳಿ. ಆಯ್ತು ಮೇಡಮ್, ನಾನು ನೀವು ಹಿಮಾಲಯದಲ್ಲಿ ಕಂಡಕ್ಟ್ ಮಾಡಿದ್ರೆ ಬರ್ತೀನಿ ಮೇಡಮ್ ನೆಕ್ಸ್ಟ್ ನಾನು. ಆಯ್ತು ಸರ್.
ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಎಲ್ಲ. ವೆಲ್ಕಮ್. ಓಕೆ, ಥ್ಯಾಂಕ್ ಯು ಸರ್. ಜಯಶ್ರೀ ಮೇಡಮ್ ನಿಮ್ದು ಮಾತಾಡಿದ್ರ, ಜಯಶೀಲನ್, ವಿಜಯ ಜಯಶೀಲನ್ ಅಂತ ಇದೆಯಲ್ಲ. ಓಕೆ, ಶಿವಕುಮಾರ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹಳ ಅದ್ಭುತವಾಗಿತ್ತು ಅವರ ಮಾತುಗಳು. ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸ್ಥೂಲ ಶರೀರ ನಮ್ಮ ಸೂಕ್ಷ್ಮ ಸೂಕ್ಷ್ಮ ಶರೀರ ನಮ್ಮ ಸ್ಥೂಲ ಶರೀರನ ಬಿಟ್ಟು ಹೋಗುತ್ತೆ ಮತ್ತೆ ಬರುತ್ತೆ, ಅದ್ರ ಜರ್ನಿ ಹೇಗಿದೆ ಅನ್ನೋದ ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಇದು ಬಹಳಷ್ಟು ಗಂಭೀರವಾದ ವಿಷಯ ಮತ್ತೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಬಹಳ ದಿನಗಳು ಬೇಕಾಗತ್ತೆ ನಮ್ಗೆ. ಅದನ್ನ ಎಗೇನ್ ಅಂಡ್ ಅಗೇನ್ ಇಂಥದನ್ನ ಕೇಳ್ತಾ ಇರ್ಬೇಕು. ಬಹಳ ಬಹಳ ಧನ್ಯವಾದಗಳು ಮೇಡಮ್. ನನಗೂ ಕೂಡ ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಯಾವಾಗಾದ್ರೂ ನಿಮ್ ಕಾರ್ಯಕ್ರಮ ಇದ್ದಾಗ ಖಂಡಿತ ಬರ್ತೇನೆ. ಆಯ್ತು ಸರ್, ಥ್ಯಾಂಕ್ ಯು, ವೆಲ್ಕಮ್. ನಮಸ್ತೆ ಮೇಡಮ್, ನಮಸ್ತೆ. ಬಹಳ ಚೆನ್ನಾಗಿ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಗಿವತ್ ಸಂಕಷ್ಟಿ, 9 ಗಂಟೆಗೆ ಊಟ ಮಾಡ್ಬೇಕು, ಆದ್ರೂ ಬೇಗ ಊಟ ಮಾಡಿ ಪಾತ್ರೆ ತೊಳೆದಿಲ್ಲ. ಮೇಡಮ್ ಏನ್ ಮಾತಿದೆ ಅಂತ ಬೇಗ ಬಂದಿದ್ದೆ. ಅಷ್ಟು ಖುಷಿ ಆಗ್ತದೆ ನಿಮ್ ಮಾತು ಕೇಳಲಿಕ್ಕೆ ಮೇಡಮ್. ಅಲ್ಲ ಇದು ಮೇಡಮ್, ಧ್ಯಾನ ಕುತ್ಕೊಂಡವಾಗ ನಂಗೆ ಮೊನ್ನೆ ದಿವಸ ತುಂಬಾ ಲೈಟ್ ಆಯ್ತು, ಅಂದ್ರೆ ಎದ್ದು ಏನಾಗ್ಲಿಲ್ಲ, ಶರೀರ ಪೂರ್ತಿ ನಾನ್ ಎಲ್ಲಿ ಕೂತಿದ್ದೀನಿ ಅಂತಾನೆ ಗೊತ್ತಾಗಿಲ್ಲ. ತುಂಬಾ ಲೈಟ್ ಆಗಿ ನಾನ್ ಇದೀನೋ ಇಲ್ವೋ ಅನ್ನಿಸ್ತು. ಅದ್ರದ ಅನುಭವ ಏನು ಅಂತ ಹೇಳ್ಬೋದಾ? ಏನಿಲ್ಲ, ಧ್ಯಾನದಲ್ಲಿ ಎನರ್ಜಿ ಬಂದಾಗ ಈ ಭೌತಿಕ ಶರೀರದ ಮೇಲೆ ನಮ್ಮ ಪ್ರಜ್ಞೆ ಅರಿವು ಇಟ್ಕೊಳ್ಳದೆ ಇದ್ದಾಗ ಹಗುರ ಅಂತ ಅನ್ಸುತ್ತೆ, ಅದು ಧ್ಯಾನಾನುಭವ. ಸೂಕ್ಷ್ಮ ಶರೀರ ಯಾನ ಅಲ್ಲ ಅದು. ಸೂಕ್ಷ್ಮ ಶರೀರ ಯಾನದಲ್ಲಿ ಹೇಗಿರುತ್ತೆ ಅಂದ್ರೆ, ನಂತರದ್ದೇ ಒಂದು ಪ್ರತಿರೂಪ ಇರುತ್ತೆ ಕನ್ನಡಿಯಲ್ಲಿ ಇದ್ದಂಗೆ. ನಾನ್ ಕಣ್ಬಿಟ್ಟು ನನಗೆ ಫಸ್ಟ್ ಡೇ ನನಗೆ ಅನುಭವ ಆದಾಗ ನನಗೆ ಧ್ಯಾನದಲ್ಲಿ ಎನರ್ಜಿ ಬರುತ್ತೆ ಅಂತಾರಲ್ಲ, ಎನರ್ಜಿ ಬಂದು ಸಹಸ್ರಾರ್ಧದಿಂದ ಆಜ್ಞ ವಿಶುದ್ಧ ಅನಾಹತಕ್ಕೆ ಹೋಗ್ತಾ ಇದೆ, ಅದು ಮತ್ತೆ ಮೇಲೇರಿ ಬರ್ತಾ ಇದೆ, ನನಗೆ ಫೀಲಿಂಗ್ ನನಗಾಗ್ತಾ ಇದೆ. ಅಲ್ಲಿ ನನ್ನ ಎದುರುಗಡೆನೆ ಒಂದು ಪ್ರತಿರೂಪದಲ್ಲಿ ಆ ಕ್ರಿಯೆ ನಡೀತಾ ಇರೋದನ್ನ ನೋಡ್ತಾ ಇದ್ದೆ. ಇದನ್ನ ಭ್ರಮೇನಾ ಅಂದ್ಬಿಟ್ಟು ಕಣ್ಣು ಬಿಟ್ಟು ನೋಡಿದೆ, ಏನೂ ಇಲ್ಲ, ಕಣ್ ಮುಚ್ಚರು ತಿರುಗಿ ಕಾಣ್ಸಕ್ ಶುರುವಾಯ್ತು. ಸೊ ಸೂಕ್ಷ್ಮ ಶರೀರ ಯಾನದಲ್ಲಿ ನಮ್ಮ ತರದ್ದೇ ಒಂದು ಪ್ರಕೃತಿಯನ್ನ, ದೇಹ ಪ್ರಕೃತಿನ ಇನ್ನೊಂದು ಇದೆ ಅನ್ನೋ ತರ ಒಂದು ಪ್ರತಿರೂಪ ನೋಡೋದು, ಮೇಲಿಂದ ಕೆಳಗಡೆ ನಮ್ಮನ್ನ ನೋಡುವಂತಹದ್ದು, ದೂರ ಹೋಗ್ಬಿಟ್ಟು ನಾವು ಎಲ್ಲೋ ಆಕಾಶದಲ್ಲಿ ತೇಲ್ತಾ ಇರುವಂತಹದ್ದು, ಯಾರನ್ನೋ ಮೀಟ್ ಆಗೋದು, ಅನುಭವ ಆಗೋದು, ಅವೆಲ್ಲ ಸೂಕ್ಷ್ಮ ಶರೀರ ಯಾನ. ದೇಹ ಹಗುರ ಅನ್ಸೋದು, ಭಾರ ಅನ್ಸೋದು, ದೇಹದಲ್ಲಿ ಚುಚ್ಚದಂಗಾಗೋದು, ಸುತ್ತದಂಗಾಗೋದು, ಇವೆಲ್ಲ ಧ್ಯಾನಾನುಭವಗಳು ಮಾಡಿ ಮಾಡ್ತಾ ಕೂತ್ಕೊಂಡು ಕೂತಾಗ್ಲೂ ಕೂಡ ಪ್ರೊಜೆಕ್ಷನ್ ಅಂತ ಆಗುತ್ತೆ, ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ ಆಗುತ್ತೆ. ನಮ್ ತರಾನೇ ಇನ್ನೊಂದು ದೇಹ ಕೂತಿರುತ್ತೆ, ಅದನ್ನು ಕಾಣಕ್ಕೆ ಸಾಧ್ಯ. ಅದ ಅನುಭವ ಆದಾಗ ನಿಮಗ್ ಗೊತ್ತಾಗುತ್ತೆ. ನೀವು ಧ್ಯಾನ ಮಾಡ್ತಾ ಇರೋದು ಚೆನ್ನಾಗಿದೆ, ಧ್ಯಾನ ಮಾಡ್ತಾ ಹೋಗಿ ಆಮೇಲೆ ಅನುಭವ ಯಾವತ್ತಾದ್ರೂ ಆಗ್ಬಹುದು. ಮತ್ತೆ ಕೂತ್ಕೊಂಡಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಜಳಕ್ಸಂಗ್ ಹಿಂಗೆ ಅದು ದೇಹ ಬಿಡಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ನೀವ್ ಸರಿ ಮಾಡ್ಕೋಬಾರ್ದು, ದೇಹ ಬಗ್ಗೆ ಜಗ್ಗಿಸ್ದಂಗೆ ಇರುತ್ತಲ್ಲ, ಆಗ್ತಾ ಇರುವಾಗ ಬಿಟ್ಬಿಟ್ರೆ ಅದ್ ಬಿಡಿಸ್ಕೊಂಡು ಹೋಗುತ್ತೆ. ನೀವು ಬಿಗಿಯ ಸರಿ ನೆಟ್ಟಿಗೆ ವಾಪಸ್ಲ್ಲ, ನಾವ್ ಸರಿ ಹಿಂಗ ಆಗದ ತಕ್ಷಣ ಸರಿ ಮಾಡ್ ಕುತ್ಕೊಬಿಡ್ತೀವಿ. ಮಾಡ್ಬಾರ್ದು, ಅದ್ ಹಾಗೆ ಬಿಡ್ಕೊಂಡು ಹೋಗುತ್ತದು. ಸರಿ, ಇವಾಗ ಗೊತ್ತಾಯ್ತು ಮೇಡಮ್. ಓಕೆ, ಮತ್ತೆ ಭಗವತ್ಪಾದರು ಇದ್ರದ್ದು ಪರಕಾಯ ಪ್ರವೇಶ ಮಾಡ್ದವಾಗ ಸಿಲ್ವರ್ ಕಾರ್ಡ್ ಅವ್ರ ಜೊತೆಗೆ ಹೋಗಿರುತ್ತೆ 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 ಕನೆಕ್ಷನ್ ಅದು ಸೆಪರೇಟ್ ಆಗೋದೇ ಇಲ್ಲ. ಹಾಗಿರಲ್ಲ, ಕಟ್ ಆದ್ರೆ ಸಾವು. ಸೊ ಸಿಲ್ವರ್ ಕಾರ್ಡ್ ಸೆಪರೇಟ್ ಆಗಿ ಇನ್ನೊಂದು ಸೋಲ್ ಇರುತ್ತಲ್ಲಿ ಇರುತ್ತೆ. ಓಕೆ ಮೇಡಮ್, ಕೇಳಕ್ ತುಂಬಾ ಇದೆ, ಹೇಳಿಕ್ಕೂ ಅರ್ಥ ಆಗೋದಿಲ್ಲ, ಇನ್ನೊಂದ್ಸರ್ತಿ ಮನನ ಮಾಡ್ಬೇಕು. ಇನ್ನೊಂದ್ಸಲ ಕೇಳಿ ಇದನ್ನ ಯೂಟ್ಯೂಬ್ನ, ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ ಮೇಡಮ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮೇಡಮ್. ನಮಸ್ಕಾರ ಮನೋರಮ ಮೇಡಮ್. ನಮಸ್ಕಾರ ಮೇಡಮ್, ನಾನು ಟೆಲಿಪತಿ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಕೊಯಮತ್ತೂರಿಂದ. ಹೌದು ಮೇಡಮ್. ಮೇಡಮ್, ಈಗ ನೀವು ಸೂಕ್ಷ್ಮ ಶರೀರದ ಬಗ್ಗೆ ಹೇಳಿದ್ರಿ, ಈ ಸೂಕ್ಷ್ಮ ಶರೀರ ಅನ್ನೋದು ನಾವು ಮೆಡಿಟೇಷನ್ ಮಾಡೋದರ ಬೈ ಪ್ರಾಡಕ್ಟ್ ಅಥವಾ ನಾವು ಪ್ರಯತ್ನ ಮಾಡಿ ಅದರ ಕಡೆಗೆ ಟ್ರಾವೆಲ್ ಮೇಡಮ್? ಅದು ದೇಹ ರಚನೆ, ಅದನ್ನೇ ಸ್ಪಿರಿಚುವಲ್ ಅನಾಟಮಿ ಅಂತ ಹೇಳಿದಿನಲ್ಲ.
ಮೇಡಮ್, ನಾನ್ ಕೇಳಕ್ ಬಂದಿದ್ದು, ಇದು ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಬರುವಂತಹ ವಿವಿಧ ಹಂತಗಳಲ್ಲಿ ಅದು ಒಂದು ಹಂತನ, ಅಥವಾ ನಾವು ಸೂಕ್ಷ್ಮ ಶರೀರ ಮಾಡಬೇಕು ಹೋಗಬೇಕು ಅನ್ನೋ ಪ್ರಯತ್ನ ಪೂರ್ವಕವಾಗಿ ನಾವು ಅದನ್ನ ಮಾಡ್ಬೇಕಂತ ಕೇಳುದು. ನಮ್ಮ ದೇಹ ರಚನೆ, ನಾ ಇನ್ನೊಂದ್ಸಲ ಹೇಳ್ತೀನಿ, ಅನಾಟಮಿ ಅಂದ್ರೆ ಅಂಗರಚನೆ, ಸ್ಪಿರಿಚುವಲ್ ಅನಾಟಮಿ ಅಂದ್ರೆ ನಮ್ಮ ದೇಹದ ರಚನೆ, ಸ್ಥೂಲ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ ಏನ್ ಹೇಳ್ತೀವೋ ಅದ್ರೊಳಗಡೆ ದೇಹ ಒಂದು ಫಿಸಿಕಲ್ ಬಿಟ್ರೆ ಮಿಕ್ಕಿದೆಲ್ಲ ಇದಲ್ಲ, ಫಿಸಿಕಲ್ ಅಲ್ಲ. ಹಾಗೇನೆ ನಮ್ ದೇಹದಲ್ಲಿ ಪ್ರಾಣ ಇರಕ್ಕೆ ಮನಸ್ಸು ಅನ್ನೋದು, ಭಾವನೆಗಳು, ಪಾಪಕರ್ಮಗಳು, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಇವೆಲ್ಲ ಸೂಕ್ಷ್ಮ ರೂಪದಲ್ಲಿರುತ್ತೆ. ಸೊ ಈ ಸ್ಥೂಲ ಶರೀರದ ಜೊತೆಗಿರುತ್ತೆ, ಅದು ಬಿಡಿಸ್ಕೊಂಡು ಹೋಗುತ್ತೆ. ಈ ಸೂಕ್ಷ್ಮ ಶರೀರ ಯಾನ ಅನ್ನೋದು ಸಾಧಾರಣವಾಗಿ ರಾತ್ರಿ ಸಮಯಗಳಲ್ಲಿ ನಡೆಯುವಂತದ್ದ ಮೇಡಮ್? ನಿದ್ರೆ ದೇಹ ರಿಲ್ಯಾಕ್ಸ್ ಆದಾಗ ಆಗುತ್ತದ. ಹಗಲಲ್ಲಿ ನೀವು ಧ್ಯಾನಕ್ ಕೂತಾಗ್ಲೂ, ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿದಾಗ್ಲೂ ಸಲೀಸಾಗಿ ಹಗಲಲ್ಲೂ ಕೂಡ ಬಿಡುಗಡೆ ಆಗುತ್ತೆ. ಅದಕ್ಕೆ ರಾತ್ರಿನೇ ಆಗ್ಬೇಕು ಅಂತಿಲ್ಲ. ಹಾಗಾದ್ರೆ ಇದರ ಪರಿಚಯ ಇಲ್ಲದೆ ಇರೋ ಮನೆ ಮಂದಿಗೆ ಇದು ಸ್ವಲ್ಪ, ನಮ್ಮ ದೇಹ ಹೇಗಿರುತ್ತೆ ಮೇಡಮ್, ನಮ್ಮ ಸಿಲ್ವರ್ ಕಾರ್ಡ್ ಮೂಲಕ ನಮ್ಮ ದೇಹ ಹೊರಗಡೆ ಹೋದಾಗ ಇಲ್ಲಿ ಇರುವ ತಟಸ್ಥ ದೇಹ ಹೇಗಿರುತ್ತೆ ತೋರಿಸಿದೀನಿ ನಾನು, ಹೇಳದೆ ಅಲ್ವಾ? ಏನ್ ಕೇಳಕ್ ಬಂದೆ ಅಂದ್ರೆ, ನಮ್ಮ ಮನೆ ಜನ ಏನಾದ್ರೂ ನಮ್ಮನ್ನ ನೋಡಕ್ ಬಂದಾಗ, ನಮ್ಮ ಮನೆಯಲ್ಲಿ ಇರೋರು ನೋಡಕ್ ಬಂದಾಗ ನಮ್ಮ ದೇಹ ಬಂದು ಎಲ್ಲ ಮೇಡಮ್ ಅದು ನಾ ಕೇಳಿಸ್ಕೊಳ್ಳಿ, ನಾ ಹೇಳ್ತೀನಿ. ದೇಹ ಸೆಪರೇಟ್ ಆಗಿ ಹೋದಾಗ ಸೂಕ್ಷ್ಮ ಶರೀರ, ಈ ಭೂಮಿ ಮೇಲಿರೋ ದೇಹ ಚಲನೆ ಇರಲ್ಲ, ಇಂದ್ರಿಯಗಳು ಕೆಲಸ ಮಾಡಲ್ಲ. ಡಾಕ್ಟರ್ ಏನಾರ ಬಂದ್ ನೋಡಿದ್ರೆ ಇವ್ರದೆಲ್ಲ ಆಗೋಗಿದೆ ಅಂತಾನೆ ಹೇಳೋ ಅಂತ ಸ್ಥಿತಿನಲ್ಲಿ ಇರುತ್ತೆ. ಯಾಕೆಂದ್ರೆ ಪ್ರಾಣಮಯ ಕೋಶ ಟ್ರಾವೆಲಿಂಗ್ ಹೋಗಿರುತ್ತೆ, ಆದ್ರೆ ಸಿಲ್ವರ್ ಕಾರ್ಡ್ ಆ ಸೂಕ್ಷ್ಮ ಶರೀರದ ಕಾಂಪ್ಲೆಕ್ಸ್ಗೂ ಈ ಸ್ಥೂಲ ಶರೀರ ಕನೆಕ್ಷನ್ ಇರೋದ್ರಿಂದ ಜೀವ ಇರುತ್ತೆ. ಸಿಲ್ವರ್ ಕಾರ್ಡ್ ಕಟ್ ಆಗದೆ ಇರೋದ್ರಿಂದ ಜೀವ ಇರುತ್ತೆ. ಅದಕ್ಕೆ ಶಂಕರಾಚಾರ್ಯರು ಅವರ ಶಿಷ್ಯಂದ್ರಿಗೆ ಹೇಳ್ಬಿಟ್ಟು ಏನಂತ, ಸ್ಥೂಲ ಶರೀರ ನಾನು ಜೋಪಾನಕ್ಕೆ ನೋಡ್ಕೊಳ್ಳಿ, ನಾನು ಒಂದು ತಿಂಗಳು ರಾಜನ ಅಮರುಕ ಅನ್ನೋ ರಾಜನ ದೇಹದಲ್ಲಿ ಶೃಂಗಾರ ಕ್ರಿಯೆನಲ್ಲಿ ನಾನು ತೊಡಗಿ ಅನುಭವ ಪಡ್ಕೊಂಬಂದು ನಾನು ಮತ್ತೆ ವಾದ ವಿವಾದಕ್ಕೆ ನಾನು ಕೂತ್ಕೋಬೇಕು, ನನ್ನ ದೇಹನ ಸಂರಕ್ಷಿಸಿ ಅಂತ ಹೇಳ್ಬಿಟ್ಟು ಬೆಟ್ಟದ ಒಂದು ಗುಹೆನಲ್ಲಿ ಹೋದ್ರು. ಅಂದ್ರ ಅರ್ಥ, ನಾವು ಇರೋರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದಕ್ಕೇನೆ ನಮ್ಮಲ್ಲಿ ಒಂದು ಪದ್ಧತಿ ಏನು ಅಂದ್ರೆ, ಯಾರಾದ್ರೂ ದಿಕ್ಕಿದಾಗೆ ಸತ್ತೋದಗಿದ್ದಾರೆ ಅನ್ನೋ ಹಾಗಿದ್ದಾರೆ, ಹೃದಯನೂ ಕೇಳ್ತಿಲ್ಲ, ಡಾಕ್ಟರ್ ಕರ್ಕೊಂಬರ್ಬೇಕು ಅನ್ನೋ ಭಯ ಆತರ ಇದ್ರೆ, ನೀವ್ ದೇಹನ ಅಲ್ಲಾಡ್ಸಿದ್ರೆ ಮಾಡಿದ್ರೇನೆ ಸೂಕ್ಷ್ಮ ಶರೀರ ವಾಪಸ್ ಬಂದ್ಬಿಡತ್ತೆ. ಹಾಗಾಗಿ ಯಾರೇ ಆತರ ಸಡನ್ ಆಗ ಆಕಸ್ಮಿಕವಾಗಿ ಪ್ರಾಣ ಬಿಟ್ಟಿದೆ ಹಂಗ ಅನ್ಸಿದೆ ಅಂದ್ರು, 6 ಗಂಟೆಗಳ ಕಾಲ ಅಂತ್ಯಕ್ರಿಯೆ ಮಾಡಲ್ಲ, ಅಷ್ಟು ಒಳಗಡೆ ಅದ್ ಬಂದ್ಬಿಡುತ್ತೆ. ಅದಕ್ಕೆ 6 ಗಂಟೆಗಳ ಕಾಲಾವಕಾಶ ಕೊಟ್ಟಿರೋದು. ಮೇಡಮ್, ಈಗ ನಂದು ಒಂದು ಪರ್ಸನಲ್ ಕ್ವಶನ್, ನಾನೀಗ PhD ಮಾಡ್ತಾ ಇದ್ದೀನಿ, ನನ್ನ ಗೈಡ್ ದಿಢೀರ್ ಅಂತ ಇದ್ದಕ್ಕಿದ್ದಂತೆ ಕಾರಣನೇ ತುಂಬಾ ಚಿಕ್ಕ ಕಾರಣ ಇದೆ, ಆದ್ರೆ ಅದಕ್ಕಾಗಿ ಅವರು ತುಂಬಾ ಸೀರಿಯಸ್ ಆದ ಆಕ್ಷನ್ ತಗೊಂಡು ಫೋನ್ ನ ಕಟ್ ಮಾಡಿ, ಅವರು ತಿರುಪತಿಯಲ್ಲಿರೋದು, ನಾನು ಕೊಯಮತ್ತೂರಲ್ಲಿರೋದು, ಫೋನ್ ಕಾಂಟ್ಯಾಕ್ಟ್ ನ ಕಟ್ ಮಾಡಿ ನಾನು ಬರೋದಕ್ಕಾಗಲ್ಲ ಅಂತ ಈ ಕೊನೆಯ ಹಂತ ಸಬ್ಮಿಷನ್ ಮಾಡಿ ಥೀಸಿಸ್ ಅನ್ನ ವೈವಾಗೆ ಡಾಕ್ಟರ್ ಮೀಟಿಂಗ್ ಎಲ್ಲ ಬರುವಂತ ಸಮಯದಲ್ಲಿ ಅವರು ದಿಢೀರ್ ಅಂತ ಎಲ್ಲಾ ಭಾಗಗಳನ್ನ ಮುಚ್ಕೊಂಡು ನಾನು ಇನ್ನು ಈ ಕಾಂಟ್ಯಾಕ್ಟ್ ಬರಲ್ಲ ಅಂತ ಹೇಳಿ ಇದು ಮಾಡ್ತಾ ಇದಾರೆ. ನಾನು ಯಾವ ರೀತಿಯ ಪ್ರಯತ್ನ ಮಾಡ್ಬೇಕು ಮೇಡಮ್ ಅದು ನಡೆಯೋದಕ್ಕೆ? ಟೆಲಿಪತಿ ಕಲ್ತಿದೀರಾ? ಟೆಲಿಪತಿ ಏನ್ ಕೊಡ್ಬೇಕು ಅಂದ್ರೆ, ನೀವು ಆಮೇಲೆ ನನ್ಗೆ ನೆಕ್ಸ್ಟ್ ನೀವು ಸೆಪರೇಟ್ ಆಗಿ ಒಂದ್ ಫೋನ್ ಮಾಡಿ ಹೇಳ್ತೀನಿ. ಇದು ಕ್ಲಾಸ್ ಇದ್ರಿಂದ ಆಸ್ಟ್ರಲ್ ಟ್ರಾವೆಲ್ ಆದ್ರಿಂದ ನಿಮ್ಗೆ ಟೆಲಿಪತಿ ನನ್ಗೆ ಇಂಡಿವಿಜುವಲ್ ಆಗಿ ಒಂದ್ ಫೋನ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಎಷ್ಟ್ ಗಂಟೆಗೆ ಮಾಡ್ಲಿ ಮೇಡಮ್? ನಾಳೆ 11-12 ಬೆಳಗ್ಗೆ ಹೊತ್ತಷ್ಟೇ, ಬೇರೆ ಟೈಮ್ ನಲ್ಲಿ ಫೋನ್ ತಗೊಳಕ್ ಆಗಲ್ಲ ನಂಗೆ. ಬೆಳಗ್ಗೆ 11-12. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಾಳೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೆಡಿಟೇಷನ್ ನೆಕ್ಸ್ಟ್ ಮಾಡಿಸೋದ್ರಿಂದ ಇನ್ನ 2 ಪ್ರಶ್ನೆಗೆ ಅವಕಾಶ ಕೊಡೋಣ ಮೇಡಮ್. ಖಂಡಿತ ಖಂಡಿತ ಮಾಸ್ಟರ್ಸ್, ಇನ್ನ ಅದ್ರ ಪ್ರಕಾರ ಮಾಡಿ. ಇಲ್ಲ ಮೇಡಮ್, ನಿಮ್ಮ ಒಂದಿದ್ರಲ್ಲಿ ಅಷ್ಟೇ. ಓಕೆ ಮಾಸ್ಟರ್ಸ್, ಇಬ್ರಿಗೆ ಅವಕಾಶ ಇದೆ, ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್ ಅವ್ರೆ, ನಿಮ್ಮ ಕಂಠ ಕೇಳ್ತಾ ಇದ್ರೆ ಎಲ್ಲಿದ್ರೆ ಓಡ್ ಬರ್ಬೇಕು ಅನ್ಸುತ್ತೆ. ಮೇಡಮ್ ಅವ್ರೆ, ಈಗ ತಾವ್ ಹೇಳಿದ್ರಿ ನಾವು ಧ್ಯಾನ ಮಾಡೋವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾವು ಧ್ಯಾನ ಮಾಡ್ತೀವಿ ಬಟ್ ಪರಿಪೂರ್ಣವಾದ ಧ್ಯಾನ ಅಂತೂ ಅಲ್ಲ. ಈಗ ನಾವು ಮಲ್ಕೊಂಡ್ರು, ನೀವ್ ಹೇಳದಂಗೆ ನಾವು ಸಜ್ಜೆವರೆಗೂ ಹೋಗ್ತೀವಿ, ಚಾವಣಿವರೆಗೂ ಹೋಗ್ತೀವಿ ಅಂತ ಅನ್ಕೊಂಡು ಮಲಗಿದ್ರು ಶವಾಸನದಲ್ಲಿ, ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ? ಯಾಕಂದ್ರೆ ಇವತ್ತು ರಾತ್ರಿಗೆ ಅಂತ ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ.
ಧ್ಯಾನ ನೀವು 2 ಗಂಟೆ ಕಾಲ ಅಂತ ಧ್ಯಾನಕ್ಕೆ ಕೂತಾಗ ನಾ ಹೇಳ್ತಾ ಇರೋದು 2 ಅವರ್ಸ್ 3 ಅವರ್ಸ್ ಅಂತ ಕೂತ್ಕೊಂಡು ಧ್ಯಾನ ಮಾಡಿ ಧ್ಯಾನ ಮುಕ್ತಾಯ ಮಾಡುವಾಗ ಕಣ್ ತೆಗಿದೇನೆ, ಕೈ ಚಾಚಿ ಕಾಲ್ ಚಾಚಿ ಕಣ್ ತೆಗಿದೇನೆ, ರಿಲ್ಯಾಕ್ಸ್ ಮಾಡಿ ಶವಾಸನದಲ್ಲಿ ಮಲಗಿ. ಇನ್ನೂ ಅರಿವಿನಿಂದ ಇರೋದ್ರಿಂದ ನನಗೆ ಈ ದಿನ ಸೂಕ್ಷ್ಮ ಶರೀರ ಯಾನ ಅನುಭವ ಆಗ್ತಾ ಇದೆ, ನನಗೆ ಯಾವ ಸಾವಿನ ಭಯನೂ ಇಲ್ಲ, ನನ್ನ ಸೂಕ್ಷ್ಮ ಶರೀರ ಸುಲಭವಾಗಿ ಬಿಡಿಸ್ಕೊಂಡು ಅದನ್ನ ಮತ್ತೆ ಪ್ರಯಾಣ ಮಾಡಿಕೊಂಡು ವಾಪಸ್ ಬರ್ತಾ ಇದೆ, ಅಥವಾ ಫಸ್ಟ್ ನನ್ನ ರೂಮ್ ಅಲ್ಲಿ 4 ಅಡಿ ಮೇಲ್ಗಡೆಗೆ ನನ್ನ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ನನ್ನನ್ನೇ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಹೆಚ್ಚಂದ್ರೆ ಇವತ್ತು ಮೊದಲನೇ ಸಲ ಮಾಡ್ತಿರೋದ್ರಿಂದ ತಾರ್ಸಿ ರೂಫ್ ವರ್ಗುನು ಹೋಗಿ ಮತ್ತೆ ವಾಪಸ್ಸು ಕ್ಷೇಮವಾಗಿ ಬಂದು ಸೇರ್ತಾ ಇದ್ದೀನಿ ಅಂತ ಅನ್ಕೊಂಡು ನೀವು ಮಲಗಿದ್ರೆ ಸೂಕ್ಷ್ಮ ಶರೀರ ಯಾನ ಆಗ್ಬೋದು. ಅದೇನಾಗುತ್ತೆ ಕನಸಿನ ತರ ಅನ್ಕೊಂಡು ನೀವು ಅನ್ಕೊಂಡ್ಬಿಟ್ರೆ ಅದು ಗೊತ್ತಾಗಲ್ಲ ನಿಮ್ಗೆ. ಸೊ ಒಂದು ಅವೇರ್ನೆಸ್ ಅನ್ನೋದು ಒಂದ್ ಇರ್ಬೇಕು, ಇವತ್ತು ಸೂಕ್ಷ್ಮ ಶರೀರಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದ್ರು. ನೀವು ಸುಮಾರಾಗಿ ಧ್ಯಾನ ಮಾಡ್ತೀನಿ ಆ ತರದ್ದೆಲ್ಲ ಧ್ಯಾನಕ್ಕೆ ಅವೆಲ್ಲ ಆಗಲ್ಲ, ಸುದೀರ್ಘ ಧ್ಯಾನದಲ್ಲಿ ಮಾಡಿ ಕೊನೆಯಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ಹಾಸಿಗೆ ಮೇಲೆ ಮಲಗಿ ಮಾಡ ಟ್ರೈ ಮಾಡಿ ಅಂತ ಹೇಳ್ತಾರೆ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಇಬ್ಬರಿಗೆ ಅವಕಾಶ ಅಂತ ಹೇಳಿದ್ದೆ, ಈಗ ನಾನ್ ತಗೊಳ್ತೀನಿ ಮತ್ತೆ ಇನ್ನೊಬ್ರಿಗೆ ಅವಕಾಶ ಆಗಿದೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್, ನಂದನ್ ಪ್ರಶ್ನೆ. ಹೇಳಿಪ್ಪ. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ವು, ಆದ್ರೆ ಈ ಧ್ಯಾನ ಮಾಡಾದ್ಮೇಲೆ ಒಂದು ಕೆಟ್ಟ ಕನಸು ಬೀಳ್ತಾ ಇಲ್ಲ, ಇದು ಹೇಗೆ ಅಂತ ಒಂದ್ಸಲ ನನಗೆ ಹೇಳಿ ಮೇಡಮ್. ಏನಂದ್ರೆ ನಾವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಮನುಷ್ಯನಿಗೆ ಬುದ್ಧಿ ವಿವೇಕ ಅನ್ನೋದು ಕೊಟ್ಟಿರೋದ್ರಿಂದ ಧ್ಯಾನದಲ್ಲಿ ಅದು ಜಾಗೃತವಾದಾಗ ಒಳ್ಳೇದ್ ಯಾವ್ದು ಕೆಟ್ಟದ ಯಾವ್ದು ಅಂತ ಕೆಟ್ಟ ಚಿಂತನೆ ಬರದೇ ಇರುವಾಗ ಕೆಟ್ಟ ಕನಸು ಬರಲ್ಲ. ನೀವು ಚಿಂತನೆಗಳನ್ನ ಮಾಡೋ ಅಭ್ಯಾಸ ಮಾಡಿದ್ರೆ ನಿದ್ರೆನಲ್ಲೂ ಕೂಡ ಚಿಂತನೆಗಳು ನಡೀತಾನೆ ಇರುತ್ತೆ. ಹಾಗಾಗಿ ಧ್ಯಾನದಲ್ಲಿ ಪಾಪ ಪುಣ್ಯ ಕರ್ಮ ಅನುಭವಿಸೋದು ಅದೆಲ್ಲ ನಮ್ಗೆ ತಿಳ್ಕೊಳಕ್ ಬಂದಾಗ ನಮ್ಮ ನಡವಳಿಕೆಯಲ್ಲಿ ಆಲೋಚನೆಯಲ್ಲಿ ಚಿಂತನೆಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ, ಜೊತೆಗೆ ಆಹಾರದ ವ್ಯತ್ಯಾಸ ಕೂಡ ಮಾಡ್ಕೋಬೇಕು. ಹಾಗಾಗಿ ಒಂದು ಸಸ್ಯಾಹಾರದಲ್ಲಿ ನಾವು ತೊಡಗಿದಾಗ ಅಥವಾ ಮಿತಾಹಾರ ಹಿತಾಹಾರ ಆ ತರದ ಲಂಘನ ಈ ತರದ್ದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನಮ್ಮಲ್ಲಿ ಆಲೋಚನೆಗಳು ಶುದ್ಧವಾಗಿ ಪರಿಶುದ್ಧವಾಗಿ ಆಗ್ತಾ ಬಂದ್ರೆ ಕನಸುಗಳು ಕೂಡ ಚೇಂಜ್ ಆಗುತ್ತೆ, ಕ್ಲಾರಿಟಿ ಆಫ್ ಡ್ರೀಮ್ಸ್ ಕೂಡ ಬರುತ್ತೆ. ಓಕೆ ಮೇಡಮ್, ಈಗ ನಾವು ತಗೊಳ್ಳೋ ಅಂತ ಆಹಾರ ಅದು ಮುಖ್ಯ ಆಗುತ್ತೆ. ಖಂಡಿತವಾಗ್ಲು. ಓಕೆ ಮೇಡಮ್, ಓಕೆ, ಧನ್ಯವಾದಗಳು ಮೇಡಮ್. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇದ್ರು, ಯು ಆರ್ ವಾಟ್ ಯು ಈಟ್, ಯು ಆರ್ ವಾಟ್ ಯು ಥಿಂಕ್, ಯು ಆರ್ ವಾಟ್ ಯು ಎಂಜಾಯ್. ಇವಾಗ ನಮ್ಗೆ ಒಂದು ಹವ್ಯಾಸ ಅಭ್ಯಾಸ ಹವ್ಯಾಸಗಳು ಏನಿದೆಯೋ ಅದನ್ನ ನೋಡಿ ಈ ವ್ಯಕ್ತಿ ಎಂತ ಅವನು ಅಂತ ನಾವು ಜಡ್ಜ್ ಮಾಡ್ಬೋದು, ಕೇಳೋದೇ ಬೇಕಿಲ್ಲ. ನಾವು ಸೇವಿಸೋ ಆಹಾರ, ನಮ್ಮ ಒಂದು ಆಯ್ಕೆಗಳೇನಿದೆಯೋ, ಬಟ್ಟೆಯ ಬಣ್ಣಗಳನ್ನ ಆಯ್ಕೆ ಮಾಡ್ಕೊಳ್ಳೋದು, ಇದೆಲ್ಲ ಕೂಡ ನಾನೇನು ಅಂತ ನನ್ನನ್ನ ವಿವರಿಸುತ್ತೆ ಅಂತ ಪತ್ರಿ ಸರ್ ಹೇಳ್ತಿದ್ರು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್, ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಈರುಳ್ಳಿ ತಿನ್ಬೋದಾ? ಅಪರೂಪ ತಿನ್ನೋದಾದ್ರೂನು ನಿಮಗೆ ತಿನ್ಬೇಕು ಅಂತ ಆಸೆ ಇದ್ರೆ ಏನ್ ಬೇಕಾದ್ರೂ ತಿನ್ಬೋದು. ಆಧ್ಯಾತ್ಮಿಕವಾಗಿ ಬೆಳಿತೀನಿ ಅಂತಿದ್ರೆ ಬೆಳ್ಳುಳ್ಳಿ ತಿಂದ್ರೆ ಅವರ ಏನೊಂದು ಸಾಫ್ಟ್ ಆಗಿ ಒಂದು ಇದು ಒಡೆದಿರೋ ಹಂಗಿಲ್ದೆ ಇರೋ ತರ ಒಂದು ಔರ ಇರುತ್ತೋ ಅದು ಕಟ್ ಕಟ್ ಆಗೋದ್ರಿಂದ ನೆಗೆಟಿವ್ ಎನರ್ಜೀಸು ನಿಮ್ಮಲ್ಲಿ ಸೇರ್ಕೊಳ್ಳಕ್ಕೆ ಚಾನ್ಸ್ ಆಗುತ್ತೆ ಅಂತ ಆಧ್ಯಾತ್ಮಿಕವಾಗಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳೋದು. ಔರ ಕ್ರ್ಯಾಕ್ ಆಗುತ್ತೆ ಅಂತ. ಇಲ್ಲ, ಬೆಳ್ಳುಳ್ಳಿ ತಿನ್ನದೇ ಇಲ್ಲ ನಾನು. ಈರುಳ್ಳಿ ಅಲ್ಲ, ಈರುಳ್ಳಿ ತಿನ್ಬೋದಾ ತಿನ್ಬೋದಾ ಅಂತಂದ್ರೆ ಬೆಳ್ಳುಳ್ಳಿಯಿಂದ ಏನಾಗುತ್ತೆ ಅಂತ ಹೇಳಿದ್ದಾರೆ, ಈರುಳ್ಳಿಯಿಂದ ಆಗುತ್ತೆ ಅಂತ ಏನು ಹೇಳಿಲ್ಲ. ನಿಮ್ಗೆ ಹಿಂದಿನವರೆಲ್ಲ ಮಡಿ ಮೈಲಿಗೆ ಅಂತ ನೋಡ್ತಾ ಇದ್ದವ್ರು ಈರುಳ್ಳಿ ಬೆಳ್ಳುಳ್ಳಿನು ತಿಂತಿರ್ಲಿಲ್ಲ, ಟೊಮೆಟೊ ಹಣ್ಣು ಕೂಡ ತಿಂತಿರ್ಲಿಲ್ಲ, ಗೂದ್ಬಂಡ್ಲು ಅಂತ ಹೇಳ್ಬಿಟ್ಟು ಆ ಹಣ್ಣು ಕೂಡ ತಿಂತಿರ್ಲಿಲ್ಲ, ನಮ್ಮನೇಲೂ ತರ್ತಾ ಇರ್ಲಿಲ್ಲ ಟೊಮೆಟೊ ಹಣ್ಣು ಕೂಡ. ವಿಶ್ವಾಮಿತ್ರ ಸೃಷ್ಟಿ ಅಂತ ಎಷ್ಟೋ ತರಕಾರಿಗಳನ್ನು ತರ್ತಾ ಇರ್ಲಿಲ್ಲ. ಇದೆಲ್ಲ ಕಾಲ ಚೇಂಜ್ ಆದಂಗೆ ನಾವು ಚೇಂಜ್ ಆಗಿದ್ದೀವಿ. ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಮಾಡೋರಿಗೆ ನಮ್ಮ ಒಂದು ಔರಾನ ರಕ್ಷಿಸ್ಕೋಬೇಕು ಅಂತಂದ್ ಇದ್ರೆ ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಪತ್ರಿ ಸರ್ ಹೇಳಿದಾರೆ. ಸರಿ ಮೇಡಮ್. ಹಾಗೆ ಮೇಡಮ್, ಇನ್ನೊಂದು ಮಶ್ರೂಮ್ ಕೂಡ ಸೇವನೆ ಮಾಡಬಾರ್ದು ಅಂತ ಇದೆ. ಖಂಡಿತ ಮಶ್ರೂಮ್ ಕೂಡ ಇಲ್ಲ. ಓಕೆ ಮೇಡಮ್, ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ನಮಸ್ತೆ, ಧನ್ಯವಾದಗಳು ಮೇಡಮ್. ಇಲ್ಲಿವರೆಗೂ ಬಂದು
ಅದ್ಭುತವಾಗಿ ನಮ್ಮೆಲ್ರಿಗೂ ಜ್ಞಾನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಮೇಡಮ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೀ ನಿಮ್ಮದೇ ಸೂತ್ರ ನೀವ್ ಹೇಳ್ಕೊಟ್ಟಿದ್ದೆ, 3 ಸತಿ ಹೇಳ್ಬೇಕು ಅಂತ. ಹೌದು, ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಮೂರೂ ಕಡೆ ರಿಜಿಸ್ಟರ್ ಆದ್ರೆ ಮಾತ್ರನೇ ನಾವು ಮುಂದುವರಿಯೋದು. ಆ ಗೊತ್ತಿರ್ಲಿಲ್ಲ, 3 ಸತಿ ಹೇಳ್ತಾರಲ್ಲ ಏನಕ್ಕೆ ಅಂತ ಗೊತ್ತಿರ್ಲಿಲ್ಲ. ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ ನೀವು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ವೆಲ್ಕಮ್ ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಓಕೆ ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ನಾವು ಅದ್ಭುತವಾದ ಒಂದು ಸೂಕ್ಷ್ಮ ಶರೀರಯಾನದ ಬಗ್ಗೆ ತಿಳ್ಕೊಂಡ್ರಿ. ತದನಂತರ ಈಗ ಮುಖ್ಯವಾಗಿ ಎಲ್ಲದಕ್ಕೂ ಒಂದು ಮೇನ್ ಮೆಡಿಟೇಷನ್, ಅದನ್ನ ಬಿಟ್ರೆ ಆಗುತ್ತಾ? ಈಗ ಇದಾದ ನಂತರ ಮೆಡಿಟೇಷನ್ಗೆ ಹೋಗೋಣ. ಮಾಸ್ಟರ್ಸ್ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ, ಕುರ್ಚಿ ಅಥವಾ ಸೋಫಾ ಮೇಲೆ, ನೆಲದ ಮೇಲಾದರೆ ಒಂದು ಮ್ಯಾಟ್ ಮೇಲೆ ಸುಖಾಸನದಲ್ಲಿ ಕುಳಿತು, ಸೋಫಾ ಮೇಲೆ ಅದಕ್ಕಿಂತ ಮುನ್ನ ಕನ್ನಡಕಗಳಿದ್ದರೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಒಂದು ಗ್ಲಾಸ್ ನೀರನ್ನು ಸೇವಿಸಿ, ಮಿಕ್ಕ ನೀರನ್ನು ಧ್ಯಾನದ ತದನಂತರ ಸೇವಿಸೋಣ. ಕತ್ತು ನೇರ, ಬೆನ್ನು ನೇರ, ಈಗ ಬೆರಳಿಗೆ ಬೆರಳು ಈ ರೀತಿ ಬೆಸೆದು ತೊಡೆಯ ಮೇಲಿಟ್ಟುಕೊಂಡು ಕಾಲುಗಳು ಕ್ರಾಸ್ ಮಾಡಿ ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ, ಈಗ ಕೇವಲ ಶ್ವಾಸದ ಕಡೆ ಗಮನ, ಎಷ್ಟೇ ಆಲೋಚನೆಗಳು ಬಂದರೆ ಅಷ್ಟೇ ಶ್ವಾಸದ ಕಡೆ ಗಮನ, ಉಸಿರನ್ನೇ ಗಮನಿಸುತ್ತಾ, ಉಸಿರನ್ನು ಗಮನಿಸುತ್ತಿರುವಾಗ ಮನಸ್ಸು ಶೂನ್ಯವಾಗುತ್ತಾ ಹೋಗುತ್ತದೆ. ಯಾವಾಗ ಮನಸ್ಸು ಶೂನ್ಯವಾಗುತ್ತದೋ ವಿಶ್ವಶಕ್ತಿ ಚೈತನ್ಯ ನಮ್ಮ ದೇಹಕ್ಕೆ ಅರಿಯಲು ಪ್ರಾರಂಭಿಸುತ್ತದೆ. ಯಾವಾಗ ಈ ವಿಶ್ವಶಕ್ತಿ ಚೈತನ್ಯ ನಮ್ಮ ಬ್ರಹ್ಮರಂಧ್ರದ ಮೂಲಕ ಸಹಸ್ರಾರುವಿನಿಂದ ಪಾದದವರೆಗೂ ಹರಿಯುತ್ತಾ ಬರುತ್ತದೆ, ನಮ್ಮ ಭಾವನೆಗಳಲ್ಲಿ ಆಲೋಚನೆಗಳಲ್ಲಿ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಇರುವಂತಹ ಗಂಟುಗಳು, ಬ್ಲಾಕೇಜಸ್, ಇವೆಲ್ಲ ಪ್ರತಿನಿತ್ಯದ ಧ್ಯಾನದಿಂದ ಕಾಲಕ್ರಮೇಣ ಕರಗುತ್ತಾ ಬರುತ್ತದೆ. ಮತ್ತೆ ಉಸಿರಾಟದ ಕಡೆ
ಸಹಜ ಉಸಿರಾಟ. ನಾವು ಪ್ರತಿನಿತ್ಯ ನಮಗರಿವಿಲ್ಲದಂತೆ ಮಾಡುತ್ತಿರುವ ಉಸಿರಾಟದ ಕಡೆ ಗಮನ. ಮನಸ್ಸಿನಲ್ಲಿ, ದೇಹದಲ್ಲಿ ಯಾವುದೇ ಬಿಗಿತ ಒತ್ತಡ ಬೇಡ. ಈ 30 ನಿಮಿಷಗಳ ಧ್ಯಾನ ನಮ್ಮ ಜೊತೆ ನಾವಿರೋಣ. ಮಾಸ್ಟರ್ಸ್, ನಾವು ಹೇಳೋವರೆಗೂ ಯಾರು ಕಣ್ಣನ್ನು ತೆರೆಯಬಾರದು. ಒಂದು ಮೃದುವಾದ ಸಂಗೀತದೊಂದಿಗೆ ಧ್ಯಾನ ಪ್ರಾರಂಭಿಸೋಣ.
ಮಾಸ್ಟರ್ 10 ಸೆಕೆಂಡುಗಳು. ಈಗ ಎಲ್ಲರೂ ನಿಧಾನವಾಗಿ ಎಚ್ಚರಿಕೆ ಸ್ಥಿತಿಗೆ ಮರಳೋಣ. ಓಕೆ ಮಾಸ್ಟರ್ಸ್, 5 ಸೆಕೆಂಡುಗಳು. 5, 4, 3, 2, 1, 0. ನಿಧಾನವಾಗಿ ಈಗ ಕೈಗಳನ್ನು ಬಿಡಿಸಿ, ನಿಧಾನವಾಗಿ ಕಣ್ಣುಗಳ ಮೇಲಿರಿಸಿ, ಹಾಗೆ 5 ಸೆಕೆಂಡುಗಳ ಕಾಲ 5, 4, 3, 2, 1, 0. ಈಗ ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ಮೃದುವಾಗಿ ಹಗುರವಾಗಿ ಕಣ್ಣುಗಳನ್ನು ಬಿಡಿ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಓಂಕಾರ ಧ್ಯಾನದೊಂದಿಗೆ ಮಾಡ್ಕೊಂಡು ಬಂದಿರುವಂತಹ ಈ ಧ್ಯಾನಕ್ಕೆ ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೂ, ಹಾಗೆ ಇವತ್ತಿನ ಸ್ಪೀಚ್ ಕೊಟ್ಟಂತಹ ಮನೋರಮಾ ಮೇಡಮ್ಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.